ಸ್ವಲ್ಪ ಇರಿ. ಹೇ ಸತ್ಯಮೂರ್ತಿ. ಹೌದು, ನಿಮ್ಗೆ ಯಾಕೆ ಗೊತ್ತು? ನನ್ನ ಚಿಕ್ಕ ವಯಸ್ಸಿನ ಸ್ನೇಹಿತನ್ನ ಮರೆತು ಬಿಡ್ತೀನಿ ನಾನು. ಲೈ ಬಡವ ಬಡವ. ಲೇ ಸ್ವಾಮಿ, ನೀನೇನು ಮೂರ್ತಿ? ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ಸಣ್ಣ ಓತಿಕೇತ ಇದ್ದಂಗಿದೆ, ಈಗೇನು ಇಷ್ಟೊಂದು ಬದಲಾಯಿಸ್ಬಿಟ್ಟಿದ್ಯಾ? ನೀನೇ ಬದಲಾಯಿಸಲ್ವಾ? ನೀನ್ ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಗುಂಡು ಗುಂಡಿ ಹೆಗಲದ ಮರಿ ಇದ್ದಾಗಿದ್ದೆ. ಹೌದು, ನೀನ್ ಯಾವಾಗಿಂದ ಇದೆಯಾ ಅಲ್ಲಿ? 5 ವರ್ಷದಿಂದ ಈ ಊರ್ನಲ್ಲಿ ಇದ್ದೀನ, ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನೀನು? ನಾನು ಸ್ಟೀಲ್ ರೋಲಿಂಗ್ ಮಿಲ್ ಕೊಂಡ್ಕೊಂಡು 2 ವರ್ಷದಿಂದ ಇಲ್ಲೇ ಇದ್ದೀನಿ. ವೆರಿ ಗುಡ್. ಮುಂಚೆ ಎಲ್ಲಿದ್ದೆ? ಮುಂಚೆ ಕ್ವಾಲಾಲಂಪುರ್, ಸಿಂಗಪುರ್, ಮಲೇಷ್ಯಾ ಆ ಕಡೆಗೆಲ್ಲ ಹೋಗಿ 2-3 ಕೋಟಿ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದ್ಬಿಟ್ಟೆ. ಸರಿ, ನೀನ್ ಆ ಕಡೆ ಹೋದೆ? ನಾನು ಈ ಸೌದಿ ಅರೇಬಿಯಾ, ದುಬೈ ಈ ಕಡೆ ಎಲ್ಲ ಹೋಗಿ ಇಂಜಿನಿಯರ್ ಕಾಂಟ್ರಾಕ್ಟ್ ಮಾಡಿ 2-3 ಕೋಟಿ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಟ್ಟೆ. ವೆರಿ ಗುಡ್. ಎಷ್ಟು ಮಕ್ಕಳ? ಒಬ್ಳೆ ಮಗಳು. ಮದುವೆ ಮಾಡಿದ್ಯಾ? ಇಲ್ಲ ಕಣ, ಕಾಲೇಜ್ ನಲ್ಲಿ ಓದ್ತಿದ್ದಾಳೆ. ನಿಂಗೆಷ್ಟು ಮಕ್ಕಳು? ನನಗೂ ಒಬ್ಬನೇ ಮಗ, ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಒಳ್ಳೆ ಬ್ರಿಲಿಯಂಟ್ ಫೆಲೋ, ಫಾರಿನ್ ಕಳಿಸ್ಬೇಕು ಅಂತ ಇದ್ದೀನಿ. ವೆರಿ ಗುಡ್. ಸರಿ, ಮನೆಯವ್ರನ್ನೆಲ್ಲ ಕರ್ಕೊಂಡು ನೀನೇ ನಮ್ಮ ಮನೆಗೆ ಬರ್ತೀಯೋ ಇಲ್ಲ ನಾನೇ ನಿಮ್ಮ ಮನೆಗೆ ಬರ್ನೋ? ಹ್ಮ್, ನಿನ್ನ ಮಾಮೂಲಿ ತಾಸ್ ಹಾಕೇ ಬಿಡು. ಹ್ಮ್ ಆಯ್ತು. ನೀನೇ ಗದ್ದೆ. ಸರಿ, ನಾನೇ ನಿಮ್ಮ ಮನೆಗೆ ಬರ್ತೀನಿ. ಅಂದಾಗೆ ಒಂದು ವಿಷಯ ಹೇಳೋದು ಮರ್ತಿದ್ದೆ, ನನ್ನ ಮಗಳು ಕಾಲೇಜ್ ಬ್ಯೂಟಿ ಕಂಟೆಸ್ಟ್ ನಲ್ಲಿ ಫಸ್ಟ್. ನಿನ್ ಮಗ ಏನಾದ್ರೂ ನನ್ನ ಮಗಳು ನೋಡ್ಬಿಟ್ರೆ ಮ್ಯಾಗ್ನೆಟ್ ನೋಡಿದ ಕಬ್ಬಿಣದ ಹಾಗೆ, ಲೈಲಾ ನೋಡಿದ ಮಜ್ನು ಹಾಗೆ ಲವ್ ಶುರು ಮಾಡ್ಬಿಡ್ತಾನೆ. ಸ್ವಲ್ಪ ಕಂಟ್ರೋಲ್ ನಲ್ಲಿ ಇಟ್ಕೋ, ಮುಂಚೆನೆ ವಾರ್ನಿಂಗ್ ಕೊಡ್ತಾ ಇದ್ದೇನೆ. ವಾರ್ನಿಂಗ್ ಕೊಡ್ಬೇಕಾದ ನೀನಲ್ವೋ? ನಾನು? ನಮ್ ಹುಡುಗನ ವಿಷಯ ನಿಂಗ್ ಗೊತ್ತಿಲ್ಲ ಮರೇ, ಕಾಲೇಜ್ ಸ್ಪೋರ್ಟ್ಸ್ ಅಲ್ಲಿ ಒಂದು ಚಾಂಪಿಯನ್. ಅವನ್ನ ನೋಡ್ತಿದ್ದಾಗೆ ನಿಮ್ ಹುಡುಗಿ ಹಾಗೆ ಸೋತು ಸೊರಗಿ ಸುಸ್ತಾ ಬಿಡ್ತಾರೆ. ಇಂಪಾಸಿಬಲ್. ನೆವರ್. ನನ್ನ ಮಗಳು ನೋಡಿದ್ರೆ ಕಾಲೇಜ್ ಹುಡುಗರೆಲ್ಲ ಮಜ್ನೂ ತರ, ನಮ್ ಹುಡುಗನ್ ನೋಡ್ತಿದ್ದಂಗೆ ಕಾಲೇಜ್ ಹುಡುಗಿರೆಲ್ಲ ಲೈಲಾ ತರ. ನನ್ನ ಮಗಳನ್ನ ನಿನ್ನ ಮಗ ನೋಡಿ ಹುಚ್ಚಿಡಿದೆ ಹೋದ್ರೆ, ನಮ್ ಹುಡುಗನ್ ನೋಡ್ತಿದ್ದಂಗೆ ನಿಮ್ ಹುಡುಗಿ ಹಾಗೆ ಕುಸಿದ್ ಬೀಳಿದೆ ಹೋದ್ರೆ ಎಷ್ಟೋ ಪಂಜ. ನೀನೇ ಹೇಳು, ನೀನೇ ಹೇಳು. ನಾನೇನಾದ್ರು ಸೋತ್ ಹೋದ್ರೆ ನನ್ನ ಆಸ್ತಿನೆಲ್ಲ ನಿನ್ ಹೆಸರು ಬರೆದು 2 ವರ್ಷ ನಿಮ್ ಮನೆಯಲ್ಲಿ ಜವಾನ್ ಚಾಕರಿ ಮಾಡ್ಕೊಂಡು ನಿನ್ ಬೂಟ್ಸ್ ಪಾಲಿಶ್ ಮಾಡ್ತೀನಿ. ನಾನೇನಾದ್ರು ಸೋತ್ರೆ ನನ್ನ ಆಸ್ತಿನೆಲ್ಲ ನಿಮ್ ಹೆಸರಿಗೆ ಬರೆದು ನಿಮ್ಮ ಮನೆಯಲ್ಲಿ 2 ವರ್ಷಗಳ ಕಾಲ ಅಡಿಗೆವನಾಗಿ ಹಿಟ್ಟು ರೂಪ್ತೀನಿ ಕಣೋ. ನಾನು ಹಾಕಿರೋ ಪಂದ್ಯ ವೆರಿ ಸೀರಿಯಸ್. ನಾನು ಹಾಕಿರೋ ಪಂದ್ಯ ವೆರಿ 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 ಸೀರಿಯಸ್. ಆದ್ರೆ ಒಂದು, ಈ ವಿಷಯ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ. ಆದ್ರೆ ಒಂದು ವಿಷಯ, ಇನ್ಮೇಲೆ ನಾ ಇಬ್ರು ಬೀಗ್ರು. ಓಕೆ, ಆದ್ರೆ ಪಂದ್ಯ ಪಂದ್ಯನೇ.
ಬೆಂಕದ ಸಿಂಗಾರಿ ಮೈ ಡೊಂಕಿನ ವಂಗಾರಿ. ಏ ಗುರು, ಏನ್ ನಡೆ, ಏನು ಒಯ್ಯಾರ, ಏನ್ ಸೊಸು ತುಟಿ ನೋಡು, ಆ ಕೆನೆ ನೋಡು, ರಸ್ಕುಲ್ಲ. ರಾಣಿ ದೃಷ್ಟಿಯಲ್ಲಿ ಹೀರೋ ಆಗಿಬಿಟ್ಟ ಹೀರೋ ನೀನ್ ಹೊಡೆದಾಟ ನೋಡಿ ಆ ರಾಣಿ ಲವ್ ಶುರು ಮಾಡ್ಬಿಟ್ಟು ನಿಮ್ ಪ್ರಾಮಿಸ್ ಮಾಡಿದಾಗ 100 ರುಪೀಸ್ ಇವೆಲ್ಲ ನಿನ್ ನಾಟಕನಾ? ನೀನೇ ಆ ರೌಡಿಗಳನ್ನ ಕಳಿಸಿ ದೊಡ್ಡ ಸಿನಿಮಾ ಹೀರೋ ಹಾಗೂ ನನ್ ಸೇವ್ ಮಾಡೋ ಹಾಗೂ ನಟಿಸ್ತೀಯಾ? ಓ ಗಾಡ್, ರಾಣಿ ನನಗೆ ಇದೊಂದು ಗೊತ್ತಿಲ್ಲ, ಪ್ಲೀಸ್ ಬಿಲೀವ್ ಮೀ. ಡೋಂಟ್ ಬ್ಲಫ್, ನಿನ್ ಬೆಳೆ ನನ್ ಹತ್ರ ಬೇಯೋಲ್ಲ. ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಐ ವಿಲ್ ರಿಪೋರ್ಟ್ ಟು ದ ಪ್ರಿನ್ಸಿಪಲ್. ರಾಣಿ ರಾಣಿ, ನಾನು ಏನಾ, ನಿನ್ ಮೋಟರ್ ಬೈಕ್ ಮಾತ್ರ ಅಲ್ಲಿದೆ, ನೀ ನೋಡಿದ್ರೆ ಇಲ್ಲಿದ್ಯಾ, ನಾನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ರಸ್ತೆಲ್ಲ ಜನ ಇರ್ತಾರೆ, ಬಾ ಹೋಗೋಣ. ಓಸಿ ಗಿರಾಕಿ ಏನಮ್ಮ ರಾಣಿ, ಆರಾಮಾಗಿ ಮ್ಯಾಗಝೈನ್ ಓದ್ತಾ ಇದೆಯಲ್ಲ, ಯಾಕೆ ಕಾಲೇಜ್ ಹೋಗ್ಲಿಲ್ಲನ? ಇಲ್ಲಪ್ಪ, ಫಸ್ಟ್ ಅವರ್ ಲೀಸರ್, ಫಸ್ಟ್ ಅವರ್ ಲೀಸರ್, ಸೆಕೆಂಡ್ ಅವರ್ ಮೇಸ್ಟ್ರ್ ಇಲ್ಲ, ಮೂರನೇ ಅವರ್ ನೀನೇ ಚೆಕ್ಕರ್. ಚೆನ್ನಾಗಿದ್ದೆ ಕಾಲೇಜ್. ಏನೋ ರಾಜಾ, ಎವ್ರಿಥಿಂಗ್ ಇಸ್ ಫೈನ್. ಹಲೋ ಮೂರ್ತಿ, ನಾನು. ಗುಡ್ ಮಾರ್ನಿಂಗ್. ಓ ಗುಡ್ ಮಾರ್ನಿಂಗ್ ಸ್ವಾಮಿ, ಇವತ್ತು ಬರ್ತೀರಲ್ಲ, ಜ್ಞಾಪಕ ಇದೆಯಾ? ಓ ಇದೆ ಇದೆ. ನಿನ್ನ ಫ್ಯಾಮಿಲಿ ಜೊತೆ ಬಂದ್ಬಿಡ್ತಿದ್ದಾನೆ? ಏನು ಹಾಗಂತಿದ್ದೀಯಾ? ಖಂಡಿತವಾಗ್ಲೂ, ಐ ವಿಲ್ ಕಮ್ ವಿತ್ ಮೈ ವೈಫ್ ಅಂಡ್ ಡಾಟರ್. ನಾವು ಪಾರ್ಟ್ನರ್ ಮಾತಾಡ್ಕೊಂಡು ಹಾಗೆ ಬರ್ತಿದ್ದಾನೆ? ಶೂರ್ ಶೂರ್. ಸರಿ ಹಾಗಾದ್ರೆ ಮೀಟ್ ಮಾಡೋಣ. ಓಕೆ ಬಾಯ್. ಯಾರಪ್ಪ ಅದು? ಅವನು ಸತ್ಯಮೂರ್ತಿ ಅಂತ, ನನ್ನ ಬಾಲ್ಯ ಸ್ನೇಹಿತ. ಕಾಲೇಜ್ವರೆಗೂ ಇಬ್ರು ಒಟ್ಟಿಗೆ ಓದಿದ್ವಿ. ಪಾಪ ಅವನ್ ತುಂಬಾ ಬಡವ, ವಾರಾನ್ನ ಮಾಡ್ಕೊಂಡು ಅವ್ರಿವ್ರ ಸಹಾಯ ತಕೊಂಡು ಓದ್ದ. ಕಾಲೇಜ್ ಆದ್ಮೇಲೆ ಅವನೊಂದ್ ಕಡೆ, ನಾನೊಂದ್ ಕಡೆ. ಇಷ್ಟು ವರ್ಷ ಆದ್ಮೇಲೆ ಇವಾಗ ಮೀಟ್ ಮಾಡ್ತಾ ಇದೀವಿ. ನನ್ನ ಸ್ನೇಹಿತನಿಗೆ ಒಬ್ಬನೇ ಮಗ, ಒಳ್ಳೆ ಚೂಟಿ ಅಂತೆ, ತುಂಬಾ ಹ್ಯಾಂಡ್ಸಮ್ ಅಂತೆ, ಜೊತೆಗೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಅವನು. ಸ್ಪೋರ್ಟ್ಸ್ ಮ್ಯಾನ್? ಇವತ್ತು ಆ ಹುಡುಗನ ಇರ್ತಾನ? ಎಲ್ಲ ಇವಳ ಇವಳೇ ಅಡ್ವಾನ್ಸ್ ಆಗಿದ್ದಾಳಲ್ಲ. ಇದನ್ನ ಹೀಗೆ ಬಿಟ್ರೆ ನಮ್ ಪಂದ್ಯ. ಏನಪ್ಪ ಯೋಚಿಸ್ತಾ ಇದೀರಾ? ನನ್ ಸ್ನೇಹಿತನಿಗೆ ಅಷ್ಟೊಂದು ಆಸ್ತಿ ಇದ್ದು ಏನ್ ಪ್ರಯೋಜನ? ಅಂತ ಒಳ್ಳೆ ಹುಡುಗನಿಗೆ ಪ್ಯಾರಾನಾಯ್ಡ್ ಅನ್ನೋ ಮೆಂಟಲ್ ಡಿಸೀಸ್ ಇದೆಯಂತೆ. ಅಂದ್ರೆ ಮನುಷ್ಯ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ, ಆದ್ರೆ
ಆಗಾಗ ಸಡನ್ ಆಗಿ ಹುಚ್ಚ ಕೋಪ ಬಂದು ಬಿಡುತ್ತೆ. ಆ ಹೊತ್ತಿನಲ್ಲಿ ಕೈಲಿ ಏನಿರುತ್ತೋ ಅದನ್ನೇ ತಗೊಂಡು ಅದರಲ್ಲಿ ಸಾಯಿಸಿ ಹಾಕ್ಬಿಡ್ತಾನೆ. ಹೌದಮ್ಮ, ಕೆಲವು ದಿನಗಳಿಂದೆ ಕೆಲಸದವನ್ನ ಹಾಗೆ ಹೊಡೆದು ಸಾಯಿಸ್ಬಿಟ್ನಂತೆ. ಆಮೇಲೆ ಅದು ದೊಡ್ಡ ಕೇಸ್ ಆಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅವನ್ನ ಬಿಡಿಸ್ಕೊಂಡು ಬಂದ್ರಂತೆ. ಅಯ್ಯೋ, ಹಾಗಾದ್ರೆ ನಾನ್ ಬರಲ್ಲ. ಆಗಲ್ಲಮ್ಮ, ಇದು ಯಾವಾಗ್ಲಾದ್ರೂ ಒಂದ್ಸರಿ ತಾನೇ ಹೀಗ್ ಹೋಗಿ ಹಾಗ್ ಬಂದು ಬಿಡುದು. ಅವನ್ಗೆ ಒಬ್ಳೆ ಮಗಳು ಕೋಗಿಲೆ ಅಂತ ಕಂಠ, ಶಿಲಾ ಬಾಲಕಿ ಆಗಿದ್ದಾಳೆ. ಅವಳು ಕರ್ಕೊಂಡ್ ಬರ್ತಿದ್ದಾನೆ. ಅವಳು ಕರ್ಕೊಂಡ್ ಬರ್ತಿದಾರ? ಎಲ್ಲ ಇವನ ಹುಡುಗಿ ಅಂದ ತಕ್ಷಣ ಹಲ್ಲು ಕಿರಿದಾನಲ್ಲ. ಇವನ್ನ ಹೀಗೆ ಬಿಟ್ರೆ ನಾನ್ ಪಂದ್ಯದಲ್ಲಿ ಸೋತಾಗೇನೆ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಆ ನನ್ ಫ್ರೆಂಡ್ಗೆ ಎಷ್ಟ ಐಶ್ವರ್ಯ ಇದ್ರೇನು, ಪಾಪ ಅವನ ಮಗಳಿಗೆ ಹುಷಾರಿಲ್ಲ, ಅದೇ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್. ಅಯ್ಯೋ ಪಾಪ, ಅವಳಿಗಿನ್ನೂ ಕ್ಯಾನ್ಸರ್ ಅಂತ ಗೊತ್ತಾಗಿಲ್ಲ, ಇನಿಷಿಯಲ್ ಸ್ಟೇಜ್ ಇರಬೇಕು. ಮಾಮೂಲಾಗಿ ಓಡಾಡ್ಕೊಂಡಿದ್ದಾಳೆ. ಆ ಹುಡುಗಿ ನನ್ಸಲ್ ನೋಡ್ಬೇಕಪ್ಪ. ಇವತ್ ಸಂಜೆ ನೀನೆ ನೋಡ್ತೀಯಲ್ಲ. ವೆಲ್ಕಮ್, ವೆಲ್ಕಮ್ ಟು ಮೂರ್ತಿ ಫ್ಯಾಮಿಲಿ, ವೆಲ್ಕಮ್. ಮಾತಾಡ್ಬೇಡ ನೀನು. ಅಲ್ಲ ಕಣಲ್ಲ, ಅಲ್ವೋ ಎಷ್ಟು ವರ್ಷದ ಮೇಲೆ ಭೇಟಿ ಮಾಡ್ತಾ ಇದೀವಿ, ಇದು ನಮ್ ಪಾಲಕ್ ಹಬ್ಬ ಅಲ್ವೇನೋ, ಉತ್ಸವ ಅಲ್ವೇನೋ. ಸರಿ, ಊರ್ದೆ ಇವನ್ ನನ್ ಮಗ ರಾಜ. ನಮಸ್ತೆ. ನಮಸ್ಕಾರ ಮರಿ, ಇವಳು ನನ್ನ ಮಗಳು ರಾಣಿ. ಹಲೋ ಹಲೋ, ಬನ್ನಿ 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 ಬನ್ನಿ. ನೋಡಿ ಅಮ್ಮ, ಇವ್ರು ಎಷ್ಟು ಹೊಟ್ಟೆ ಬಾಕ ಅಂದ್ರೆ, ನಾವಿಬ್ರು ಹಾಸ್ಟೆಲ್ ಓದ್ತಿದ್ದಾಗ ಮಧ್ಯಾಹ್ನ ಜೊತೆಯಲ್ಲೇ ಊಟ ಮಾಡ್ತಿದ್ವಿ. ನಮಗೆಲ್ಲ ಯಾಮಾರಿಸಿ ಮತ್ತೆ ಊಟ ಮಾಡಿ ರಾತ್ರಿ ಅಡುಗೆ ಇರುತ್ತ ಅಡುಗೆಯವ್ರನ್ನ ವಿಚಾರಿಸ್ತಿದ್ದ. ಅಯ್ಯೋಕ್ಯ, ಇವನೇನು ಕಮ್ಮಿ ಇಲ್ಲ. ಬೆಳಿಗ್ಗೆ ಟಿಫಿನ್ ಟೈಮ್ನಲ್ಲಿ ಎಕ್ಸ್ಟ್ರಾ ಸಮೋಸಾ ಕಟ್ಲೆಟ್ಟು ಎಲ್ಲ ಕದ್ದು ಪ್ಯಾಕ್ ಮಾಡಿಟ್ಕೊಂಡು ರೂಮ್ನಲ್ಲಿ ಹೋಗಿ ಕುತ್ಕೊಂಡು ಚೆನ್ನಾಗಿ ಹೊಡೆಯೋನು. ನಿಮ್ ಚಿಕ್ಕ ವಯಸ್ಸಿನ ಚೇಷ್ಟೆ ವಿಷಯ ಹೇಳಿ ಬೆಳಗಿಂದ ನಕ್ಕಿದ್ದೇ ನಕ್ಕಿತ್ತು. ಅಂತೂ ಎಷ್ಟೋ ವರ್ಷಗಳ ಮೇಲೆ ಇಬ್ರು ಸ್ನೇಹಿತರು ಮತ್ತೆ ಸೇರಿರೋದು ನೋಡಿದ್ರೆ ತುಂಬಾ ಸಂತೋಷ ಆಗ್ತಾ ಇತ್ತು. ಅಯ್ಯೋ, ಇದನ್ನೆಲ್ಲ ನೀನ್ ತಿನ್ಬಾರ್ದು. ಪರವಾಗಿಲ್ಲ ಬಿಡಮ್ಮ, ಡಾಕ್ಟರ್ ನಿನ್ಗೆ ಹೇಳಿಲ್ವೇನಮ್ಮ ಡೈಟ್ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಎಷ್ಟ ಐಶ್ವರ್ಯ ಇದ್ದೇನು ಪ್ರಯೋಜನ, ಪಾಪ ಆ ಹುಡುಗಿಗೆ ಬ್ಲಡ್ ಕ್ಯಾನ್ಸರ್ ಅಂತ. ಹುಡುಗ ನೋಡೋಕೇನೋ ತುಂಬಾ ಚೆನ್ನಾಗಿದ್ದಾನೆ, ಆದ್ರೆ ಪಾಪ ಸಡನ್ ಆಗಿ ಹುಚ್ಚು ಕೋಪ ಬಂದ್ಬಿಡುತ್ತೆ. ಆಗ ಕೈನಲ್ಲಿ ಏನಿರುತ್ತೋ ಅದನ್ನೇ ತಗೊಂಡು ಚುಚ್ಚಿ ಸಾಯಿಸ್ಬಿಡ್ತಾನೆ. ಏನ್ ರಮಯ್ಯ, ಬುದ್ಧಿ ಇಲ್ಲ? ಏನಮ್ಮ ಏನಾಯ್ತು? ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ತಿನ್ಬಾರ್ದಮ್ಮ, ಅದು ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಹೋಗೋಮ್ಮ. ಏನು, ನಾವ್ ಅಂದ್ಕೊಂಡ್ ವಿಷಯ ಈಗಲೇ ನಮ್ಮ ಮನೆಯವ್ರಿಗೆ ಅನೌನ್ಸ್ ಮಾಡ್ಬಿಡೋಣವಾ? ಏನಪ್ಪ ಅದು? ಏನಿಲ್ಲ, ನಮ್ಮಿಬ್ರು ಕುಟುಂಬನ ಇನ್ನೂ ಹತ್ರಕ್ಕೆ ತರೋಣ ಅಂತ ನಾನೇ ಆ ಪ್ರಪೋಸಲ್ ಕೊಟ್ಟಿದ್ದು. ಏನಪ್ಪ ಅದು? ನಾನು ಮೂರ್ತಿ ಸೇರಿ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಕಂಪನಿ ಜಾಯಿಂಟ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಕಂಪನಿಗೆ ಏನ್ ಹೆಸರಿಟ್ಟಿದೀರ? ಮೂರ್ತಿ ಅಂಡ್ ಸ್ವಾಮಿ ಸಿಂಡಿಕೇಟ್. ಹೌದೇನಾ? ತುಂಬಾ ಅರ್ಜೆಂಟ್ ಆಗಿದೆಯಾನಾ? ಆಯ್ತು ಬಿಡಿ, ಡ್ರಾಫ್ಟ್ ನಾನೇ ಕಳಿಸ್ಕೊಡ್ತೀನಿ. ಹಲೋ ರಾಜಾ. ಹಾಯ್ ಗೀತಾ.
ಇವತ್ತು ನನ್ನ ಹುಟ್ಟಿದಹಬ್ಬ ಐ ಸಿ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಥ್ಯಾಂಕ್ಸ್ ಸಾಯಂಕಾಲ ನಾನು ಸಾಂಗ್ ಅಂಡ್ ಡ್ಯಾನ್ಸ್ ಸೇರಿಸಲಿದೆ ಜ್ಞಾಪಕ ಇದೆ ತಾನೆ ಓ ಎಸ್ ಕರೆಕ್ಟ್ ಆಗಿ 6 ಗಂಟೆ ಬಂದ್ಬಿಡ್ತೀನಿ ಇಫ್ ಯು ಡೋಂಟ್ ಮೈಂಡ್ ನನ್ನ ಪಿಕಪ್ ಮಾಡ್ತೀಯಾ ಓ ಶೂರ್ ಮನೆ ಹತ್ರ ವೇಟ್ ಮಾಡ್ತೀನಿ ಓಕೆ ಬರ್ತೀನಿ ದೇಶದ ರಾಜಕೀಯ ಮಹಾನ್ ಶಕ್ತಿಗಳೇ ನಿಮಗೆ ನಮೋ ನಮಃ ನೀವೆಲ್ಲರೂ ನನಗೆ ಗೊತ್ತು ನಾನು ಯಾರೋ ಅನ್ನೋದು ನೀವು ಪರಿಚಯ ಮಾಡ್ಕೊಂಡು ನನಗೊಂದು ಮಿನಿಸ್ಟರ್ ಚಾನ್ಸ್ ಕೊಡಿ ಒಂದು ಗಂಟೆ ಪಾರ್ಲಿಮೆಂಟ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡಬೇಕು ಅನುಗ್ರಹ ಮಾಡಿ ಏಳು ಬೆಟ್ಟದೋಣಯ್ಯ ತಿರುಪತಿ ತಿಮ್ಮಪ್ಪ ನಾನು ಈಗ ಹೋಗೋ ಕೆಲಸದಲ್ಲಿ ಅವರು ನನ್ನ ಪಾರ್ಟಿಗೆ ಸೇರಿಸಿಕೊಂಡು ನನ್ನ ಕೆಲಸ ಆಯ್ತು ಅಂದ್ರೆ ತಿರುಪತಿಗೆ ಬಂದು ತಾನೆ ನುಣ್ಣಗೆ ಬೋಳಿಸ್ಕೋತೀನಪ್ಪ ವೆಂಕಟರಮಣ ಸ್ವಾಮಿ ಏ ಸೀತಾಪತಿ ಬರ್ತಾ ಇದ್ದಾನೆ ಯಜಮಾನ್ ರೇ ಬರೋದು ಇವನಿಗೆ ಅನುಮಾನ ಏನು ಮಾಡ್ತಿದ್ದೆ ಒಳಗೆ ನೀವು ಹೇಳಿದ್ದನ್ನ ಮಾಡ್ತಿದ್ದೀನಿ ಇವತ್ತು ಇಂಪಾರ್ಟೆಂಟ್ ಆಗ ಜನ ಗೆಸ್ಟ್ ಗಳು ಬರ್ತಾರೆ ಅವರಿಗೆ ಅಡಿಗೆ ಏರ್ಪಾಡ್ ಮಾಡು ಅಡಿಗೆ ಏನೇನ್ ಮಾಡಬೇಕು ಅಡಿಗೆ ವಿಷಯ ನನ್ನ ಮಗಳನ್ನ ಕೇಳು ಮಾ ಗೀತಾ ಗೀತಾ ಬಂದೆಪ್ಪ ಅಮ್ಮ ಗೀತಾ ಇವತ್ತು ಗೆಸ್ಟ್ ಗಳು ಬರ್ತಾರೆ ಸ್ಪೆಷಲ್ ಅಡಿಗೆ ಏನು ಮಾಡಬೇಕು ಅಂತ ಇವನು ಸ್ವಲ್ಪ ಹೇಳಬಿಡಮ್ಮ ಯಜಮಾನ್ರೇ ನಾನು ಹೇಳಿದ್ದ ಏನು ಮಾಡಿದ್ರಿ ಅಯ್ಯೋ ಅವಿವೇಕ ಮುಂಡೆನೇ ನಾನು ಹೇಳಿದ ನೀ ಮಾಡಬೇಕು ನೀ ಹೇಳಿದ ನಾನು ಮಾಡಬೇಕು ಈ ಮನೆಗೆ ಯಜಮಾನ್ ನಾನು ನೀನು ಅದಲ್ಲ ಯಜಮಾನ್ರೇ ನಾನು ಒಂದು 10 ರೂಪಾಯಿ ಸಂಬಳ ಜಾಸ್ತಿ ಬೇಕು ಅಂತ ಕೇಳಿದ್ನಲ್ಲ ಅಲ್ಪ ಮುಂಡೆನೇ ನಾನು ಮಿನಿಸ್ಟರ್ ಆಗಿ ನನ್ನ ಪರ್ಸನಲ್ ಸೆಕ್ರೆಟರಿ ಆಗಿ ಮಾಡ್ಕೋಬೇಕು ಅಂತ ಇದೀನೋ ನಾನು ಈ ಮನೆಗೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ ನೀವು ಮಿನಿಸ್ಟರ್ ಆಗ್ತಾನೆ ಇದ್ದೀರಾ ಏನು ಮಾಡ್ಲಿ ಐದು ವರ್ಷಕ್ಕೆ ಒಂದ್ಸಾರಿ ಎಲೆಕ್ಷನ್ ಬರ್ತಾನೆ ಇದೆ ನಾ ಸೇರಿದ ಪಾರ್ಟಿ ಎಲ್ಲ ಸೋಲ್ತಾನೆ ಇದೆ ಅದಕ್ಕೆ ಈ ಸಾರಿ ಅಧಿಕಾರದಲ್ಲಿರೋ ಪಾರ್ಟಿಗೆ ಸೇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಇವತ್ತು ಇಂಟರ್ವ್ಯೂ ಇದೆ ಅದ್ ಸರಿ ನೀವು ನಮ್ಮ ಪಾರ್ಟಿಗೆ ಯಾಕೆ ಸೇರಬೇಕು ಅಂತಿದ್ದೀರಿ ಯಾಕೆ ಅಂದ್ರೆ ನಿಮ್ಮ ಪಾರ್ಟಿ ಅಧಿಕಾರದಲ್ಲಿದೆ ಅದಕ್ಕೆ ಪ್ರಜಾಸೇವೆ ಮಾಡೋಕೆ ಪಾರ್ಟಿಗೆ ಸೇರಬೇಕೇನು ಕಲಶ ಇಲ್ಲದ ದೇವಸ್ಥಾನಕ್ಕೆ ಯಾರು ಹೋಗ್ತಾರೆ ಹೇಳಿ ಅಂದ್ರೆ ಯಾವ ಪಾರ್ಟಿಗೂ ಸೇರದೆ ಪ್ರಜಾಸೇವೆ ಮಾಡೋದಕ್ಕೆ ಆಗೋದಿಲ್ವೇನು ಫೌಂಡೇಶನ್ ಬಿಲ್ಡಿಂಗ್ ಏ ನಿಲ್ಲಲ್ವಲ್ಲ ಒಂದು ಪಾರ್ಟಿಲಿ ಇಲ್ಲದೆ ಸೇವೆ ಮಾಡಿ ನನಗೆ ಅಭ್ಯಾಸನೇ ಇಲ್ಲವಲ್ಲ ಸರಿ ಎಷ್ಟೆಷ್ಟೋ ಪಾರ್ಟಿಗಳು ಇರುವಾಗ ಪರ್ಟಿಕ್ಯುಲರ್ ಆಗಿ ನಮ್ಮ ಪಾರ್ಟಿಗೆ ಸೇರಬೇಕು ಅಂತ ಯಾಕೆ ಅಂದ್ಕೊಂಡ್ರಿ ಪಾರ್ಟಿ ಅಧಿಕಾರದಲ್ಲಿದೆ ರೂಲಿಂಗ್ ಪಾರ್ಟಿಲಿ ಇದ್ರೆ ಪ್ರಜೆಗಳಿಗೆ ನಿಜವಾದ ಸೇವೆ ಮಾಡಬಹುದು ಅಂತ ನಮ್ಮ ಪಾರ್ಟಿ ಯಾವಾಗಲೂ ಅಧಿಕಾರದಲ್ಲೇ ಇರುತ್ತೆ ಅಂತ ಏನು ನಂಬಿಕೆ ನಿಮ್ಮ ಪಾರ್ಟಿ ಹೋದ್ರೆ ಇನ್ನೊಂದು ಪಾರ್ಟಿ ಬರುತ್ತಲ್ಲ ಅದಕ್ಕೆ ಸೇರ್ತೀರಿ ಅಂದ್ರೆ ನೀವು ಅವಕಾಶವಾದಿಗಳು ಅನ್ನಿ ಅವಕಾಶವಾದಿ ಮಾತ್ರ ಅಲ್ಲ ಆಶಾವಾದಿಯೂ ಕೂಡ ಎಲೆಕ್ಷನ್ ಇರೋದೇ ಅಷ್ಟೇ ತಾನೇ ಎಲೆಕ್ಷನ್ ಮುಂಚಿನ ದಿನದವರೆಗೂ ನೀವು ನಮ್ಮ ಪಾರ್ಟಿನ ಬೈತಾ ಇದ್ರಿ ಅಲ್ವೇ ಬೈಯೋನು ಉದ್ದಾರ ಆಗ್ತಾನೆ ಹೋಗಲದವನು ಹಾಳ ಆಗ್ತಾನೆ ಇದಕ್ಕೆ ನೀವೇನಂತೀರಿ ಮೊನ್ನೆವರೆಗೂ ನಮ್ಮ ಪಾರ್ಟಿನ ಬೈದು ಈಗ ನಮ್ಮ ಪಾರ್ಟಿಯಲ್ಲೇ ಸೇರ್ತೀರಂತೀರಲ್ಲ ನಿಮ್ಗೆ ನಾಚಿಕೆ ಆಗೋಲ್ವೇ ನಾಚಿಕೆ ಇದ್ರೆ ಈ ರಾಜಕೀಯದಲ್ಲಿ ಬಾಳಕ್ಕಾಗತ್ತಾ ಸ್ವಾಮಿ ನಮ್ಮ ಪಾರ್ಟಿಲಿ ನಿಮಗೆ ಬರೀ ಸದಸ್ಯತ್ವ ಸಾಕು ಇನ್ನು ಏನಾದರೂ ಅಧಿಕಾರನೂ ಬೇಕು ಸದ್ಯಕ್ಕೆ ನಿಮ್ಮ ಪಾರ್ಟಿಲಿ ನನಗೊಂದು ಸೀಟ್ ಕೊಟ್ಬಿಡಿ ನಿಮ್ಮನ್ನ ಯಾವ ಇಕ್ಕಟ್ಟಿಗೂ ಸಿಗದಾಗ ನಾನು ನೋಡ್ಕೋತೀನಿ ನಿಮ್ಮ ವೃತ್ತಿ ರಾಜಕೀಯ ನಿಮ್ಮ ರಾಜಕೀಯ ಅನುಭವ ಎಷ್ಟು ನಾನು ಹುಟ್ಟಿದ್ದೇ ರಾಜಕೀಯದಲ್ಲಿ ಸ್ವಾಮಿ ನಮ್ಮ ವಂಶಾನೇ ರಾಜಕೀಯದ್ದು ಅಂದ್ರೆ ನಮ್ಮ ದೊಡ್ಡಪ್ಪ ಉಪ್ಪಿನ ಸತ್ಯಾಗ್ರಹದಲ್ಲಿ ಜೈಲು ಹೋದವನು ನೀರು ಕುಡಿದನೆ ಸತ್ತ ನಮ್ಮಪ್ಪ ಕ್ವಿಟ್ ಇಂಡಿಯಾ ಚಳವಳಿ ಜೈಲಿಗೆ ಹೋದವರು ವಾಪಸ್ ಬರಲೇ ಇಲ್ಲ ನೀವು ಯಾವಾಗಲಾದ್ರೂ ಜೈಲಿಗೆ ಹೋಗಿದ್ದೀರಾ ಹೋಗಿದ್ದೀನಿ ಹೋಗಿದ್ದೀನಿ ಎರಡು ಸಾರಿ ಹೋಗಿದ್ದೀನಿ ಯಾವಾಗ ಹೇಗೆ ಒಂದ್ಸಾರಿ ಗೂಂಡಾಗಿರಿ ಕೇಸ್ನಲ್ಲಿ ಒಂದ್ಸಾರಿ ಕೂನಿ ಕೇಸ್ನಲ್ಲಿ ಆ ಕೇಸ್ನಲ್ಲಿ ನಿಮಗೆ ಶಿಕ್ಷೆ ಆಯ್ತೇನು ಇದೇನು ಬಕ್ಷಿಸ ಕೊಡ್ತಾರೆ ಕೆಳಗಿನ ಕೋರ್ಟ್ ಅಲ್ಲಿ 6 ತಿಂಗಳು ಶಿಕ್ಷೆ ವಿಧಿಸಿದ್ರು ಹೈಕೋರ್ಟ್ ನಲ್ಲಿ ನನ್ನ ಕೇಸ್ ಅನ್ನು ಡಿಸ್ಮಿಸ್ ಮಾಡಿ ನಿರಪರಾಧಿ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ರಿಲೀಸ್ ಆಗೋ ದಿವಸ ನನ್ನ ಅಭಿಮಾನಿಗಳೆಲ್ಲ ಸಾವಿರಾರು ಜನ ಬಂದು ಊರಲ್ಲೆಲ್ಲ ಪ್ರೊಸೆಷನ್ ಮಾಡಿ ಕರ್ಕೊಂಡು ಹೋದ್ರು ಪೇಪರ್ ನಲ್ಲೂ ಕೂಡ ಸ್ಪೆಷಲ್ ಆಗಿ ಸಪ್ಲಿಮೆಂಟರಿ ಒಂದು ಪೇಜ್ ಬರೆದಿದ್ದಾರೆ ಅದ್ ಸರಿ ನಿಮ್ ಸದಸ್ಯತೆ ವಿಚಾರ ಆಲೋಚಿಸಿ ತಿಳಿಸ್ತೀವಿ ಆಲೋಚನೆ ಮಾಡೋದಲ್ಲ ಕಾಯಂ ಮಾಡಿ ಡೊನೇಷನ್ ಕೊಡ್ತೀನಿ ಅದೆಲ್ಲ ಏನು ಅಗತ್ಯವಿಲ್ಲ ನೀವು ಹೋಗಿ ಡಿಯರ್ ಸ್ಟೂಡೆಂಟ್ಸ್ ನಮ್ಮ ಕಾಲೇಜಿನ ಸ್ವರ್ಣ ಮಹೋತ್ಸವದ ಮುಕ್ತಾಯ ದಿನವಾದ ಇಂದು ಕಾಲೇಜಿನ ವಿದ್ಯಾರ್ಥಿಗಳಿಂದ ನೃತ್ಯ ರೂಪಕವನ್ನು ವೀಕ್ಷಿಸಿರಿ
पलासा भीम पलासा तमाशा पल तमाशा अरबी कुद्रे हंगे हेंड अब मागी हंड बारे मा बारे मा पलासा भीम पलासा तमाशा पल तमाशा अरबी कुद्रे हंगे हेंड अब मागी हंड बारे मा ನಗ ಚಂದ್ರಮುಖಿ ದುರು ದುರು ನೋಡಾಗ ಜ್ವಾಲಾಮುಖಿ ಪೊಗರು ವಯಸ್ಸಂತೆ ದುಡುಕು ಮನಸ್ಸನ್ನತೆ ಹಾರೆ ಪಾಣಸದಿ ಹಾರೆ ಪಾಣಸದಿ पलासा भीम पलासा तमाशा पल तमाशा अनाते कुत्रे हंगे केंडा अब अपने मागी दना वहरवा वहरवा ರಾಣಿ ಯಾಕೆ ಹಾಕಿಂಚ್ಕೊಂಡೆ ನನಗೆ ಭಯ ಆಯ್ತು ಯಾಕೆ ಭಯ ರಾಜಾ ನಿಜವಾಗ್ಲೂ ಕೀತನ್ ಕೊಂದ್ಬಿಡ್ತಾನೇನೋ ಅಂತ ಅಯ್ಯೋ ಹುಚ್ಚಮ್ಮ ಅದ್ ಆಕ್ಟಿಂಗ್ ಅಂತ ಗೊತ್ತಿಲ್ವೇನೆ ನಿನ್ಗೆ ಅಲ್ವಿ ರಾಜಾ ಇಸ್ ಎ ಪ್ಯಾರಾನಾಯ್ಡ್ ಪೇಷಂಟ್ ಅಂದ್ರೆ ಪ್ಯಾರಾನೋ ಅನ್ನೋ ವ್ಯಾಧಿ ಇರೋರ್ನ ಪ್ಯಾರಾನಾಯ್ಡ್ ಅಂತ ಈ ವ್ಯಾಧಿ ಇರೋರು ನೋಡೋಕೆ ಮಾಮೂಲಾಗಿರ್ತಾರೆ ಆದ್ರೆ ಸಡನ್ ಆಗಿ ಬ್ರೈನ್ ಅಲ್ಲಿರೋ ನರ್ವ್ಸ್ ಇರಿಟೇಟ್ ಆಗೋ ಕಾರಣದಿಂದ ಅವ್ರಿಗೆ ಅಕಸ್ಮಾತ್ ಆಗಿ ಎಲ್ಲಿ ಕೋಪ ಬರುತ್ತೆ ಕೈಗೆ ಏನ್ ಸಿಕ್ಕುತ್ತೋ ಅದನ್ನ ತಗೊಂಡು ಒಂದೊಂದು ಸಲ ಕೊಲೆ ಕೂಡ ಮಾಡ್ಬಿಡ್ತಾರೆ ಈ ವ್ಯಾಧಿ ಸಾಧಾರಣವಾಗಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೆಚ್ಚಾಗಿರುತ್ತೆ ಆ ಸಮಯದಲ್ಲಿ ರೋಗಿ
ಹುಚ್ಚನಾಗಿ ಪ್ರವರ್ತಿಸ್ತಾನೆ. ಆದ್ದರಿಂದ ಸಾಧ್ಯವಾದವರೆಗೂ ಆ ರೋಗಿಯಿಂದ ದೂರ ಇರೋದು ಒಳ್ಳೆಯದು. ಆ ರೋಗಿಗೆ ವಿಶ್ರಾಂತಿ ತುಂಬಾ ಅಗತ್ಯ. ಶೇಖರ್, ನೀನು ರಾಜ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ಹೌದು. ಐ ಪಿಟಿ ಯು ಶೇಖರ್, ಸ್ವಲ್ಪ ಜಾಗೃತಿಯಾಗಿರು. ಓಕೆ. ಹಾಗಾದ್ರೆ ನಿನಗೆ ಗೊತ್ತಿಲ್ವಾ ಏನು ಇವತ್ತು ಪ್ರೊಫೆಸರ್ ಹೇಳಿದ್ರಲ್ಲ ಪ್ಯಾರಾನಾಯ್ಡ್ ಅಂತ, ಆ ಕೇಸೆ ಇದು. ನಿಜವಾಗ್ಲೂ? ಹೌದು, ಅಮಾವಾಸ್ಯೆ ಪೌರ್ಣಮಿಗೆ ಈ ವ್ಯಾಧಿ ಹೆಚ್ಚಾಗುತ್ತಂತೆ. ಮೈ ಗಾಡ್, ಇವತ್ತು ಅಮಾವಾಸ್ಯೆನೆ. ಶೇಖರ್ ನನಗೆ ಬರಲ್ಲ, ನಂಗೆ ಸ್ವಲ್ಪ ಲ್ಯಾಬ್ ಕೆಲಸ ಇದೆ. ನೀವು ಹೋಗು. ಯಾವ ಲ್ಯಾಬಲ್ಲಿ? ಕೆಮಿಸ್ಟ್ರಿ ಲ್ಯಾಬ್ ನಲ್ಲಿ. ನೀವು ಹೋಗು. ಹಾಗಾದ್ರೆ ಅಲ್ಲೇ ಇರು, ನಂಗೆ ಲೈಬ್ರರಿ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಬಂದು ಕರ್ಕೊಂಡು ಹೋಗ್ತೀನಿ. ಓಕೆ, ಬಾಯ್. ನನ್ ಮಗನೇ, ನಿಂಗೋಸ್ಕರ ಕಾಲೇಜ್ ಪ್ರತಿ ಹುಡುಕಾಡ್ತಿದ್ನಲ್ಲ. ಅಲ್ಲ, ನಾನು ಬಂದು ಪಿಕಪ್ ಮಾಡ್ತೀನಿ. ಏನ್ ಮಾಡ್ತಿದ್ಯಾ? ಕೆಲಸ ಆಗೋಯ್ತು, ಬೇಗ ಬಂದ್ಬಿಟ್ಟೆ. ಸರಿ, ಬಾ, ಕೂತ್ಕೋ. ಬೇಡ, ನಾ ಬಸ್ನಲ್ಲೇ ಹೋಗ್ತೀನಿ. ಅದ್ಯಾಕೋ? ಯಾಕೋ ಇಲ್ಲ. ಯಾಕೋ ಹೀಗಾಗ್ತಿದ್ಯಾ? ಏನಿಲ್ಲ. ಏನಾಯ್ತು? ಒಳ್ಳೆ ಪ್ರೇತ ನೋಡ್ದಂಗೆ ಆಗ್ತಿದ್ಯಲ್ಲ. ರಾಜಾ, ನಾನು ನಿನ್ ಬೆಸ್ಟ್ ಫ್ರೆಂಡು. ಹೌದು ಅಲ್ವಾ? ಅದ್ರಲ್ಲಿ ಏನ್ ಸಂದೇಹ? ಹಾಗಾದ್ರೆ ನಾನ್ ಹೇಳೋ ಮಾತು ನೀ ಕೇಳ್ಬೇಕು. ಪ್ರತಿ ಅಮಾವಾಸ್ಯ ಪೌರ್ಣಮಿಗೆ ನೀ ಲೀವ್ ಹಾಕಿ ಮನ್ನೆ ಇರು. ಯಾಕೆ? ಮೆಂಟಲ್ ಪೇಷಂಟ್ಸ್ಗೆ ಅಮಾವಾಸ್ಯ ಪೌರ್ಣಮಿ ಒಳ್ಳೇದಲ್ಲ. ಮೆಂಟಲ್ ಪೇಷಂಟ್? ಯಾರು? ನೀನೆ ಪಾಪ, ನಿನಗೆ ಗೊತ್ತಿಲ್ಲ. ಯಾರೇ ಪ್ಯಾರಾನಾಯ್ಡ್. ಏನು ಪ್ಯಾರಾನಾಯ್ಡ್? ಯಾರು ಹೇಳಿದ್ದು? ನಾನು ಮೆಂಟಲ್ ಪೇಷಂಟ್ ಅಂತ ಯಾರು ಹೇಳಿದ್ದು? ಹಾ ಹೇಳಿದ್ ಯಾರು ಅಂತ ಹೇಳದೆ ಹೋದ್ರೆ ಹೇಳ್ತೀನಿ ಹೇಳ್ತೀನಿ ಹೇಳಿ. ಮತ್ತೆ ಪಂಚ ವನಚ ಹೇಳಿದ, ಅವಳು ಬುದ್ಧಿ ಕಲಿಸ್ತೀನಿ. ಗೋವಿಂದ ಶೇಖರ್ ಹತ್ರ ಏನ್ ಹೇಳಿದೆ? ನಿಂಗೆ ಪ್ಯಾರಾನಾಯ್ಡ್, ಮೆಂಟಲ್ ಪೇಷಂಟ್ ಅಂತ ಹೇಳಿದೆ. ಡ್ಯಾಮ್ ಇಟ್, ಯಾಕೆ ಹೇಳಿದೆ? ನನಗೆ ರಾಣಿ ಹೇಳಿದ್ಲು. ರಾಣಿ ಹೇಳಿದ್ಲ? ಇದನ್ನು ಬೇರೆ ಯಾರಾದ್ರೂ ಹೇಳ್ತಿದ್ರೆ ಆ ಕಡೆ ಎಕಡೆ ಮೃದಂಗ ಬರ್ಸಂಗ್ ಬರ್ಸ್ಬಿಡ್ತಿದ್ದೆ. ಓಕೆ, ಐ ಪಿಟಿ ಹರ್. ಯಾಕೆ? ಐ ಆಮ್ ಸಾರಿ ಫಾರ್ ಹರ್. ಅವಳ ಮೇಲೆ ಕೋಪ ಮಾಡ್ಕೊಂಡು ಏನ್ ಪ್ರಯೋಜನ? ಅವಳು ಬದುಕಿರೋದೇ ಸ್ವಲ್ಪ ದಿನ. ಏನು, ರಾಣಿ ಬದುಕಿರೋದು ಸ್ವಲ್ಪ ದಿನವೇನಾ? ಹೌದು, ನಿಂಗೆ ಗೊತ್ತಿಲ್ಲ, ರಾಣಿಗೆ ಬ್ಲಡ್ ಕ್ಯಾನ್ಸರ್. ರಿಯಲಿ? ಹೌದು ಪಾಪ, ಅವಳಿಗೆ ಈ ವಿಷಯ ಗೊತ್ತಿಲ್ಲ. ಅಮ್ಮ, ಅಪ್ಪಿ ತಪ್ಪಿ ಅವಳಿಗೆ ಏನಾದ್ರು ಹೇಳ್ಬಿಟ್ಟಿಯಾ? ಅವಳ ಅಪ್ಪ ಅಮ್ಮನ ಇದನ್ನ ಎಷ್ಟು ರಹಸ್ಯವಾಗಿಟ್ಟಿದ್ದಾರೆ? ಹೇಳಲ್ಲ, ಖಂಡಿತ ಹೇಳಲ್ಲ. ಬಿ ಕೇರ್ಫುಲ್. ಎಕ್ಸೈಟ್ ಆಗ್ಬೇಡ, ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ನನ್ನ ಆರೋಗ್ಯಕ್ಕೆ ಏನಾಗಿದೆ? ಪರ್ಫೆಕ್ಟ್ಲಿ ಆಲ್ ರೈಟ್. ನೀನ್ ಡ್ಯಾನ್ಸ್ ಮಾಡ್ಕೊಡ್ದು ಅಂದ್ರೆ ಮಾಡ್ಕೊಡ್ದು. ಏನಾಯ್ತು ವಂಜಾ? ನೀನ್ ಮಾಡ್ಕೊಡ್ದು ಅಷ್ಟೇ. ಏನ್ ಹೇಳ್ತಿದ್ಯಾ ವಂಜಾ? ರಾಣಿಗೆ ಬ್ಲಡ್ ಕ್ಯಾನ್ಸರ್ ಅಂತೆ. ಏನಂದೆ? ಬ್ಲಡ್ ಕ್ಯಾನ್ಸರ? ಯಾರ್ ಹೇಳಿದ್ದು ಹೇಳು. ರಾಜ ಹೇಳ್ದ. ವಾಟ್? ರಾಜ ಹೇಳಿದ್ನ? ಆ ಪ್ಯಾರಾನಾಯ್ಡ್ ಮೆಂಟಲ್ ಪೇಷಂಟ್ ನನಗ್ ಬ್ಲಡ್ ಕ್ಯಾನ್ಸರ್ ಅಂತ ಪ್ರಚಾರ ಮಾಡ್ತಾ ಇದ್ದಾನ.
I'll teach him a lesson. Alludu. Hey, mister. ಸ್ವಲ್ಪ ಕೂತ್ಕೋ. ರಾಣಿ ರಾಣಿ ಇಲ್ಲೋಡು. ರಾಣಿ ಯಾಕೆ ಕಿರಿಚ್ಕೊಂಡೆ? ಹೆದರಿಕೆ ಆಯ್ತು. ಹೆದರಿಕೆನಾ? ಯಾಕೆ? ಏನಿಲ್ಲ. ಮತ್ತೆ ಯಾಕೆ ಇಷ್ಟೊಂದು ವೀಕಾಗಿದೆಯಾ? ಚೇಚೆ, ಹಾಗೇನಿಲ್ಲ. ಅವ್ರಿಗೆ ಕಾಫಿ ಗಿಫಿ ಏನಾದರೂ? ಏನು ಬೇಡ. ಓಕೆ, ಹೋಗ್ಲಿ. ಪಾರ್ಕಲ್ಲಾದ್ರೂ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋ. ಕಮ ಕಮನ್, ಸಿಡನ್ ಸಿಡನ್. ರಾಣಿ, ನೀನ್ ಚೆನ್ನಾಗಿ ರೆಸ್ಟ್ ತಗೋಬೇಕು. ಯಾಕೆ? ನಾನ್ ಚೆನ್ನಾಗಿ ಇದ್ದೀನಿ. ಹಾಗಂತ ನೀನ್ ತಿಳ್ಕೊಂಡಿದೀಯ? ಮೆಡಿಸಿನ್ಸ್ ಏನಾದ್ರೂ ತಗೊಳ್ತಿದ್ಯಾ? ಏನಿಲ್ಲ. ಅಟ್ಲೀಸ್ಟ್ ಟಾನಿಕ್ಸ್ ಏನಾದ್ರೂ? ನಾನು ಛೇ, ನಿಮ್ ತಂದೆ ತಾಯಿಗೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಹೋಗ್ಲಿ, ನಾನು ನಿನ್ನನ್ನು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಬರ್ತೀಯಾ? ಯಾಕೆ? ಯಾವುದಕ್ಕೂ ಒಂದ್ಸಲ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದಲ್ವಾ? ನಂಗೇನಾಗಿದೆ? ಗುಂಡು ತಲ್ಲಾಗಿದ್ದೀನಿ. ಹಾಗಾದ್ರೆ ಇತ್ತೀಚೆಗೆ ನಿಂಗೆ ಯಾವ ಕಾಲೇನು ಬಂದಿಲ್ವಾ? ನಂಗೆ ಸಿಂಪಲ್ ಫೀವರ್ ಬಂದೆ, 5 ವರ್ಷ ಆಯ್ತು. ತಲೆನೋವು ಅಂತಂದ್ರೆ ಏನು ಅಂತ ಕೂಡ ನಂಗೆ ಗೊತ್ತಿಲ್ಲ. ನಾನೊಂದು ವಿಷಯ ಕೇಳ್ತೀನಿ, ನೀನ್ ಕೋಪಿಸ್ಕೊಳ್ಳಲ್ಲ ತಾನೆ? ಕೋಪ ಯಾಕೆ ಕೇಳು. ನಿಂಗ್ ಗೊತ್ತಿಲ್ಲ? ಹೌದು, ನಂಗ್ ಗೊತ್ತಿಲ್ಲ, ನಿಂಗ್ ಗೊತ್ತಿದೆ. ನಿಮ್ಗೇನ್ ಗೊತ್ತಿದೆಯೋ ಅದ್ ನನಗೂ ಗೊತ್ತಿದೆ. ನಾನ್ ಮೆಂಟಲ್ ಪೇಷಂಟ್ ಅಂತ, ಕೋಪ ಬಂದ್ರೆ ಮನುಷ್ಯನೆಲ್ಲ ಕೊಂದೆ ಬಿಡ್ತೀನಿ ಅಂತ ನೀನು ಕಾಲೇಜಲ್ಲೆಲ್ಲ ಪ್ರಚಾರ ಮಾಡಿದ್ಯಂತೆ. ಹೌದಾ? ಕೋಪಿಸ್ಕೋಬೇಡ ರಾಜ. ಇಲ್ಲಮ್ಮ, ನೀನ್ ಮತ್ತೆ ಫೇಂಟ್ ಆಗ್ಬಿಡ. ನಾನೊಂದ್ ಕೇಳ್ತೀನಿ, ನೀನ್ ಖಂಡಿತ ಕೋಪ ಮಾಡ್ಕೋಕೂಡ್ದು? ಓಕೆ, ಕೋಪಿಸ್ಕೊಳ್ಳೋದಿಲ್ಲ, ನಿರ್ಭಯವಾಗಿ ಕೇಳು. ನಿಂಗೇನು ಕಾಯಿಲೆ ಇಲ್ಲ ಅಂತಂದ್ರೆ ನಿಮ್ ಮನೆ ಕೆಲಸನ ಯಾಕೆ ಕೊಂದೆ? ನಾನ ಮನೆ ಕೆಲಸ ಅನ್ಕೊಂಡ? ಯಾರು ಹೇಳಿದ್ದು? ನಮ್ ತಂದೆ. ನಾನು ಮೆಂಟಲ್ ಪೇಷಂಟ್ ಅಂತ ನಿಮ್ ತಂದೆ ಹೇಳಿದ್ರ? ಹೌದು. ನಿಂಗೆ 5 ವರ್ಷದಿಂದ ಜ್ವರ, ಕೆಮ್ಮು, ನೆಗಡಿ, ತಲೆನೋವು ಇಂಥದೇನು ಬಂದೇ ಇಲ್ಲ ಅಂತ ಹೇಳಿದ್ಯಲ್ಲ? ಹೌದು. ನಿಂಗೆ ಎಕ್ಸ್ರೇ, ಬ್ಲಡ್ ಟೆಸ್ಟ್ ಇಂಥದೇನು ಮಾಡಿಸ್ಲೇ ಇಲ್ವಾ? ಇಲ್ಲ. ಮತ್ತೆ ನಿಮ್ ಬ್ಲಡ್ ಕ್ಯಾನ್ಸರ್ ಅಂತ? ಅದೇ ಮುಂದ್ ಕೇಳೋಣ ಅಂತ ಬಂದೆ. ನೀನೆಲ್ಲ ಕೊಂದು ಬಿಡ್ತೀಯ ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ. ನಂಗ್ ಬ್ಲಡ್ ಕ್ಯಾನ್ಸರ್ ಅಂತ ನಿಮ್ಗ್ ಯಾರ್ ಹೇಳಿದ್ರು? ನಮ್ಮಪ್ಪ. ನಿಮ್ಮಪ್ಪನಾ? ಹೌದು. ಅಂದ್ರೆ ನಿಮ್ ತಂದೆಗೂ ನಮ್ ತಂದೆಗೂ ಒಂದೇ ತರ ಕಾಯಿಲೆ ಇದೆ ಅಂತಾಯ್ತು. ಮೊದ್ಲು ಅವ್ರ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಯು ಆರ್ ರೈಟ್. ಇಬ್ರು ಕೇಸ್ ಅನ್ನು ಕೇರ್ಫುಲ್ ಆಗಿ ಸ್ಟಡಿ ಮಾಡಿ ಅಗತ್ಯ ಬಿದ್ರೆ ಇಬ್ಬರನ್ನು ಮೆಂಟಲ್ ಹಾಸ್ಪಿಟಲ್ ಸೇರ್ಸ್ಬಿಡ್ಲಾ. ಅಂದ್ರೆ ಅವರಿಬ್ರು ಮೆಂಟಲ್ ಕೇಸಸ್ ಅಂತೀಯ? ನಿಸ್ಸಂದೇಹವಾಗಿ. ಏನಂದ್ರೆ ಸಿಂಗಾಪುರ್ ಇಂದ ನನ್ನ ತಮ್ಮ ಇನ್ನೂ ಬಂದಿಲ್ವಲ್ಲ, ಪ್ಲೇನ್ ಎಷ್ಟು ಗಂಟೆಗೆ ಬರುತ್ತೆ? ಬರೋ ಹೊತ್ತಿಗೆ ಬರುತ್ತೆ. ಏ, ಅವನು ಮದ್ರಾಸ್ ಮೇಲಿಂದಲೇ ಬರ್ತಾನೋ ಬೊಂಬಾಯಿ ಮೇಲಿಂದಲೇ ಬರ್ತಾನೋ ಅದೇನೇ ಗ್ಯಾರಂಟಿ? ಅದೊಂದು ಕೂವತ್ ಮುಂಡೆದು ಅಕ್ಕ. ಬಾರೋ ಬಾರೋ ಜಗನ್. ಅಲೋ ಅಕ್ಕ. ಅಲೋ ಭಾವ, ಹೌ ಆರ್ ಯು? ನಿನಗೆ 100 ವರ್ಷ ಆಯ್ತು, ಈಗ ತಾನೇ ನಿಮ್ ಭಾವನ ಹತ್ರ ನಿನ್ ವಿಚಾರ ಮಾತಾಡ್ತಿದ್ದೆ. ಅಂದ್ರೆ ನನಗೆ ಪೂರ್ತಿ 100 ವರ್ಷ ಅನ್ನು. ಅದೇ ಜಾಸ್ತಿ ಆಯ್ತು. ಅದಿರ್ಲಿ, ಯಾವ ಪ್ಲೇನ್ ಅಲ್ಲಿ ಬಂದ್ಯಾ? ಬೆಳಿಗ್ಗೆ ಮದ್ರಾಸ್ ಬಂದ್ಬಿಟ್ಟೆ. ಕತೆ ಏನ್ ಕೇಳ್ತೀರಾ? ಆ ಅತ್ತೆ ಮನೆಯವ್ರು ಗಲಾಟೆ. ಅತ್ತೆ ಮನೆಯವರು? ಬೇಡ, ಮಾವನ್ ಮನೆಯವರು ಅಂತ ಇಟ್ಕೊಳ್ಳಿ. ಮಾವನ್ ಮನೆನಾ? ಏನ್ ಹೇಳ್ತಿದ್ಯೋ? ಅದೇ ಅಕ್ಕ, ಕಸ್ಟಮ್ಸ್ ಗಲಾಟೆ. ಚೆಕ್ ಮಾಡಿ ಮಾಡಿ ನನ್ ಪ್ರಾಣ ತೆಗ್ದಿದ್ರಿಂದ ಇಷ್ಟು ಲೇಟ್ ಆಯ್ತು. ಅದ್ ಸರಿ, ಇದೆಲ್ಲ ಏನು? ಇದು ಪ್ರೆಸೆಂಟ್ಸ್ ನಿಮಗೆ, ಅಕ್ಕನಿಗೆ, ರಾಣಿಗೆ. ಓ ರಾಣಿ, ಎಲ್ಲಿ? ವೇರ್ ಇಸ್ ರಾಣಿ? ಅವಳಿನ್ನು ಕಾಲೇಜಿಂದ ಬಂದಿಲ್ಲ, ಬರೋ ಹೊತ್ತಾಗಿದೆ. ಅದ್ ಸರಿ, ಸಿಂಗಾಪುರ್ ಅಲ್ಲಿ ನಿನ್ನ ವ್ಯಾಪಾರ ಹೇಗಿದೆ? ಇನ್ನೇನು ಸಿಂಗಾಪುರ್? ನೋ ಮೋರ್ ಸಿಂಗಾಪುರ್, ನೋ ಮೋರ್ ವ್ಯಾಪಾರ. ಎಲ್ಲ ವೈಂಡ್ ಅಪ್ ಮಾಡಿ $50,000 ಮಾರಿ ಮತ್ತೆ ಮಾತೃಭೂಮಿಗೆ ಬಂದ್ಬಿಟ್ಟೆ. 50,000 ಅಂದ್ರೆ ಕಡ್ಲಕ ಉಂಡೆ ಅಂದ್ಕೊಂಡ್ಯಾ?
ಆರು ಲಕ್ಷ ರೂಪಾಯಿ ಸಿಕ್ಸ್ ಲ್ಯಾಕ್ಸ್ ಆರು ಲಕ್ಷನಾ ಏನಂದ್ರೆ ಕೇಳಿದ್ರಾ ಕೇಳದೆ ನಾ ನಿನ್ ಶಂಕ ಆಮೇಲೆ ಊದಿವಂತೆ ಮೊದ್ಲು ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಮಲಕ್ಕ ಹೋಗೋ ಸುಸ್ತಾಗಿದೀಯ ಅಲ್ವೇನೆ ನೀನ್ ಹೋಗಪ್ಪ ಏನಂದ್ರೆ ಅವನ್ ಯಾವಾಗ್ಲೂ ಕೆಲ್ಸಕ್ಕೆ ಬಾರದ ಕತ್ತೆ ಜೋಬಾದ್ರ ಅಂತ ಹಾಸ್ಯ ಮಾಡ್ತಿದ್ರಲ್ಲ ಈಗ ನೋಡಿ ನಾಲ್ಕೈದು ವರ್ಷದೊಳಗೆ ಆರು ಲಕ್ಷ ಸಂಪಾದನೆ ಮಾಡಿದಾನೆ ನೀನು ಇದನ್ನ ನಂಬುತ್ತೇನೆ ಸ್ವಲ್ಪ ತಳ್ಳ್ರಿ ಅವನ್ ಹೇಳಿದ ನಿಜವಾದ್ರೆ ನಮ್ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ ಯಾರಿಗೆ ಇನ್ಯಾರಿಗೆ ನನ್ನ ತಮ್ಮನಿಗೆ ಏ ನಿಂಗೆ ಏನಾದ ತಲೆ ಕೆಟ್ಟಿದ್ಯಾ ನೋಡು ಅವಳ ಪರೀಕ್ಷೆ ಮುಗಿದ ಕೂಡಲೇ ವೈಶಾಖ ಮಾಸದಲ್ಲಿ ಅವಳ ಮದುವೆಗೆ ಎಲ್ಲ ಏರ್ಪಾಡು ಮಾಡ್ತಾ ಇದ್ದೀನಿ ಫಸ್ಟ್ ಕ್ಲಾಸ್ ಸಂಬಂಧ ಈಗಾಗಲೇ ನಿಶ್ಚಯ ಮಾಡಿದ್ದೀನಿ ಕೋಟ್ಯಾಧೀಶ್ವರನಿಗೆ ಒಬ್ಬನೇ ಮಗ ಯಾರು ಅಂದ್ರೆ ಅದೇ ನನ್ನ ಸ್ನೇಹಿತ ಗೋಪಾಲ ಸ್ವಾಮಿ ಇಲ್ವಾ ಅವನ ಮಗ ರಾಜ ಏನು ಅಂದ್ರೆ ಬುದ್ಧಿ ಸರಿಯಾಗಿಲ್ದೆ ಇರುವ ಹುಚ್ಚುಡುಗನ್ ಕೊಟ್ಟು ಮದುವೆ ಮಾಡ್ತೀರಾ ಚೂ ಯಾರೇ ನಿನ್ ಹೇಳಿದ್ದು ನೀವೇ ಹೇಳಿದ್ರಲ್ಲ ಅವನಿಗೇನೋ ಮೆದುಳಿಗೆ ಸಂಬಂಧಪಟ್ಟ ಖಾಯಿಲೆ ಇದೆ ಕೋಪ ಬಂದ್ರೆ ಖೂನೇನೋ ಮಾಡಿಬಿಡ್ತಾನೆ ಅಂತ ಅದಾ ಅದೆಲ್ಲ ಸುಳ್ಳು ಬಿಡು ನಾನೇ ರಾಣಿಗೆ ಬೇಕು ಅಂತ ಸುಳ್ಳು ಹೇಳಿದೆ ನೀವ್ ಯಾಕೆ ಹಾಗೆ ಹೇಳಿದ್ರಿ ಅದೇ ನನ್ನ ಗೆಳೆಯ ಇದಾನಲ್ಲ ಗೋಪಾಲ ಸ್ವಾಮಿ ಅವನಿಗೂ ನನಗೂ ಒಂದು ಪಂದ್ಯ ಬಿತ್ತು ಒಂದ್ ವೇಳೆ ನಮ್ಮ ಹುಡುಗನೇ ಮುಂಚೆ ಆ ಹುಡುಗಿ ಹಿಂದೆ ಬಿದ್ರೆ ನಾನು ಎಲ್ಲಿ ಪಂದ್ಯದಲ್ಲಿ ಸೋತ್ ಹೋಗ್ತೀನೋ ಅಂತ ಆ ಹುಡುಗಿಗೆ ಬ್ಲಡ್ ಕ್ಯಾನ್ಸರ್ ಅಂತ ನಮ್ಮ ರಾಜನ ಹತ್ರ ಸುಮ್ನೆ ಸುಳ್ಳು ಹೇಳಿಬಿಟ್ಟೆ ಇಬ್ಬರಿಗೂ ಮದುವೆ ಮಾತ್ರ ಗ್ಯಾರಂಟಿ ನಾನು ಪಂದ್ಯದಲ್ಲಿ ಗೆಲ್ಲಬೇಕು ವೆರಿ ವೆರಿ ಗುಡ್ ನ್ಯೂಸ್ ಫಾರ್ ಯು ವೆರಿ 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 ಗುಡ್ ನ್ಯೂಸ್ ಫಾರ್ ಯು ನಿಮ್ಮ ಗುಡ್ ನ್ಯೂಸ್ ಏನು ನಮ್ಮಪ್ಪ ಹೇಳಿದ ಸುಳ್ಳು ನಿನಗೆ ಬ್ಲಡ್ ಕ್ಯಾನ್ಸರ್ ಇಲ್ಲ ಎಕ್ಸಾಕ್ಟ್ಲಿ ನಮ್ಮಪ್ಪ ಹೇಳಿದ ಸುಳ್ಳು ನಿಮಗೆ ಪ್ಯಾರನಾಯ್ಡ್ ಇಲ್ಲ ಅಷ್ಟೇ ಅಲ್ಲ ನಮ್ಮಿಬ್ಬರು ಮದುವೆಗೂ ಓಕೆ ಡಬಲ್ ಓಕೆ ಬಲು ಒಳ್ಳೆ ಮಾತು ಅದ ಕೇಳಿ ನಾ ಹೋದೆ ಸೋತು ಸವಿ ಸವಿ ತುಂಬಾ ಸವಿ ಸಿಹಿ ಸಿಹಿ ತುಂಬಾ ಸಿಹಿ ಸವಿ ಸವಿ ತುಂಬಾ ಸವಿ ಸಿಹಿ ಸಿಹಿ ತುಂಬಾ ಸಿಹಿ ನನ್ನೆದೆ ಮಾತು ನಿನ್ನೆದೆ ಮಾತು ನನ್ನೆದೆ ಮಾತು ನಿನ್ನೆದೆ ಮಾತು ಎರಡು ಒಂದಾದಾಗ ಅದೇ ಪ್ರೇಮವು ಹೊಸ ಬಂಧವು ಅದೇ ಪ್ರೇಮವು ಹೊಸ ಬಂಧವು ಬಂಧವು
ಬಳಿ ನೀನು ಬಂದರೆ ನೋಡು ತೊಂದರೆ ನೋಡು ಆಸೆಗಳು ತಪ್ಪಿದೆ ಹಿಡಿತ ಕರುಣೆ ತೋರು ಬಳಿ ನೀನು ಬಂದರೆ ನೋಡು ತೊಂದರೆ ನೋಡು ಆಸೆಗಳು ತಪ್ಪಿದೆ ಹಿಡಿತ ಕರುಣೆ ತೋರು ಎಂದೆಂದಿಗೂ ನಿಂದಲೇ ಈ ನನ್ನ ಪ್ರಾಣ ನನ್ನೆದೆ ಮಾತು ನಿನ್ನೆದೆ ಮಾತು ಎರಡೂ ಒಂದಾದಾಗ ಅದೇ ಪ್ರೇಮವು ಹೊಸ ಬಂಧವು ಅದೇ ಪ್ರೇಮವು ಹೊಸ ಬಂಧವು ಏನ್ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ಅಯ್ಯೋ, ಇದೆಲ್ಲ ನಮ್ಮ ರಾಜಕೀಯದಲ್ಲಿ ಇದ್ದಿದ್ದೇನಮ್ಮ, ಅದಕ್ಕೆ ನೀ ಯಾಕೆ ತಲೆ ಕೆಡಿಸ್ಕೋತೀಯ? ನಿನ್ನ ಗಮನ ಎಲ್ಲ ಓದ್ ಕಡೆ ಇರಬೇಕು. ಹೋಗೋ ಓದ್ಕೋ. ಏನಾಯ್ತು ಸ್ವಾಮಿ? ಏ, ನಾನು ಹೊಸ ಪಾರ್ಟಿಗೆ ಇಂಟರ್ವ್ಯೂ ಹೋಗಿದ್ನಲ್ಲ, ಆ ಕಾರ್ಯಕಾರಿ ಸಮಿತಿಯವರೆಲ್ಲ ತಿರಸ್ಕಾರ ಮಾಡ್ಬಿಟ್ರಂತೆ, ಅದಕ್ಕೆ ಇವಳು ಯೋಚನೆ ಮಾಡ್ತಾ ಇದ್ದಾಳೆ. ಏನ್ ಹುಡುಗರು, ಹಾಗಾದ್ರೆ ನಿಮ್ಮನ್ನ ಹೊಸ ಪಾರ್ಟಿಗೆ ಸೇರಿಸ್ಕೊಳ್ಳಿಲ್ವಾ? ಅವ್ರ ಪಾರ್ಟಿಗೆ ಸೇರಿದ್ರೆ ಉದ್ದಾರ ಆಗ್ಬೇಕೇನ್ರಿ? ಪಾರ್ಟಿಗಳು ಏನ್ರಿ ಕಮ್ಮಿ ನಮ್ಮ ದೇಶದಲ್ಲಿ? ಬೇಕಾದಷ್ಟಿದೆ ನೋಡಿದ್ರೇನ್ರಿ. ಇಷ್ಟೊಂದು ಪಾರ್ಟಿಗಳಿದೆ, ಯಾವುದಕ್ಕೆ ಬೇಕಾದ್ರೂ ಸೇರ್ಬಹುದು. ಅಷ್ಟೆಲ್ಲ ಯಾಕೆ? ನೀವೇ ಒಂದು ಹೊಸ ಪಾರ್ಟಿ ಪ್ರಾರಂಭಿಸ್ಬಿಡಿ. ಹೊಸ ಪಾರ್ಟಿ ಯಾಕಯ್ಯ? ನಾನಿರೋ ಹಳೆ ಪಾರ್ಟಿಲೇ ಸೇರಿದ್ರೆ ನನ್ನೇನ್ ಬೇಡ ಅಂತಾರೇನು? ಆಕ್ಚುಲ್ ಆಗಿ ಹೇಳೋದಾದ್ರೆ ಈ ಪಾರ್ಟಿ ಪ್ರಚಾರಕ್ಕಾಗಿ ಪೇಪರ್ ಅವರೆಲ್ಲ ಬರ್ತಾ ಇದ್ದಾರೆ. ನಮಸ್ಕಾರ. ಓಹೋ, ನಮಸ್ಕಾರ. ದಯಮಾಡಿಸಿ ದಯಮಾಡಿಸಿ, ನೀವಿನ್ನು ಹೊರಡಬಹುದು. ನಮಸ್ಕಾರ, ಬನ್ನಿ ಬನ್ನಿ. ಇದೀಗ ನಿಮ್ ಬಗ್ಗೆ ನಮ್ ಪಾರ್ಟಿ ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದೆ. ಒಳ್ಳೆ ವೇಳೆ ಬನ್ರಿ, ಬನ್ನಿ ಬನ್ನಿ ಬನ್ನಿ, ದಯಮಾಡಿಸ್ಬೇಕು. ಎಲ್ಲ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ರಜಾ ಬಂಧುಗಳೇ, ನೀವ್ ಇಷ್ಟಿನಿಂದ ರಾಜಕೀಯದಲ್ಲಿ ಇದ್ದೀನಿ ಅಂದ್ರಲ್ಲ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ಮೇಲೆ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಕೆಲವರಂತಾರೆ. ಯಾರು ಹೇಳಿದ್ದು? ಅವಿವೇಕಿಗಳು. ನಮ್ಮ ದೇಶ ಎಷ್ಟರ ಮಟ್ಟ ಮುಂದುವರೆದಿದೆ ಅಂದ್ರೆ, ಅಂತಾರಾಷ್ಟ್ರೀಯ ಸಂಘಗಳು, ರಾಷ್ಟ್ರೀಯ ಸಂಘಗಳು ವಿಶ್ವ ಬ್ಯಾಂಕ್ಗೆ ಸರ್ಟಿಫಿಕೇಟ್ ಕೊಟ್ಟಿದೆ. ಮುಂದುವರೆದ ದೇಶ ಅಂದ್ರೆ ಏನು? ಪ್ರತಿಯೊಬ್ಬ ಪ್ರಜೆಗೂ ಅವನಿಗೆ ಬೇಕಾದ ವಸ್ತುಗಳು ಅವನಿಗೆ ಸಿಗಬೇಕು ಅಲ್ವೇ? ನಮ್ಮಲ್ಲಿ ಏನು ಸಿಗಲ್ಲ? ಅಕ್ಕಿ ಸಿಗಲ್ವೇ, ಬೇಳೆ ಸಿಗಲ್ವೇ, ಸೀಮೆಎಣ್ಣೆ ಸಿಗಲ್ವೇ, ಸಿಮೆಂಟ್ ಸಿಗಲ್ವೇ, ಕಾರುಗಳಿಲ್ವೇ? ಬೇಕಾದ ವೆಹಿಕಲ್ಗಳು ತರಿಸಬಹುದು. ದುಡ್ಡು ಅಂತಿದ್ರೆ ಫಾರಿನ್ ಟೈಪ್ ಎಲ್ಲ ಕಾರು ತರಿಸಬಹುದು. ಬೇಕಾದ ವಿದೇಶಿ ವಸ್ತುಗಳೆಲ್ಲ ತಂದು ಫುಟ್ಪಾತ್ ಮೇಲೆ ರಾಶಿ ರಾಶಿಯಾಗಿ ಸುರಿಬಹುದು. ಹಣದ ಶಕ್ತಿ ಬೇಕಲ್ಲ? ಈಗಲೂ ಕಟ್ಟುಕಟ್ಟಾಗಿ ನೋಟಿನ ಕತ್ತೆ ತಗೊಂಡ್ಬನ್ನಿ ಸೂಟ್ ಕೇಸಲ್ಲಿ. ನಿಮಗೆ ಏನಾಗಬೇಕು ಹೇಳಿ? ಮೆಡಿಕಲ್ ಸೀಟ್ ಬೇಕಾ? ಇಂಜಿನಿಯರ್ ಸೀಟ್ ಬೇಕಾ? ಬಿರುದುಗಳು ಬೇಕಾ? ಬಹುಮಾನಗಳು ಬೇಕಾ? ಅಷ್ಟ್ಯಾಕ್ರಿ ಮಿನಿಸ್ಟರ್ ಸೀಟ್ ಬೇಕೇನ್ರಿ? ನಾನು ಕೊಡಿಸ್ತೀನಿ. ಇಷ್ಟೆಲ್ಲ ಹಣ ಹೊಂದಿದ್ರೆ ಸಿಗೋ ನಮ್ಮ ದೇಶನ? ಏನು ಸಿಗಲ್ಲ ಅಂತ ಹೇಳ್ತೀರಾ? ನಮ್ಮ ದೇಶನ, ನಮ್ಮ ದೇಶನ ಅಂತೂ ತುಂಬಾ ಆವೇಶದಿಂದ ಬಹಳ ಅಮೂಲ್ಯವಾದ ವಿಷಯಗಳನ್ನು ಹೇಳಿದ್ರಿ. ಇನ್ನೂ ಇರಬೇಕಾದಷ್ಟು. ನಮಸ್ಕಾರ. ಸ್ವಾಮಿ ಬರೋ ಬಾಬಾ ಬಾಬಾ. ಹೇಗಿದೆ ಸರ್ಪ್ರೈಸ್? ಏನೋ ಇದು ಆಶ್ಚರ್ಯ ಅಲ್ವಾ? ಹೇಳದೆ ಕೇಳದೆ ಮಗನ್ನು ಕರ್ಕೊಂಡು ಬಂದ್ಬಿಟ್ಟಿದ್ಯಲ್ಲ, ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲ, ಫೋನ್ ಮಾಡ್ಬೋದಾಗಿತ್ತಲ್ಲ. ಏನಪ್ಪ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ವೆರಿ ಗುಡ್. ಕಮಾನ್ ಕಮಾನ್ ರೆಡಿ ಅಲ್ವಾ ಸ್ವಾಮಿ? ಅದ್ದೂರಿಯಾಗಿ ಬಾಜಾ ಭಜಂತ್ರಿ ಹಾರ ತುರಾಯಿ ಎಲ್ಲ ಏರ್ಪಾಟ್ ಮಾಡ್ಕೊಂಡು ಸ್ವಾಗತ ಮಾಡೋಣ ಅಂತ ಇದ್ರೆ ಅಷ್ಟೊಳಗೆ ಬಂದ್ಬಿಟ್ಟಿಯಲ್ಲ ನೀನು. ತಗ ಏನ್ ಮನುಷ್ಯ ನೀನು? ಕೂತ್ಕೊಳ. ಕೂತ್ಕೋಪ. ಥ್ಯಾಂಕ್ ಯು. ಅಮ್ಮ ರಾಣಿ. ಏನಪ್ಪ? ಈ ರಾಜ ಗೊತ್ತಲ್ಲ? ಗೊತ್ತು. ಸರಿ, ಪಕ್ಕದ ರೂಮ್ ನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರಿ. ಅವ್ರ ಹತ್ರ ಮಾತಾಡೋದೇನಿದೆ? ಏನೋ ಸಿನಿಮಾ ಗಿನಿಮಾ ಮಾತಾಡ್ಕೊ ಹೋಗಿ. ಏನೂ ಬೇಕಾಗಿಲ್ಲ, ಆ ಹುಚ್ಚನ ಹತ್ರ ಮಾತಾಡಿದ್ರೆ ನನಗೂ ಹುಚ್ಚಿಡ್ದ್ಬಿಡುತ್ತೆ.
ಯಾಕೆ ರಾಣಿ ಕೋಪ ಮಾಡ್ಕೊಂಡಿದ್ದಾಳಲ್ಲೋ ಇದ್ದಾಳಲ್ಲೋ ಓ ಅದು ಬೆಳಿಗ್ಗೆಯಿಂದ ರಾಣಿ ಒಂಥರ ಯಾಕೋ ಕೆಟ್ಟ ಮೂಡ ಓ ರಾಜ ಹೋಗಿ ನೈಸಾಗ ಮಾತಾಡಿ ರಾಣಿ ಯಾಕೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಕೇಳಿ ಹೋಗು ಅಯ್ಯಯ್ಯೋ ಅವಳ ಹತ್ರ ನಾನು ಮಾತಾಡೋದಿಲ್ಲಪ್ಪ ಆ ಸಿಕ್ ಪೇಷಂಟ್ ಹತ್ರ ಮಾತಾಡಿದ್ರೆ ಆ ಕಾಯಿಲೆ ನಂಗೆ ಬಂದ್ಬಿಡುತ್ತೆ ಅಷ್ಟೇ ಕಾಯಿಲೆನ ನಿನ್ನ ಮಗಳು ನನ್ನ ಮಗನ ಹುಚ್ಚ ಅನ್ಲಲ್ಲ ಏನೋ ಅದು ಅದೇ ನನಗೆ ಅರ್ಥವಾಗ್ತಿಲ್ಲ ಸರಿ ನಿನ್ನ ಮಗ ನನ್ನ ಮಗಳನ್ನ ಸಿಕ್ ಪೇಷಂಟ್ ಅನ್ನಲ್ಲ ಏನದು ಅದೇ ನನಗೂ ಅರ್ಥ ಆಗ್ತಿಲ್ಲ ಸ್ವಾಮಿ ಒಬ್ರನ್ನೊಬ್ರು ನೋಡಿದ ಮೇಲೆ ಪ್ರೇಮದ ಹುಚ್ಚು ಹೆಚ್ಚಾಗಿ ಒಬ್ರಿಂದ ಒಬ್ರು ಬಿದ್ದಿದ್ದಾರೇನೋ ಅನ್ಸುತ್ತೆ ಇವನು ಪೂರ್ವಕ್ಕೆ ತಿರುಗಿದ್ರೆ ಅವಳು ಪಶ್ಚಿಮಕ್ಕೆ ತಿರುಗದ್ಲು ಇಬ್ರು ಒಳ್ಳೆ ಎಣ್ಣೆ ಸಿಗಕಾಯ್ತರ ಇದ್ರಲ್ಲೋ ಹಾಗಾದ್ರೆ ನಮ್ಮ ಪಂದ್ಯ ನೀನು ಗೆಲ್ಲಲ್ಲ ನಾನು ಗೆಲ್ಲಲ್ಲ ಮ್ಯಾಚ್ ಡ್ರಾ ಮ್ಯಾಚ್ ಡ್ರಾ ಆದ್ರೂ ಪರವಾಗಿಲ್ಲ ಕಣೋ ಇವರಿಬ್ರು ನೋಡ್ತಾ ಇದ್ರೆ ನಮ್ ಪ್ಲಾನೆ ತಲೆ ಕೆಳಕ್ ಆಗೋ ಕಾಣಿಸುತ್ತಲ್ಲೋ ಇದಕ್ಕೇನು ಮಾಡೋದು ನನಗೂ ಹೊಳಿತಾ ಇಲ್ವೇ ರಾಡಿ ಇಷ್ಟು ದಿನಕ್ಕೆ ನನ್ನ ಜನ್ಮ ಧನ್ಯವಾಯಿತು ಏನ್ ಮಾವ ಈ ಅವಕಾಶಕ್ಕೋಸ್ಕರ ತೌಸಂಡ್ ಆಯ್ ಸಾವಿರ ಕಣ್ಣಲ್ಲಿ ಎದುರು ನೋಡ್ತಾ ಇದ್ದೆ ಸಿಂಗ್ಪುರಿಂದ ಬಂದಾಗಿನಿಂದ ನಿನ್ನ ಒಂಟಿಯಾಗಿ ಏಕಾಂತವಾಗಿ ಸಿಗ್ತೀಯ ಅಂತ ಎಷ್ಟೋ ಸಾರಿ ಪ್ರಯತ್ನಿಸಿದೆ ಆದ್ರೆ ಸದಾ ನಿನ್ನ ಪಕ್ಕದಲ್ಲಿ ನಿಮ್ಮ ಅಪ್ಪ ಅಮ್ಮ ಇಲ್ಲಿ ನನ್ನ ಫ್ರೆಂಡ್ಸ್ ಯಾರ ಜೊತೆ ಕಂಡುಕೊಂಡೇ ಇರ್ತಾ ಇದ್ರು ಈಗ ನೀನು ಒಂಟಿಯಾಗಿ ಸಿಕ್ಕಿದ್ದಿ ಸಿಕ್ಕಿದ್ರೆ ಏನ್ ಮಾಡ್ತೀಯ ನನ್ನ ಹೃದಯ ಬಿಚ್ಚಿ ನಿಮ್ಮ ಹೇಳ್ತೀನಿ ಐ ವಿಲ್ ಪ್ಲೇಸ್ ಮೈ ಆಲ್ ಬಿಫೋರ್ ಯು ಬೇಡ ಮಾವ ನಂಗೆ ಭಯ ಆಗುತ್ತೆ ಓ ಪೂರ್ ಇನ್ನೋಸೆಂಟ್ ಗರ್ಲ್ ಅದಕ್ಕೆ ನೀನು ಅಂದ್ರೆ ಅಷ್ಟು ಇಷ್ಟ ಹಾರ್ಟ್ ಅಂದ್ರೆ ರಕ್ತ ಪಂಪ್ ಮಾಡೋದು ಬಯಾಲಜಿಲು ಹೋದ ಹೃದಯ ಅಲ್ಲ ಹಾರ್ಟ್ ಅಂದ್ರೆ ಮನಸ್ಸು ನನ್ನ ಮನಸ್ಸಲ್ಲಿರೋ ಮಾತನ್ನ ನಿನಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಅಷ್ಟೇನಾ ಹೇಳು ಹೇಳು ರಾಣಿ ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ ಥ್ಯಾಂಕ್ ಯು ಮಾವ ಇರು ಇರು ಇಷ್ಟ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ಪ್ರೇಮ ಪ್ರೇಮ ಹಾಗಂದ್ರೆ ಏನ್ ಮಾವ ಓ ಮಾಡಿರ ಇನ್ನೊಂದ್ ಗರ್ಲ್ ಅದಕ್ಕೆ ನಿನ್ ಕಂಡ್ರೆ ನನಗೆ ತುಂಬಾ ಇಷ್ಟ ಇಷ್ಟ ಅಂತ ಬರ ಮಾತಲ್ಲಿ ಹೇಳಿದ್ರೆ ಹೇಗೆ ಇದು ಪ್ರೀತಿಯ ಚಿಹ್ನೆ ಈ ಚಾಕ್ಲೇಟ್ ಥ್ಯಾಂಕ್ ಯು ಮಾವ ಈ ಚಾಕ್ಲೇಟ್ ಅಂದ್ರೆ ನಮ್ ಟಾಮಿಗೆ ತುಂಬಾ ಇಷ್ಟ ಅಷ್ಟೇ ಅಲ್ಲ ನಿನ್ ಮೇಲಿರೋ ಪ್ರೇಮದ ಗುರುತಾಗಿ ಒಂದು ಚಿಕ್ಕ ಕಾಣಿಕೆ ತಂದಿದ್ದೇನೆ ಏನಿದು ಎಲ್ಲಿ ಕಣ್ಮುಚ್ಚು ಎಲ್ಲಿ ಕಣ್ತಗಿ ವಂಡರ್ಫುಲ್ ಹೇಗಿದೆ ಈ ಸರ ಸಖತ್ತಾಗಿದೆ ಅಲ್ಲ ಟಮ್ಮಿ ತುಂಬಾ ಥ್ಯಾಂಕ್ಸ್ ಮಾವ ಅಮ್ಮ ರಾಣಿ ಬಂದೆಪ್ಪ ಹತ್ತಿ ಜನ್ಮ ಕಷ್ಟ ಹುಟ್ಟೋದ್ ಹುಟ್ಟಾ ಆ ನಾಯ ಹುಟ್ಬಾರ್ದಾಗಿತ್ತೆ ಮಿಸ್ಟರ್ ಟೋಪಿ ನನ್ನ ಹೆಸರು ಟೋಪಿ ಅಲ್ಲ ಗೋಪಿ ಗೋಪಿ ಮಿಸ್ಟರ್ ಗೋಪಿ ನಿಮ್ಮಿಂದ ಒಂದು ಚಿಕ್ಕ ಸಲಹೆ ಬೇಕು ಚಿಕ್ಕ ಸಲಹೆನಾ ಚಿಕ್ಕದಲ್ಲ ದೊಡ್ಡದೇ ಅಂತ ಇಟ್ಕೊಳ್ಳಿ ಸಲಹೆ ಸಹಾಯ ಕೂಡ ಅಡ್ವಾನ್ಸ್ ಆಗಿ ಒಂದು ಸಿಗರೇಟು ಕೈಗೆ ಸಿಕ್ಕಿದ ವಸ್ತು ಯಾವುದೇ ಆಗ್ಲಿ ಮತ್ತೆ ತಿರ್ಸ್ಕೊಡ್ಬಾರ್ದು ಅಂತ ನಮ್ಮಮ್ಮನ ಅಂತ ಪ್ರಮಾಣ ಮಾಡಿಸ್ಕೊಂಡು ಸತ್ ಹೋದ್ಲು ಇರ್ಲಿ ಆಮೇಲೆ ನೋಡೋಣ ರಾಣಿ ನಮಗ್ ಸುಳ್ಳು ಹೇಳಿ ಇಷ್ಟ ದಿನ ಒದ್ದಾಡ್ಸಿದ್ದಕ್ಕೆ ನಿಮ್ ತಂದೆಗೂ ನಮ್ ತಂದೆಗೂ ಸರಿಯಾದ ಪಾಠ ಕಲಿಸ್ಬೇಕು ರೈಟ್ ಕಮಾನ್ ಹಲೋ ಗೋಪಾಲ್ ಸ್ವಾಮಿ ಹಿಯರ್ ಹಲೋ ಸ್ವಾಮಿ ನಾನು ಮೂರ್ತಿ ಕಣು ಬಕ್ರ ಏನೋ ಇವತ್ ರಾತ್ರಿ ಬ್ಲೂ ಸ್ಟಾರ್ ನಲ್ಲಿ ಒಳ್ಳೆ ಕ್ಯಾಬ್ರೆ ಇದೆ ಕ್ಯಾಬ್ರೇನಾ ಊಟನು ಅಲ್ಲೇ ಬಂದ್ಬಿಡು ಬಿಸಿನೆಸ್ ಗಲಾಟೆಯಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಟೈಮೇ ಸಿಗಲಿಲ್ಲ ರಾತ್ರಿ 8 ಗಂಟೆಗೆ ಮರಿಬೇಡ ಓಕೆ ಬರ್ತೀವಿ ಹಲೋ ಸತ್ಯಮೂರ್ತಿ ನಾವು ಮುಠಾಳ ನಾನು ಸ್ವಾಮಿ ಕಣ ಸ್ವಾಮಿ ಏನು ವಿಷಯ
ಒಳ್ಳೆ ರಿಲ್ಯಾಕ್ಸೇಷನ್. ಹಿಂದ್ಗಡೆ ಬರ್ಬೇಕಾ? ಓಕೆ ಓಕೆ. ಪ್ಯಾರಿ ಪ್ಯಾರಿ ಕ್ಯಾಬ್ರಿ ಪ್ಯಾರಿ. ಹಾಗಿದೆ ನನ್ ಪ್ಲಾನ್ ತುಂಬಾ ಚೆನ್ನಾಗಿದೆ. ಹಾ, ಒನ್ ಮೋರ್ ಥಿಂಗ್, ನಮ್ಮಿಬ್ರಿಗೂ ಒಬ್ಬರನ್ನೊಬ್ಬರು ಕಂಡ್ರೆ ಇಷ್ಟ ಇಲ್ಲದೆ ಇರೋ ಹಾಗೆ ನಾವಿಬ್ರು ಆಕ್ಟ್ ಮಾಡ್ಬೇಕು. ಓಕೆ ಓಕೆ. ಕ್ಲಬ್ಗೆ ಬರ್ಲಿ, ನಾಟಕ ನೋಡ್ಲಿ. ಕಮ ಆನ್. ಅಯ್ಯೋ, ಯಾಕಂಗ್ ಹೊಡ್ಕೋತೀಯ? ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗು. ಇದು ರಿಜಿಸ್ಟರ್ಡ್ ಪೋಸ್ಟ್, ಸೈನ್ ಮಾಡ್ಬೇಕಲ್ಲ. ರಿಜಿಸ್ಟರ್ಡ್ ಪೋಸ್ಟಾ? ಯಾರ ಹೆಸ್ರಿಗೆ ಬಂದಿದೆ? ಕಾಂತಮ್ಮನವ್ರಿಗೆ. ಕಾಂತಮ್ಮ? ನನ್ನ ಹೆಸರು ರಿಜಿಸ್ಟರ್ಡ್ ಪೋಸ್ಟ್ ಕಳಿಸ್ತವ್ರು ಯಾರಪ್ಪ? ಇದ್ರಲ್ಲಿ ಸೈನ್ ಮಾಡಿ. ಅಯ್ಯಯ್ಯೋ, ಇವ್ರಿಗೇನ್ ಬಂತು ಕೇಡ್ಗಾಲ? ಇದೇ ಇವತ್ತು
ಬರ್ಲಿ ಮನೆಗೆ. ಚಿಚಿ, ನನಗೆ ಯಾರು ಕಳಿಸ್ತಾರೆ ಇಷ್ಟು ದೊಡ್ಡ ಕವರ್ನ? ಏನಿರಬಹುದು? ಏನಮ್ಮ, ಯಾಕಮ್ಮ ಒಂಥರ ಇದೆಯಾ? ಏನೂ ಇಲ್ಲ. ಏನಾಯ್ತು ಹೇಳಮ್ಮ? ನೋಡು, ನಿಮ್ಮಪ್ಪ ಮಾಡ್ತಿರೋ ಘನ ಕಾರ್ಯನ. ಏನಮ್ಮ ಅದು? ಅಯ್ಯಯ್ಯೋ, ಇದಕ್ಕೆಲ್ಲ ನೀನೇ ಕಾರಣಮ್ಮ. ನಾನೇನ್ ಮಾಡಿದ್ನೆ? ಈಗಿನ ಕಾಲದಲ್ಲಿ ಹೆಂಗಸರು ಸೀತಾ ಸಾವಿತ್ರಿ ಹಾಗೆ ಮೆತ್ತಗಿದ್ರೆ ಗಂಡಸರು ಹೀಗೆ ಗೂಳಿಗಳಾಗೋಗ್ತಾರೆ. ನನ್ನನ್ನು ಏನ್ ಮಾಡು ಅಂತೀಯ? ಅಪ್ಪನ್ನ ಅಂಕೇಶಂಕೇಲಿ ಇಟ್ಕೊಂಡು ಒಳ್ಳೆ ದಾರಿಗೆ ತರಬೇಕು ಅಂತಿದ್ರೆ ನಾನ್ ಹೇಳ್ದ ಹಾಗೆ ನೀನ್ ಮಾಡ್ಬೇಕು. ಮಾಡ್ತೀಯ? ಅದೇನ್ ಹೇಳು. ನೀನ್ ಈವ ಹೂ ಅನ್ಬಿಟ್ಟು ಆಮೇಲೆ ಹಿಂತೆಗೆ ಕುಡ್ದು? ಇಲ್ಲ ಇಲ್ಲ, ಕೆಲ್ಸ ಎಲ್ಲ ಮುಗೀತು, ನಾವ್ ಹೋಗ್ಬತ್ತಿನವ. ಸರಿ, ಬೆಳಿಗ್ಗೆ ಬೇಗ ಬಂದ್ಬಿಡು. ಸರಿ ಕಣವ. ತಗೋ, ಒಳ್ಳೆ ಹೂಗೆ ಮುಟ್ಕೊಂಡು ಜಮ್ಮಂತ ಎಷ್ಟೊತ್ತು ಬತ್ತೀಯ? ರಾತ್ರಿ 10 ಗಂಟೆಗೆ ನಮ್ಮ ರೂಮ್ ನೈಟ್ ಡ್ಯೂಟಿ, 11 ಗಂಟೆಗೆ ಬತ್ತೀನಿ. ಬರಿಬೇಡ. ಏ, ಈ ತಕ್ಕದ್ದು ಮಿತಾಳ ಎದೆಯಲ್ಲಿ ಕಾಂತ, ಮಿತಾಳ ಎದೆಯಲ್ಲಿ ಕಾಂತ. ಅಯ್ಯೋ ಅಯ್ಯೋ, ಯಾಕ್ರಿ ಹಾಕಿ ಕಿರ್ಚ್ಕೊತಾ ಇದ್ದೀರಾ? ಇನ್ನು ಕೆಲಸ ಮಾಡ್ತಾನೆ ಇದೀಯಾನೆ? ಈಗೇನಂತದ್ ಮುಳುಗೋಗಿರೋದು? ನಾನು ಮನೆಗೆ ಬಂದ ತಕ್ಷಣ ನೀನ್ ಪಕ್ಕದಲ್ಲಿ ಇಲ್ದೇ ಇದ್ರೆ ನಂಗೆ ಬೇಜಾರಾಗ್ಬಿಡುತ್ತೆ. ಎಷ್ಟ್ ದಿವಸ ಆಂತಿ ಮುದುಕಿ ಜೊತೆ ಸಂಸಾರ ಮಾಡ್ತೀರಾ? ಯಾವ್ದಾದ್ರು ಪ್ರಾಯದಲ್ಲಿರೋ ಹುಡುಗಿನ ಕಟ್ಕೊಂಡ್ರೆ ಜಾಲಿಯಾಗಿ ಕುಣಿದು ಆಡ್ಕೊಂಡಿರ್ಬೋದು. ಯಾಕೆ ಹೇಳ್ತೀಯೇ? ನೀನು ಮುದುಕಿ ಆದ್ರೆ ನಾನು ಮುದುಕ ಅಲ್ವೇನೆ? ಏಕಪತ್ನಿ ವ್ರತಸ್ಥ ನಾನು. ನಮ್ಮ ಹಿಂದೂ ದಾಂಪತ್ಯ ಧರ್ಮ ಗೊತ್ತಿಲ್ವೇನೆ? ನಂಬಿದ ಹೆಂಡತಿಗೆ ಮೋಸವ ಮಾಡಿ ನ್ಯಾಯವೋ ಅಲ್ಲವೋ ಸರ್ವ. ಯಾಕ್ರಿ, ಏನ್ರಿ ಆಯ್ತು? ಯಾಕೆ ಹೆದರ್ತಾ ಇದ್ದೀರಾ? ನೀವು ಏಕಪತ್ನಿ ವ್ರತಸ್ಥ ತಾನೇ? ನಿಜವಾಗ್ಲೂ ನನ್ ಮಾತನ್ನ ನಂಬೆ. ಸತ್ತ ಸ್ವರ್ಗ ಸೇರಿರೋ ಆ ನಮ್ಮಮ್ಮನ ಅಣಿಯಾಗೂ ಹೇಳ್ತೀನಿ, ನಾನು ಖುಷಿಗೋಸ್ಕರ ಡಾನ್ಸ್ ಮಾಡಿದೆ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಪಾಪ ನಾನು ಏನು ಮಾಡಿಲ್ಲ. ಬಿಡ್ತು ಅನ್ರಿ. ಕಾಂತ ಕಾಂತ ಕಾಂತ, ದಯವಿಟ್ಟು ನನ್ ಮಾತನ್ನ ನಂಬೆ. ನಿಮ್ಮ ಅಪ್ಪರಾಣಿಗೂ ಈ ಮಾತನ್ನ ನಾನು ನಂಬಲ್ಲ. ನಿಮ್ ಜೊತೆ ಇನ್ನೊಂದ್ ಕ್ಷಣ ಕೂಡ ನಾನು ಸಂಸಾರ ಮಾಡಲ್ಲ. ನಾನೀಗ್ಲೇ ತೋರ್ ಮನೆಗೆ ಹೊರಟೋಗ್ತೀನಿ. ಕಾಂತ, ಬಿಡ್ರಿ. ಇದು ನಿನ್ನ ಕೈಯಲ್ಲ, ನಿನ್ನ ಕಾಲು ಅಂತ ತಿಳ್ಕೊಳ್ಳೆ, ದಯವಿಟ್ಟು ನಂಬೆ. ನಾನ್ ಸತ್ರು ಇದನ್ನ ಸಹಿಸಲ್ಲ, ನಿಮ್ಮನ್ ಕ್ಷಮಿಸಲ್ಲ. ಕಾಂತ ಕಾಂತ ಕಾಂತ, ತಪ್ಪಾಯ್ತು ಕಣೆ, ತವ್ರ ಮನೆಗೆ ಹೋಗಿ ನನ್ ಮಾನ ಕಳಿಬೇಡವೆ. ನಿಮ್ ಮುಖಕ್ ಮಾನ ಮರೆಯದಿದ್ರೆ ಕೇಳು. ಅಲ್ರಿ, ಕ್ಲಬ್ಗ್ ಹೋಗಿ ಆ ವಯ್ಯಾರಿನ ಕೂಸಮರಿ ಮಾಡ್ಕೊಂಡು ಡ್ಯಾನ್ಸ್ ಮಾಡುವಾಗ ಎಲ್ ಹೋಗಿತ್ತು ನಿಮ್ ಮಾನ ಮರ್ಯಾದಿ? ನೋಡಿ, ನಿಮ್ ತಪ್ಪನ್ನ ಕ್ಷಮಿಸ್ಬೇಕು ಅಂತಂದ್ರೆ ನಾನ್ ಹೇಳಿದ ಕೆಲಸ ಮಾಡ್ಬೇಕು. ಗುರ್ತಿನ ಯೂನಿಫಾರ್ಮ್ ಹಾಕೊಂಡು ಗೇಟ್ ಹತ್ರ ನಿಂತ್ಕೊಂಡು ನೈ ಡ್ಯೂಟಿ ಮಾಡ್ಬೇಕು. ನಾನು ಗೂರ್ಖಾನ? ಹೌದು, ಅದೇ ನಿಮ್ ತಪ್ಪಕ್ ಸರಿಯಾದ ಶಿಕ್ಷೆ. ನೋಡಿ, ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಮಾಡ್ತಿರೋ ಇಲ್ವಾ? ನೀವು ಮಾಡದೆ ಇದ್ರೆ ಸೀಮಣ್ಣ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ತೋಗ್ತೀನಿ. ನಾನು ಡ್ಯೂಟಿ ಮಾಡ್ತೀನಿ. ಗುರ್ಖಾ, ಗುರ್ಖಾ. ಏನ ಮರೆ? ಇವತ್ ನೀನ್ ಡ್ಯೂಟಿ ಮಾಡ್ಬೇಕಾಗಿಲ್ಲ, ಮನೆಗ್ ಹೋಗು. ಯಾಕ ಮರೆ? ಅದೆಲ್ಲ ನಿನ್ಗೆ ಯಾಕೋ, ಹೇಳಿದಷ್ಟು ಕೇಳು. ಸರಿ ಮರೆ. ಮುದುಕ ಹೇಳ ಮೇಲೆ ಏನಾ? ನೀನ್ ಈ ತರ ತಿಂದು ಕುಡಿದು ಹಾಯಾಗಿ ಮಲ್ಕೊಳಕ್ಕೇನೋ ನೀನ್ ಗುರ್ಖಾ ಕೆಲಸ ಇಟ್ಕೊಂಡಿರೋದು? ಅದಕ್ಕೇನ್ ತೆಗೆದು ಬಡ್ಡ ಎತ್ತದೆ? ಮ್ಯಾಚ್ ಮಾಸ್ ಕೊಡು, ಮ್ಯಾಚ್ ಮಾಸ್ ಕೊಡು ಬಡ್ಡಿ ಮಾನೆ. ರಾತ್ರಿ ನಾನ್ ಲೇಟ್ ಆಗಿ ಬಂದೆ ಅಂತ ಅಪ್ಪನ್ಗೆ ಏನಾದ್ರು ಹೇಳಿದ್ಯೋ? ನಿನ್ ಕಾಲ್ ಮುರಿದ ಕೈ ಕೊಡ್ತೀನಿ ನನ್ ಮಗನೆ. ಇವಾನ್, ಮೈನರ್ ಹೆಂಗ್ ಬಡ್ಸ್ಕೊಂಡಿದ್ಯಾ? ಒಳ್ಳೆ ಕಾಲ್ ಕೊಡತ್ತಾರ ಕತ್ತೆ ಬಾಡವ. ಹ್ಮ್
ಬಂದ್ಬಿಟ್ಟೆ ನನ್ ರಾಜ. ಏನ್ರಿ ಎದ್ದೇಳಿ, ಏನಿದು ಇನ್ನು ನಿದ್ದೆ ಮಾಡ್ತಿದ್ದೀರಲ್ಲ? ಅರ್ಜೆಂಟ್ ಕೆಲಸ ಇಲ್ಲ, ಇಲ್ಲಿ ಕೆಲಸ ಇದೆ. ನಾನೇನ್ ಹೇಳಿದ್ರು ಅದನ್ನ ಮಾಡ್ತೀನಿ ಅಂತ ನಿನ್ನೆ ರಾತ್ರಿ ನನ್ನ ಹತ್ರ ಹೇಳಿದ್ರು ಅಲ್ವಾ? ಏನ್ ಮಾಡುತ್ತೀಯನ್ನ? ಇವತ್ತು ಕೆಲಸದವಳು ಬರ್ಲಿಲ್ಲ, ಹೋಗಿ ಬಾಗಿಲು ಗುಡಿಸಿ ನೀರ್ ಹಾಕಿ ರಂಗೋಲಿ ಹಾಕ್ಬೇಕು. ನಾನ್ ಬಾಗಿಲು ಗುಡಿಸದ? ಹೌದು. ಈ ಕೆಲಸ ಸ್ವಲ್ಪ ಕತ್ಲಿರೋವಾಗ್ಲೇ ಹೇಳ್ಬಾರ್ದಾಗಿತ್ತ, ಚೆನ್ನಾಗಿ ಬೆಳಕಾಗೋಗಿದ್ಯಲ್ಲೇ, ಬೀದಿಲ್ ಹೋಗೋರ್ ಬರೋರ್ ನೋಡಿದ್ರೆ. ಹಾಗಾದ್ರೆ ಕೆಲಸದವ್ರು ಹಾಗೆ ಸೀರೆ ಉಟ್ಕೊಂಡು ಬಾಗಿಲು ಗುಡಿಸಿ. ದುರ್ಗಾ, ವೆರಿ ಫನ್ನಿ. ನಮ್ಗೆ ಸುಳ್ಳೇಳಿ ನಾಟಕ ಮಾಡಕ್ ನೋಡಿದ್ರಲ್ಲ, ಸರಿಯ ಶಾಸ್ತಿ ಆಯ್ತು. ಇದನ್ನ ಇಲ್ಲಿಗೆ ನಿಲ್ಸ್ಕೊಡ್ತು. ಏನ್ ಮಾಡೋಣ? ನಿಮ್ಮಪ್ಪನ ಫೋಟೋ ನಮ್ಮಪ್ಪನಿಗೆ, ನಮ್ಮಪ್ಪನ ಫೋಟೋ ನಿಮ್ಮಪ್ಪನಿಗೆ ಪೋಸ್ಟ್ ಮಾಡಿ. ವೆರಿ ನೈಸ್ ಐಡಿಯಾ ರಾಜ. ರಾಣಿ, ಯಾರಿವನು? ಓ ದಿಸ್ ವಿಲೋ. ರಾಣಿ, ಹೂ ಇಸ್ ದಿಸ್ ಏಪ್? ಇವನು ನಮ್ಮಮ್ಮನ ತಮ್ಮ. ಅಷ್ಟೇ ಅಲ್ಲ, ಉದ್ವಿ ಹಸ್ಬೆಂಡ್, ಭಾವಿ ಗಂಡ. ಏನೇ ಇವ್ ಜೊತೆ ಪರಪರ ಅಂತ ನಗುದೇನು, ಪಿಸ ಪಿಸ ಅಂತ ಮಾತಾಡದೇನು? ವಾಟ್ ಇಸ್ ದ ಮ್ಯಾಟರ್? ಇವನು ನನ್ನ ಕ್ಲಾಸ್ಮೇಟ್ ರಾಜ. ಅಂದ್ರೆ ಮದುವೆ ಆಗದ ಹುಡುಗಿ ಹೀಗೆಲ್ಲ ತಿರುಗಾಡಬಹುದಾ? ಹೇ ಮಿಸ್ಟರ್, ವಿ ಲವ್ ಈಚ್ ಅದರ್, ಆದ್ರಿಂದ ಸುತ್ತಾಡ್ತಾ ಇರೋದು. ಯು ಗಾಟ್ ಇಟ್? ಯೋ ಬಾ, ಹೋಗಣ. ನಿನ್ ಜೊತೆ ನಾನು ಬರೋದಿಲ್ಲ. ಹೋಗೋ. ಬರಲ್ವಾ? ಬಾರ. ವೆಲ್ ಡನ್, ಕಂಗ್ರಾಟ್ಸ್. ಭವ ಭವ, ಡೇಂಜರ್ ಡೇಂಜರ್ ಡೇಂಜರ್. ಯಾರಿಗೋ? ನಮಗೆ. ನಮಗೆ ಅಂದ್ರೆ ನನಗ ನಿನಗ ನಮ್ಮಿಬ್ರಿಗೂ. ಭವ, ಅದು ಏನ್ ಒದರ್ಬೇಕೋ ಒದರ್ಬಿಟ್ಟು ಬೇಗ ಹೋಗ. ನಮ್ ರಾಣಿನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೋಬೇಕು ಭವ. ಯಾಕೆ, ಏನ್ ಮುಳುಗೋಯ್ತೀಗ? ಯಾರೋ ನಮ್ ರಾಣಿ ಕ್ಲಾಸ್ ಬಿಟ್ಟು ರಾಜ ಅಂತೆ, ಕೋತುಂಬ್ರಿ ಬೀಜ, ಅವನ ಜೊತೆ ತಿರುಗಾಡ್ತಿದ್ದಾಳೆ. ರಾಜ ಜೊತೆ ತಿರುಗ್ತಾಳ? ವೆರಿ ಗುಡ್, ವೆರಿ ಗುಡ್. ಕೈ ಹಿಡಿದು ಅಳ್ಕೊಂಡು ಬರೋಣ ಅಂದ್ರೆ ಬರಲ್ಲ, ಹೋಗೋ ಅಂದ್ರು. ಅವರಿಬ್ರು ಪ್ರೇಮಿಸ್ತಿದಾರಂತೆ. ಲವ್ ಲವ್. ಪ್ರೇಮಿಸಿದ್ರೆ ಪ್ರೇಮಿಸ್ಕೊಳ್ಳಿ. ಅದ್ ಸರಿ, ರಾಜನೇ ರಾಣಿ ಜೊತೆ ಹೋಗ್ತಿದ್ನ, ರಾಣಿನೇ ರಾಜನ ಜೊತೆ ಹೋಗ್ತಿದ್ಲ. ಯಾರು ಯಾರಿಂದೇನು ಹೋಗ್ತಾ ಇರ್ಲಿಲ್ಲ, ಒಟ್ಟಿಗೆ ಇಬ್ರು ಕೂತ್ಕೊಂಡು ಹಾಯಾಗಿ ಪ್ರೀತಿಸ್ತಾ ಇದ್ರು. ಹುಚ್ಚು ಮುಂಡದೆ, ಒಂದ್ ನಿಮಿಷದಲ್ಲೆಲ್ಲ ಹಾಳು ಮಾಡ್ಬಿಟ್ಟೆ. ಏನ್ ಬಾವಾ, ಅವರಿಬ್ರು ಪ್ರೀತಿಸ್ತಾ ಇದ್ರು ಅಂತ ಹೇಳಿದ್ರೆ ಮದುವೆ ಆಗೋ ಜೋಡಿ ಪ್ರೀತಿಸ್ತಾ ಹೋದ್ರೆ ಹೇಗೆ? ಏನ ಅವರಿಬ್ರಿಗೂ ಮದ್ವೆನಾ? ಹೌದು. ಮತ್ತೆ ನನಗೆ ಮಾಡ್ಕೋ. ಯಾರನ್ನ? ನನ್ನ. ಸರ್ ಕಪಾಲು ಕೊಡು. ಅಯ್ಯೋ, ನನ್ನ ಕ್ಲಬ್ ಕರೆಸಿ ಫೋಟೋ ತೆಗೆಸಿ ಬ್ಲಾಕ್ ಮೇಲ್ ಮಾಡಿದ್ದಲ್ದೆ ಈಗ ಇದನ್ನ ಬೇರೆ ಕಳಿಸ್ತಿದ್ಯಾ? ಪರವಾಗಿಲ್ಲ ಕಣ, ಒಳ್ಳೆ ನಾಟಕ ಆಡ್ತಿದೀಯ. ನನ್ನನ್ನು ಕ್ಲಬ್ಗೆ ಬರ ಹೇಳಿ ಫೋಟೋ ತೆಗೆಸಿ ನನ್ನ ಮೇಲೆ ಹೇಳ್ತೀಯಾ?
ನಾನು ನಿನ್ನ ಕ್ಲಬ್ಗೆ ಬರ ಹೇಳದ್ನಾ? ನಾನು ನಿನ್ನ ಕ್ಲಬ್ಗೆ ಬರ ಹೇಳದ್ನಾ? ನೀನು ಕರೀಲಿಲ್ಲ ನಾನು ಕರೀಲಿಲ್ಲ ಅಂತಂದ್ರೆ ಮತ್ತೆ ಫೋನ್ ಮಾಡಿ ಕರೆದೋರು ಯಾರು? ಯಾರು ಭಾವ? ಎಸ್ಡಿ ಒನ್ ಸ್ನ್ಯಾಪ್ ಪ್ಲೀಸ್. ಹೇ ಬಟ್ಟಿ ಮಗನೆ, ನನ್ನ ಮಗಳು ನಿನಗೆ ಕೊಡ್ಲಿಲ್ಲ ಅಂತ ಈ ಫೋಟೋ ತೆಗೆದು ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಇಲ್ಲ ಭಾವ, ಇಲ್ಲ ತಿರುಗ್ಬೇಕು ನನ್ನ ಮಗನೇ. ನಡೆ ಬೇಗ. ಯಾರಿಗೂ ಯಾವ ತರಹ ಸಣ್ಣ ಸಲಹೆನೂ ಕೊಡಬಾರದು ಅಂತ ಹೇಳಿ ನಮ್ಮಮ್ಮ ಪ್ರಾಣ ಬಿಟ್ಬಿಟ್ರಯ್ಯ. ಹೋಗಿ ಅಡ್ವಾನ್ಸ್ ಆಗಿ ಒಂದ್ ಸಿಗರೇಟ್. ಸಮಸ್ಯೆ ಏನು? ಯಾರು? ನಮ್ ರಾಣಿ ಕ್ಲಾಸ್ ಬಿಟ್ಟರು ರಾಜ ಅಂತೆ. ಅವನು ಗೋಪಾಲ್ ಸ್ವಾಮಿ ಮಗ. ಏನು? ನಮ್ ಭಾವನ್ ಪಾಟನ್ ಮಗನ? ಅವನಿಗೆ ನಿಮ್ಗೆ ಏನ್ ಕೆಲಸ ಆಗ್ಬೇಕಾಗಿತ್ತು? ರಾಣಿನೂ ರಾಜನು ಒಬ್ಬರಿಗೊಬ್ರು ಪ್ರೀತಿಸ್ತಾ ಇದ್ದಾರಂತೆ, ಅವರಿಬ್ಬರಿಗೂ ಮದುವೆನ ಮಾಡಿಸ್ತಾರಂತೆ ನಮ್ಮ ಭಾವ. ಆ ಮದುವೆ ಆಗದ ಹಾಗೆ ನೀನ್ ನೋಡ್ಕೋಬೇಕು. ಸಿಂಪಲ್, ವೆರಿ ಸಿಂಪಲ್. ರಾಣಿನೂ ರಾಜನು ದೂರ ದೂರ ಮಾಡ್ಬೇಕಾದ್ರೆ ರಾಣಿ ಅಪ್ಪನ್ನು ರಾಜನ್ ಅಪ್ಪನ್ನು ಬೇರೆ ಬೇರೆ ಮಾಡ್ಬೇಕು. ಅರ್ಥ ಆಯ್ತಾ? ಅದ್ಸರಿ, ಅವರಿಬ್ರ ಮಧ್ಯೆ ದ್ವೇಷ ಹೇಗೆ? ಅದು ನಾನೇ ಬಿಟ್ಬಿಡು. ಅಷ್ಟು ಮಾಡು, ನಿನ್ ಸಹಾಯನ ಈ ಜನ್ಮದಲ್ಲಿ ಮರೆಯೋದಿಲ್ಲ. ನಿನಗೆ ಎಷ್ಟು ಫೀಸ್ ಬೇಕಾದ್ರೂ ಕೊಡ್ತೀನಿ. ನೋಡಮ್ಮ, ಪರ್ಸನಲ್ ಆಗಿ ಗೋಡನ್ಗೆ ಹೋಗಿ ಎಲ್ಲ ಸ್ಟಾಕ್ ವೆರಿಫೈ ಮಾಡ್ಕೊಂಡ್ ಬರ್ಬೇಕು. ಓಕೆ ಸರ್. ರಾಮ್ ರಾಮ್ ಮೂರ್ತಿ ಜಿ, ಭಾಚನ್ ಭೂತ್ಮಲ್ ಸುರ್ಸುರ್ಪತಿ ನಮಸ್ಕಾರ ಹೇಳ್ತಿದ್ದಾರೆ. ನಮಸ್ಕಾರ ಹೇಳ್ತಿದ್ದಾರೆ. ನಮ್ದು ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ದೇಖು ಮೂರ್ತಿ ಸಾಬ್, ನಮ್ದು ಸರ್ಕು ದುಬೈಗೆ ಎಕ್ಸ್ಪೋರ್ಟ್ ಮಾಡ್ಬಿಟ್ಟಿದ್ದಾವ್. ಅವ್ರದ್ದು ಬಹು ಶರೀಫ್ ಆದ್ಮಿ ಹೈ. ಇಲ್ಲೇನೆ ಅಡ್ವಾನ್ಸ್ 6 ಲಕ್ಷ ರೂಪಾಯಿ ಅಮೌಂಟ್ ನಮ್ ಕೈಗೆ ಕೊಟ್ಬಿಟ್ಟಿದ್ದಾರೆ. ಅದ್ರಲ್ಲಿ ನಿಮ್ ಬಾಪ್ತು 5 ಲಕ್ಷ ರೂಪಾಯಿ ಇದಾರೆ, ತಗೊಳ್ಳಿ. ಪರವಾಗಿಲ್ಲ ಬಿಡಿ. ಯಾ ಪರವಾನೇ, ಸರಿಯಾಗಿ ಎಣಿಸಿ ನೋಡಿ. ನಾಳೆ ಹೆಚ್ಚು ಕಡಿಮೆ ಇದಾರೆ ಅಂತ ನಮ್ಗೆ ದೂರ ಮಾಡಬಾರ್ದು. ಲೆಕ್ಕ ಸರಿಯಾಗಿದ್ದಾನೆ. ಥ್ಯಾಂಕ್ ಯು. ಚಾವಿ ತಗೊಳ್ಳಿ. ಕ್ಯಾ ಮೂರ್ತಿಜಿ, ನಿಮ್ದು ಮುಖ ನೋಡಿದ್ರೆ ಏನೋ ಒಂಥರ ಡಲ್ಗೆ ಇದ್ದಾನೆ. ರಾತ್ರಿ ಯಾವ್ದೋ ಡಿನ್ನರ್ ಹೋಗಿದ್ದೆ, ಸ್ಟೊಮಕ್ ಅಪ್ಸೆಟ್ ಆಗ್ಬಿಟ್ಟಿದೆ. ಮೂರ್ತಿಜಿ, ನಿಮ್ದು ಪೇಟ್ ಸರಿ ನೋಡ್ಕೊಳ್ಳಿ, ನಾವು ಬರ್ತಿದಾವ್. ನಮಸ್ಕಾರ. ರಾಮ್ 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 ರಾಮ್. ಹಲೋ. ಹಲೋ ಸ್ವಾಮಿನ, ಆಫೀಸಿಗೆ ಬರ್ತಿದ್ದಾನೆ? ಬರ್ತಾ ಇದ್ದೀನಿ.
ಏನೋ ಅದ ಅಷ್ಟು ಅರ್ಜೆಂಟ್ ಫೋನ್ ಮಾಡಿದೆಲ್ಲ ಅದೇನೋ ಆ ದುಬೈ ಪಾರ್ಟಿ 5 ಲಕ್ಷ ರೂಪಾಯಿ ನೀನೇ ಇಟ್ಕೋಬಹುದಾಗಿತ್ತಲ್ಲ ಹೋಗಲ್ಲ ಅಡ್ವಾನ್ಸ್ ಕೊಟ್ಟಿದ್ದು ನಾನೇ ಇಟ್ಕೊಂಡಿದ್ದೀನಿ ಇದನ್ನ ನೀನೇ ಇಟ್ಕೋಪ್ಪ ತಗೋ ಆಮೇಲೆ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ ಏನು ನಮ್ಮ ರಾಣಿನೂ ರಾಜನೂ ಜೊತೆಲಿ ತಿರುಗಾಡ್ತಿದಾರಂತೆ ನಿಜವಾಗ್ಲ ಜಗ ಹೇಳ್ದ ಆದಷ್ಟು ಬೇಗ ಅವರಿಬ್ರಿಗೂ ನಮ್ಮ ಜಮ ಮಾಡಬೇಕ ನಮ್ಮ ಪಂದ್ಯ ನೋ ಲೂಸರ್ ನೋ ವಿನ್ನರ್ ಸರಿ ಬರ್ತೀನಿ ಕಾಂತ ಇದರಲ್ಲಿ 5 ಲಕ್ಷ ರೂಪಾಯಿ ಇದೆ ಅಕೌಂಟೆಂಟ್ ಸುಬ್ಬಯ್ಯನಿಗೆ ಹೇಳಿ ಬ್ಯಾಂಕ್ ಕಟ್ಟಿಸ್ಬಿಡು ಸರಿ ಏನಂದ್ರೆ ಎಷ್ಟಿದೆ ಅಂತ ಹೇಳಿದ್ರಿ 5 ಲಕ್ಷ 3 ಲಕ್ಷನೇ ಇದೆ 3 ಲಕ್ಷನೇ ಹೌದಂದ್ರೆ ಹಲೋ ಮೂರ್ತಿ ಮೂರ್ತಿ ಬ್ರೀಫ್ ಕೇಸ್ ಅಲ್ಲಿ ಎಷ್ಟಿದೆ ಅಂತ ಹೇಳಿದೆ 5 ಲಕ್ಷ 5 ಲಕ್ಷ ಇದೆ ಅಂತ ಅವನೇ ಹೇಳ್ಕೊಟ್ನಾ ಅವನು ಹೇಳಿದ್ದು ಮಾತ್ರ ಅಲ್ಲ ನಾನೇ ಎಣಿಸಿಟ್ಟೆ ಯಾಕೆ ನೀನ್ ಆಫೀಸ್ ಅಲ್ಲೇ ಇರು ನಾನು ಅಲ್ಲೇ ಬರ್ತೀನಿ ಸರಿ ಬಾ ಸ್ವಾಮಿ ಏನ ವಿಷಯ ನೋಡು ಎಷ್ಟು ರೂಪಾಯಿ ಇದೆ ಅಂತ ಇದೇನೋ 3 ಲಕ್ಷ ಮಾತ್ರ ಇದೆ ಮಿಕ್ಕಿದ್ದೇನಾಯ್ತು ನಾನು ಹೊಡೆದ್ಬಿಟ್ಟೆ ಹೊಡೆದ್ಬಿಟ್ಟು ನಿನ್ನ ಸುಳ್ಳು ಹೇಳ್ತಾ ಇದ್ದೆ ಅಂದ್ರೆ ನಿನ್ನ ಮಾತಿನ ಅರ್ಥ ನಾನು ಹೊಡೆದಿದ್ದೀನಿ ಅಂತನಾ ನೀತಿ ಅನ್ನೋದು ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ರೆ ಬರಲ್ವೋ ಅದು ಹುಟ್ಟುತ್ತಾ ಬರಬೇಕು ರಕ್ತದಲ್ಲಿರಬೇಕು ವಂಶ ಪಾರಂಪರ್ಯವಾಗಿ ಬರಬೇಕು ವಾರ ಅನ್ನ ಮಾಡಿಕೊಂಡು ಚಂದ ಎತ್ಕೊಂಡು ಓದಿದ್ರೆ ಟಿಗ್ರೆ ಬರ್ಬೋದೇ ವಿನಃ ಬುದ್ಧಿಯಲ್ಲಿಂದ ಬರುತ್ತೆ ಏ ಬಾಯಿಂದ ಮಾತುಗಳು ಸ್ವಲ್ಪ ಜಾಗೃತಿಯಾಗಿ ಬರಲಿ ಹೌದು ಹೌದು ನಾನು ವಾರ ಅನ್ನ ಊಟ ಮಾಡಿಕೊಂಡು ಚಂದ ಎತ್ಕೊಂಡು ಓದ್ತವನು ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ಓದ್ತವನು ಕಷ್ಟಪಟ್ಟು ಓದ್ತವನು ಅಷ್ಟೇ ವಿನಃ ಜೇಬು ಕತ್ತರಿಸಿ ಜಲಸ ಮಾಡ್ಲಿಲ್ವೋ ಹೇಳ್ಕೊಳ್ಳೋ ಹೌದಾ ನಾನು ನಮ್ಮ ತಂದೆ ಜೇಬು ಕತ್ತರಿಸಿದ್ನೆ ವಿನಃ ಕಂಡೋರ್ ಜೇಬು ಕತ್ತರಿಸಲಿಲ್ಲ ಅದು ತಲಾಂತರದಿಂದ ನಮ್ದು ಶ್ರೀಮಂತ ಮನೆತನ ಲಕ್ಷ್ಮಿ ನಮ್ಮನೆ ತಾಂಡವ ಆಡ್ತಾಳೆ ಬರೀ ಜೇಬೇನು ನಮ್ಮನೆ ನಾಯಿ ಹಿಡಿದು ಅಲ್ಲಾಡಿಸಿದ್ರು ಛಣ ಛಣ ಅಂತ ದುಡ್ಡು ಸುರಿಯುತ್ತೆ ನಿಮ್ಮಂಥ ಪರಮೇಶ್ವರ ಸಂಸಾರನ ಡಜನ್ ಡಜನ್ ಗಟ್ಟಲೆ ಸಾಕಿದೀವಿ ತಿಳ್ಕೊ ಹೌದು ನಮ್ಮಪ್ಪ ಪರಮೇಶ್ವರು ನಿನ್ನಂತ ಶುಂಟ್ರಿಗೆ 106 ಮಂದಿಗೆ ವಿದ್ಯಾದಾನ ಮಾಡಿದ್ದಾರೆ ಕಣು ಮುರುಕು ಹೆಂಚಿನ ಮನೆಯಲ್ಲಿ ಸಂಸಾರ ಮಾಡಿದ್ರು ಊರಲ್ಲಿ 16 ಮಂದಿ ಕೈಯಲ್ಲಿ ನಮಸ್ಕಾರ ಮಾಡಿಸ್ಕೊಂಡು ಗೌರವವಾಗಿ ಬದುಕೋರು ಕಣು ನಿಮ್ಮ ಹಾಗೆ ಬಡ್ಡಿ ವ್ಯಾಪಾರ ಮಾಡಿ ಕಳ್ಳು ಬಡ್ಡಿ ಲೆಕ್ಕ ಹಾಕಿ ಬಡ ರೈತರ ರಕ್ತ ಮಾಂಸ ಶೀರದವರಲ್ಲ ಅದನ್ನ ಅರ್ಥ ಮಾಡ್ಕೋ ಮೊದಲು ನೀನು ಟೂ ಮಚ್ ಆಗಿ ಹೋಗ್ತಾ ಇದೀಯ ನನ್ನ ಬಗ್ಗೆ ಏನಾರ ಅನ್ನು ನಮ್ ತಂದೆ ತಾತನ ಬಗ್ಗೆ ಏನಾರ ಹೇಳಿದ್ರೆ ಚಪ್ಪಲಿ ನೋಡಿ ಹಲ್ಲು ಬಿಡ್ತೀನಿ ಹುಷಾರ್ ಕಾಲಲ್ಲಿರೋ ಬೂಟ್ಸ್ ಕಳ್ಸ್ಕೊಂಡು ನೆತ್ತಿ ಮೇಲೆ ಬಾರಿಸ್ಬಿಡ್ತೀನಿ ಫಸ್ಟ್ ಯು ಗೆಟ್ ಔಟ್ ಯು ಫಸ್ಟ್ ಗೆಟ್ ಔಟ್ ಸ್ಕೌಂಡ್ರಲ್ ನನ್ ಗೆಟ್ ಔಟ್ ಅನ್ನಕ್ ನೀ ಯಾರು ಮೈ ಆಫೀಸ್ ಮೈ ಬಿಸ್ನೆಸ್ ದಿಸ್ ಇಸ್ ಮೈ ಆಫೀಸ್ ಮೈ ಬಿಸ್ನೆಸ್ ಯು ಗೆಟ್ ಔಟ್ ಯು ಗೆಟ್ ಔಟ್ ಯು ಗೆಟ್ ಔಟ್ ಯು ಗೆಟ್ ಔಟ್ ಲಂಕೆ ಹುರಿದು ಹೋಗ್ತಾ ಇದೆ ಲಂಕಾ ದನದ ಶುಭ ವೇಳೆಯಲ್ಲಿ ಹಾಕೋ ಗುಂಡು ಕಂಪನಿ ಬ್ಯಾಂಕ್ ಅಕೌಂಟ್ಸ್ ಅಸೆಟ್ಸ್ ಎಲ್ಲ ತಗೊಂಡು ಬನ್ನಿ ಇಲ್ಲಿ ಅದೆಷ್ಟೇ ಲಕ್ಷ ಖರ್ಚಾದ್ರೂ ಸರಿ ಅವನ ಮುಖದ ಮೇಲೆ ಎಸಿತೀನಿ ಹೋಗು ಅಂತ ಹೇಳು ಹೇಳು ಲಕ್ಷ ಅಲ್ಲ ಎಷ್ಟು ಕೋಟಿ ಆದ್ರೂ ಸರಿ ಅವನ ಮುಖದ ಮೇಲೆ ಎಡಗೈಲಿ ಬಿಸಾಕ್ತೀನಿ ಆದ್ರೆ ಕಂಪನಿ ಮಾತ್ರ ಅವನ ಹೆಸರಿಗೆ ಹೋಗಕ್ ಸಾಧ್ಯ ಇಲ್ಲ ಅಂತ ಹೇಳು ಹೇಳು ಅವನ್ ತಾತನೇ ಇಳಿದು ಬಂದು ಹೇಳಿದ್ರು ಕಂಪನಿ ಮಾತ್ರ ಅವನಿಗೆ ಬಿಡೋದಿಲ್ಲ ಅಂತ ಹೇಳು ಅವನ ಮುತ್ತಾತಾನೆ ಇಳಿದು ಬಂದು ಮೊರೆ ಇಟ್ರು ಕಂಪನಿ ಮಾತ್ರ ಬಿಟ್ಕೊಳ್ಳಲ್ಲ ಅಂತ ಹೇಳು ಹೇಳು ಮರ್ಯಾದೆ ಹಣ ತಗೊಂಡು ಹೋದ್ರೆ ಸರಿ ಇಲ್ಲದ್ರೆ ಕೋರ್ಟ್ ಹೋಗ್ಬೇಕಾಗತ್ತೆ ಅಂತ ಹೇಳು ಕೋರ್ಟ್ ನನಗೆ ಏನು ಹೊಸದಲ್ಲ ನಾನು ಕಂಡಿರೋದೆ ನಾನು ಕೋರ್ಟ್ ಗಿಳಿಬೇಕಾಗತ್ತೆ ಅಂತ ಹೇಳು La 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 la
ಮರಣ ಆ ಪ್ರೇಮಕ್ಕೆ ಇಲ್ಲವು ಮರಣ ಪ್ರೇಮಕ್ಕೆ ಒಮ್ಮೆಗೆ ಜನನ ಆ ಪ್ರೇಮಕ್ಕೆ ಇಲ್ಲವು ಮರಣ ಏನೇ ಪರೀಕ್ಷೆ ಬರಲಿ ಏನೇನು ಶಿಕ್ಷೆ ಸಿಗಲಿ ಏನೇ ಪರೀಕ್ಷೆ ಬರಲಿ ಏನೇನು ಶಿಕ್ಷೆ ಸಿಗಲಿ ಪ್ರೇಮಕ್ಕೆ ಆಸವಿ ಮಿಲನ ಪ್ರಾಣದ ಪಲುಕಿನ ದಿವ್ಯ ನಾದ ಸಂಧಾನ ಪ್ರೇಮದ ಗಾನ ಏನಿ ಕೊರತೆ ಇರಲಿ ಏನೇನು ಕಷ್ಟ ಬರಲಿ ಏನಿ ಕೊರತೆ ಇರಲಿ ಏನೇನು ಕಷ್ಟ ಬರಲಿ ಪ್ರೇಮಕ್ಕೆ ಪ್ರೇಮಕ್ಕೆ ಕೊನೆ ವಿಜಯ ಪ್ರೇಮ ಬಾಳಲಿ ಮನಸ್ಸಿನ ಮಮತೆ ಹೂವಾದಾಗ ಹೃದಯಗಳು ಆಲೋಚಿಸುವ ಸ್ವರವಾದಾಗ ವರವಾದಾಗ ಬಿಡಿಸದ ಬಂಧ ಮನಬೆಸೆದಾಗ ಜೀವನವ ಬೆಳಗುವ ಹಣವೇ ಬೆಳಗಾದಾಗ ಸುಖಾವೇಗ ಯಾರೇ ಬೇಡಿನಲ್ಲಿ ಹೆದ್ದವರೇ ತಡೆದಿರಲಿ ಯಾರೇ ಬೇಡಿನಲ್ಲಿ ಹೆದ್ದವರೇ ತಡೆದಿರಲಿ ಪ್ರೇಮಕ್ಕೆ ನಿಜ ವಿಜಯ ಪ್ರೇಮಕ್ಕೆ ಒಮ್ಮೆಯೇ ಜನನ ರಾಣಿ ಇನ್ಮೇಲೆ ನೀನು ರಾಜನ್ನ ಭೇಟಿ ಮಾಡ್ಕೊಡು ಅವ್ನ ಮುಖ ಕೂಡ ನೋಡ್ಕೊಡು ಗೊತ್ತಾಯ್ತಾ ಏನಪ್ಪ ಏನಾಯ್ತು ಆ ವಿವರ ಎಲ್ಲ ಆಮೇಲೆ ಹೇಳ್ತೀನಿ ನೀನ್ ನನ್ನ ವಿರುದ್ಧವಾಗಿ ಮತ್ತೆ ನೀನು ರಾಜನ್ ನೋಡಿದ್ರೆ ನೀನ್ ನನ್ನ ಹೆಣ ನೋಡ್ಬೇಕಾಗತ್ತೆ ಕೈಯಲ್ಲಿ ಯಾಕ್ರಿ ಏನಾಯ್ತು ನೀನು ಅವಳನ್ನ ಪೂರ್ತಿಯಾಗಿ ಮರೆತು ಬಿಡಬೇಕು ಇನ್ಮೇಲೆ ಅವ್ರ ಮನೆ ಹೊಸರು ತುಳಿಕೊಡುದು ಅವ್ರ ನೆರಳು ಕೂಡ ನಮ್ಮ ಮೇಲೆ ಬೀಳ್ಬಾರ್ದು ಯಾಕಪ್ಪ ಏನಾಯ್ತೀಗ ಏನೋ ಚಿಕ್ಕಂದಿನ ಸ್ನೇಹಿತ ಅಲ್ಲ ಅಂತ ನಂಬಿ ಅವನ ಹತ್ರ ಸೇರಿಸಿದೆ ಆದ್ರೆ ಅವನ ಮನಸ್ಸಲ್ಲಿ ನನ್ನ ಬಗ್ಗೆ ನನ್ನ ಮನೆತನದ ಬಗ್ಗೆ ಇಂಥ ನೀಚವಾದ ಭಾವನೆ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಹೀಗ್ಯಾಕೆ ಹೇಳ್ತಿದ್ದೀರಾ ನಮ್ ತಂದೆ ತಾತ ಎಲ್ಲ ಪಡೆಯೋ ರಕ್ತ ಹೀರಿ ಬಡ್ಡಿ ವ್ಯಾಪಾರ ಮಾಡಿ ಬೆಳೆದ್ರಂತೆ ಅಷ್ಟೇ ಅಲ್ಲ ಚಿಕ್ಕ ಯಜಮಾನ್ರೆ ನಾನು ಹೇಳಿದೆ ಅಂತ ಯಾರಿಗೂ ಹೇಳ್ಬೇಡಿ
ನಿಮ್ ಒಪ್ತಿಂದಿರೋದ್ರಿಂದ ನನಗೆ ತಿಳಿದಿರೋ ವಿಷಯನ ಹೇಳದೇ ಇದ್ರೆ ಪಾಪ ಅಂತ ಹೇಳ್ತಿದ್ದೀನಿ. ನಿಮ್ಮನ್ನ ಕೊಲೆ ಮಾಡೋದಕ್ಕೂ ಪ್ಲಾನ್ ಮಾಡ್ತಿದ್ದಾರೆ ಅಂತ ತಿಳಿಯಿತು. ನೀವ್ ಯಾವುದಕ್ಕೂ ಹುಷಾರಾಗಿರ್ಬೇಕು. ನಿಮ್ಗೆ ಆ ಹುಡುಗಿ ವಿಷಯ ಏನು ತಿಳಿದು ಅವರಪ್ಪ ಹೇಗೇಳಿದ್ರು ಹಾಗೆ ಆ ಗಂಡು ಬೇರಿ ಫಲತಲಾಂತರದಿಂದ ಅವರದ್ದು ಶ್ರೀಮಂತರ ವಂಶವಂತೆ, ನಮ್ಮ ತಂದೆ ಬಡ ಮೇಸ್ತಂತೆ, ನಾನು ವಾರಾನ್ನ ಊಟ ಮಾಡಿಕೊಂಡು ಬೆಳೆದವನಂತೆ. ನನ್ನ ಬಗ್ಗೆ ಇಷ್ಟೊಂದು ಕೆಟ್ಟ ಅಭಿಪ್ರಾಯ ಇಟ್ಕೊಂಡಿದ್ದಾನೆ ಅಂತ ಖಂಡಿತ ನಾನು ತಿಳ್ಕೊಂಡಿರಲಿಲ್ಲ. ನನ್ನನ್ನು ಇಷ್ಟೊಂದು ಹೀನಾಯವಾಗಿ ಕಾಣುವ ಜೊತೆ ಸಂಬಂಧ ಬೆಳೆಸೋದಕ್ಕಿಂತ ನಿನ್ನ ನಿನ್ನ ಯಾವ್ದಾದ್ರು ಹಾಳು ಬಾವಿಗೆ ತಳ್ಳಿಬಿಡೋದು ಒಳ್ಳೆ. ಆ ರಾಜನ ವಿಚಾರ ನಿಂಗೆ ಗೊತ್ತಿಲ್ಲಮ್ಮ, ಅವನಿಗೆ ತಂದೆಗೂ ಮೀರಿದ ದುರಹಂಕಾರ. ಪ್ರೇಮದ ಹುಚ್ಚಿನಲ್ಲಿ ಅವನ ಮಾತು ನಂಬಿ ನಿನ್ ಬಾಳ್ ಹಾಳು ಮಾಡ್ಕೋಬೇಡಮ್ಮ, ನಾನು ನಿಂಗೆ ಒಳ್ಳೇದಕ್ಕೆ ಹೇಳ್ತಿರೋದು. ಹಲೋ ರಾಣಿ ಇದ್ದಾಳ? ಇದ್ದಾರೆ, ರೂಮ್ ನಲ್ಲಿ ಇದ್ದಾರೆ, ಇರಿ ಕರೀತೀನಿ. ಯಾರಿಗೆ ಫೋನು? ರಾಣಿ ಅಮ್ಮನವ್ರಿಗೆ ರಾಜ ಅನ್ನೋರು ಫೋನ್ ಮಾಡವ್ರೆ. ಏನಂತ ಹೇಳದೆ? ಮಾಡಿ ಮ್ಯಾಗೆ ರೂಮ್ ನಲ್ಲಿ ಅವ್ರೆ, ಇರಿ ಕರೀತೀನಿ ಅಂತ ಹೇಳ್ದೆ. ರಾಣಿ ಬರೋದಿಲ್ವಂತೆ, ನಿಮ್ ಹತ್ರ ಮಾತಾಡೋ ವಿಷಯ ಏನು ಇಲ್ವಂತೆ, ಇನ್ಮೇಲೆ ಫೋನ್ ಮಾಡ್ಕೊಡುದು ಅಂತ ರಾಣಿ ಹೇಳಿದಾರೆ ಅಂತ ಹೇಳು. ಹಾ ಹೇಳು. ಸರಿ, ರಾಣಿ ಅಮ್ಮನವ್ರಿಗೆ ಬರಕ್ ಆಗಕ್ಕಿಲ್ವಂತೆ, ನಿಮ್ ಹತ್ರ ಮಾತಾಡಕ್ಕೆ ವಿಷಯ ಏನು ಇಲ್ಲ ಅಂತ ಹೇಳು ಅಂತ ಹೇಳವ್ರೆ. ಫಾರ್ಗೆಟ್ ಮೀ, ನನಗೆ ಪ್ರೇಮಕ್ಕಿಂತ ವಂಶ ಗೌರವ ಮುಖ್ಯ. ರಾಜ ರಾಜ ನೋಡು ಅವನು ಮಾಡಿರೋ ಕೆಲಸ. ನಮ್ಮಪ್ಪ ಅವರಪ್ಪನೇನೋ ಅಂದ್ರಂತೆ, ಅದಕ್ಕೆ ಅವರ ವಂಶ ಗೌರವನೇ ಹಾಳಾಯ್ತಂತೆ. ನನಗೆ ಪ್ರೇಮಕ್ಕಿಂತ ವಂಶ ಗೌರವನೇ ಮುಖ್ಯ, ಫಾರ್ಗೆಟ್ ಮೀ ಅಂತ ಬರೆದು ಫೋಟೋಗಳನ್ನ ಚೂರ್ ಚೂರಾಗಿ ಹರಿದು ಬಸ್ನಲ್ಲಿ ಕಳಿಸಿದ್ದಾನೆ. ಅವರಪ್ಪ ನಮ್ಮಪ್ಪನಲ್ಲಿಲ್ವಾ? ನಮಗ್ ಮಾತ್ರ ವಂಶ ಗೌರವ ಇಲ್ವಾ? ಅವರಪ್ಪನ ಮೇಲೆ ಅವನಿಗಿರೋ ಅಭಿಮಾನನು ಗೌರವನು ನನಗ್ ಮಾತ್ರ ನಮ್ಮಪ್ಪನ ಮೇಲಿಲ್ವಾ? ಪ್ರೇಮನ ಧೂಳಿನ ಹಾಗ ನೋಡೋ ಇವನ್ನ, ನಾನು ಹೇಗ್ ಮದ್ವೆ ಆಗ್ಲಿ, ನಾನು ಯಾಕೆ ಮದ್ವೆ ಆಗ್ಲಿ? ಅಲ್ಲ ಗೀತಾ, ಅವರಪ್ಪನಿಗೂ ನಮ್ಮಪ್ಪನಿಗೂ ನಡುವೆ ಜಗಳ ಆದ್ರೆ ನಮ್ಮಿಬ್ರಲ್ಲಿ ಏನು ಅಂತ? ನಾನು ಅವಳು ಫೋನ್ ಮಾಡಿದ್ರೆ ಫೋನ್ ಹತ್ರ ಬಂದು ರಿಸೀವ್ ಮಾಡ್ಕೋಬೇಕು ಅನ್ನೋಷ್ಟು ಸೌಜನ್ಯ ಕೊಡ ಇಲ್ಲ ಅವಳಿಗೆ. ನಾನು ಇನ್ಮೇಲೆ ಅವ್ರ ಜೊತೆ ಮಾತಾಡೋದಿಲ್ಲ, ಅವರು ಇನ್ಮೇಲೆ ನನ್ನ ಜೊತೆ ಮಾತಾಡಬೇಕಾಗಿಲ್ಲ, ಫೋನು ಮಾಡಬೇಕಾಗಿಲ್ಲ ಅಂತ ಕೆಲಸದವಳ ಹತ್ರ ಹೇಳಿ ಕಳಿಸಿದ ನನಗೆ. ಇದೇನಾ ಇದೇನಾ ಅವಳಿಗೆ ನನ್ನ ಮೇಲಿರೋ ಮರ್ಯಾದೆ ಗೌರವ? ಅವಳಿಗಿರೋಷ್ಟು ದೇಶ ರೋಷ ನನಗಿಲ್ಲ ಅನ್ಕೊಂಡಿದ್ದಾಳ? ನೋಡ್ಗಿದ್ದ, ನಾನು ಅಂದ್ರೆ ಇಷ್ಟೊಂದು ಹಗುರವಾಗಿ ಕಾಣೋ ಒಬ್ಬ ಹುಡುಗಿನ ನಾನು ಯಾಕೆ ಮದುವೆ ಆಗ್ಲಿ, ಹ್ಯಾಕ್ ಮದುವೆ ಆಗ್ಲಿ? ಐ ಎಂ ಸಾರಿ, ಐ ಎಂ ಸಾರಿ ಗೀತಾ. ಪ್ರಪಂಚದಲ್ಲಿ ಹುಡುಗಿಂತ ಬೇರೆ ಅಪ್ಸರ ಸಿಗೋದಿಲ್ಲ ಅನ್ಕೊಂಡಿದ್ದಾರೆ. ನಮ್ ರಾಜನ್ಗೆ ನಿಮ್ ಗೀತನ್ ಕೊಟ್ಟು ಮದುವೆ ಮಾಡ್ಕೋತೀನಿ ಅಂತ ನೀನ್ ಎಂದ್ಯಂತೆ? ನಿನ್ನ ಕ್ಲಬ್ ನಲ್ಲಿ ಸಿಕ್ಕಿ ನಾನು ಕೇಳಿದಾಗ ಆಗ್ಲಿ ಅಂತ ಹೇಳಿದಲ್ಲಯ್ಯ, ಅದೇ ಮಾತನ್ ಇವಳಿಗೆ ಹೇಳಿದೆ. ಪುರೋಹಿತರನ್ನ ಕರೆಸ್ ಕೇಳಿದ್ರೆ ಇವತ್ತೇ ದಿನ ಚೆನ್ನಾಗಿದೆ ಅಂತದ್ರು. ಸರಿ ಶುಭಸ್ಯ ಶೀಘ್ರಂ ಅಂತ ಬಂದ್ಬಿಟ್ಟೆ. ಅಲ್ಲಯ್ಯ ಯಾಕಣ್ಣಯ್ಯ, ಏನಾದ್ರೂ ಅನುಮಾನನ? ಚೇಚೆ, ಅನುಮಾನ ಅಲ್ಲಮ್ಮ, ಅವಸರವಾಯ್ತು. ನಿನ್ನ ಮಗನ್ನ ನನ್ನ ಅಳಿಯನಾಗಿ ತಗೊಳ್ಳೋದಕ್ಕೆ ನನಗೆ ಯಾವ ಅಭ್ಯಂತರವೂ ಇಲ್ಲ. ನಾನ್ ಮಂತ್ರಿ ಆಗೋವರೆಗೂ ಈ ಮದುವೆ ನಡೆಯೋ ಹಾಗಿಲ್ಲ. ಅಣ್ಣಯ್ಯ ಮೊದ್ಲು ಮದುವೆ ಮಾಡ್ಬಿಡು, ಆಮೇಲೆ ಮಂತ್ರಿ ಆಗ್ವೆಂತೆ. ಹಾಗಲ್ಲಮ್ಮ, ವಿಷಯ ಇದೆ. ಏನ್ ವಿಷಯ? ನನಗೆ ಇರೋದು ಒಬ್ಬಳೇ ಮಗಳು, ನಾ ಮೊದಲು ಮಂತ್ರಿ ಆಗ್ತಿರೋದು. ನಾನ್ ಮಂತ್ರಿ ಆದ್ಮೇಲೆ ಈ ಮದುವೆ ನಡೆದ್ರೆ ಆ ಮದುವೆ ನಡೆಯೋ ವೈಭವಾನೇ ಬೇರೆ, ಅದಕ್ಕೆ ಬರೋ ಗೆಸ್ಟ್ ಗಳೇ ಬೇರೆ, ಅವ್ರು ತರೋ ಪ್ರೆಸೆಂಟೇಷನ್ ಬೇರೆ. ಭಾವ ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಇದೆ. ಒಂದ್ ಕೆಲಸ ಮಾಡೋಣ, ನಿಶ್ಚಿತಾರ್ಥ ಇವತ್ ಆಗೋಗ್ಲಿ, ಮದುವೆ ನೀ ಮಂತ್ರಿ ಆದ್ಮೇಲೆ ಆಗ್ಲಿ. ಓಕೆ, ನೀ ಹೇಳೋದು ಸರಿಯೇ. ಅದ್ ಸರಿ, ನೀನ್ ಯಾವಾಗ ಮಂತ್ರಿ ಆಗ್ತೀಯಾ? ಯಾವತ್ತು ಟೆಲಿಫೋನ್ ನಲ್ಲಿ ಕಿಣಿಕಿಣಿ ಅಂತ ಸೌಂಡ್ ಬರುತ್ತೋ, ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತ ಗವರ್ನರ್ ಯಾವತ್ತು ಹೇಳ್ತಾರೋ ಆವತ್ ಮಂತ್ರಿ ಆಗ್ತೀನಮ್ಮ. ನಾನ್ ಮಂತ್ರಿ ಆಗೋದು ಯಾರಿಗೋಸ್ಕರ? ಹೌದು, ಪ್ರಜೆಗಳಿಗೋಸ್ಕರ. ಅದು ವೇದಿಕೆ ಮೇಲೆ ಹೇಳೋ ಮಾತು. ನಾನ್ ಮಂತ್ರಿ ಆಗೋದು ನಮ್ ಬೀಗರಿಗೋಸ್ಕರ, ನನ್ನ ಮಗಳು ಅಳಿಯನಿಗೋಸ್ಕರ, ಹುಟ್ಟೋ ನನ್ನ ಮೊಮ್ಮಗನಿಗೋಸ್ಕರ. ನಾನ್ ಮಂತ್ರಿ ಆದ್ಮೇಲೆ ನೀವೆಲ್ಲ ಬಂದು ಒಂದ್ ಸರ್ಕಾರಿ ಬಂಗ್ಲೋನೇ ಎತ್ಬಿಡಿ. ನಾವ್ ಯಾಕೆ ಭಾವ ಅಲ್ಲಿ? ಇಷ್ಟೇ ಗೊತ್ತಿರೋದು ನಿನಗೆ ರಾಜಕೀಯ.
ನಾನು ಮಂತ್ರಿ ಆದ್ಮೇಲೆ ಮನೆಯಲ್ಲೇ ಇರ್ತೀನಯ್ಯ, ವಾರಂಟೂರಲ್ಲೇ ಇರ್ತೀನಲ್ಲ, ಅದೊಂದೇ ಚಾನ್ಸ್ ಅಲ್ವೇ ನನಗೆ ಸಿಗೋದು. ನೋಡಿ ನೆಪ ಮಾತ್ರಕ್ಕೆ ನಾನು ಮಂತ್ರಿ, ನನ್ನ ರಾಜಕೀಯ ಎಲ್ಲ ನೀವೇ ನೋಡ್ಕೋಬೇಕು. ತಿಳಿದೆ ಕೇಳ್ತೀನಿ, ನೀನು ಎಮ್ ಎಲ್ ಎನೂ ಅಲ್ಲ, ಎಮ್ ಎಲ್ ಸಿನೂ ಅಲ್ಲ, ಇನ್ನು ಮಂತ್ರಿ ಹೇಗಾಗ್ತೀನಿ? ಇದೆಲ್ಲ ಹಾಗೆ ಆಗ್ಬೇಕಲ್ಲ ಮಂತ್ರಿ, ಅದೃಷ್ಟ ಒಂದಿದ್ರೆ ಆಟೋಮೆಟಿಕ್ ಆಗಿ ಮಂತ್ರಿ ಆಗ್ತೀನಿ. 6 ತಿಂಗಳು ಟೈಮ್ ಕೊಡು, ಪ್ರೂವ್ ಮಾಡಿ ತೋರಿಸ್ತೀನಿ. ನೀನು ಯಾವಾಗಾದ್ರೂ ಮಂತ್ರಿ ಆಗಣಯ್ಯ, ಈಗ ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಆಯ್ತಮ್ಮ. ಅಮ್ಮ ಗೀತಾ, ಗೀತಾ ಬಂದೆ ನೋಡಮ್ಮ, ಯಾರು ಬಂದಿದ್ದಾರೆ? ಬಾಮ್ಮ ಗೀತಾ, ತಗೋ ಹೋಗಿ ಈ ಸೀರೆ ಉಟ್ಕೊಂಡ್ ಬಾ. ಹೋಗಿ ಉಟ್ಕೊಂಬಮ್ಮ, ಹೋಗು. ಗೀತಾ, ಯಾಕೆ ನೀನು ಎರಡ್ ಮೂರು ದಿವಸದಿಂದ ತುಂಬಾ ಡಲ್ ಆಗಿದ್ಯಾ? ಕ್ಲಾಸ್ ಅಲ್ಲಿ ಮಾತಾಡ್ಸಿದ್ರು ಮಾತಾಡಲ್ಲ, ಯಾಕೆ? ಏನೇ ಆಗಿದೆ ನಿಂಗೆ? ಯಾಕೋ ಬೇಜಾರು ಕಣೆ. ನೀನು ಹಾಗೆಲ್ಲ ಇರಬಾರ್ದಮ್ಮ. ರಾಣಿ, ನೀನ್ ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದ್ರೆ ನೀನು ನನ್ನ ಮಾತು ಕೇಳ. ಏನು ಯಾವ್ದೇನೇ ಆಗ್ಲಿ ನಮ್ ಸ್ನೇಹಕ್ಕೆ ಮಾತ್ರ ಅಡ್ಡಿ ಆಗ್ಬಾರ್ದು. ನನ್ನ ಅಪರ್ಥ ಮಾಡ್ಕೊಳಲ್ಲ ಅಂತ ಮಾತ್ಕೊಡು. ಗೀತಾ, ಯು ಆರ್ ಮೈ ವೆಲ್ ವಿಷರ್, ಐ ಟ್ರಸ್ಟ್ ಯು. ಎಂಥ ಪರಿಸ್ಥಿತಿಲೂ ನಾನು ನಿನ್ನ ಅಪರ್ಥ ಮಾಡ್ಕೊಳಲ್ಲ, ಐ ಪ್ರಾಮಿಸ್. ಗೀತಾ, ಏನ್ ಗೀತಾ, ಏನಾಯ್ತು ಗೀತಾ? ರಾಣಿ, ನಾನು ಒಂದ್ ಕಾಲದಲ್ಲಿ ರಾಜನ ಪ್ರೀತಿಸ್ತಾ ಇದ್ದೆ. ನೀವಿಬ್ರು ಒಬ್ಬರನ್ನೊಬ್ರು ಪ್ರೀತಿಸ್ತೀರಾ ಅಂತ ನಂಗ ಗೊತ್ತಿರ್ಲಿಲ್ಲ. ಅದ್ ಗೊತ್ತಾದ್ಮೇಲೆ ನಂಗೆ ಪ್ರಾಪ್ತಿ ಇಲ್ಲ ಅಂತ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡೆ. ನೀವಿಬ್ರು ಮದುವೆ ಮಾಡ್ಕೊಂಡು ಸಂತೋಷವಾಗಿರ್ಬೇಕು ಅಂತ ನಾನು ಪ್ರಾರ್ಥಿಸ್ತಾ ಇದ್ದೆ. ಆದ್ರೆ ಈಗ ಪರಿಸ್ಥಿತಿ ತಿರುಗು ಮುರುಗಾಗಿದೆ. ನಿಮ್ಮೆರಡು ಕುಟುಂಬಗಳ ಮಧ್ಯೆ ಈಗ ಬಂದಿರೋ ಗಲಾಟೆಯಿಂದ ನಿಮ್ಮ ಮದುವೆ ತೊಂದರೆ ಆಗಿದೆ. ರಾಣಿ, ಈಗ ನಾನು ಕೇಳೋ ಪ್ರಶ್ನೆಗೆ ನಿಜವಾದ ಮನಸ್ಸಿಂದ ನಿರ್ಭಯವಾಗಿ ಉತ್ತರ ಹೇಳು. ಏನ್ ಗೀತಾ? ನನ್ನ ರಾಜನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ರಾಜನ ಅಪ್ಪ ಅಮ್ಮ ನಮ್ಮಪ್ಪನ ಹತ್ರ ಬಂದು ಕೇಳಿದ್ರು. ನಮ್ಮಪ್ಪ ಆಗ್ಲಿ ಅಂದ್ರು. ನೀನು ನನ್ನ ಅಪಾರ್ಥ ಮಾಡ್ಕೊಳ್ಳಲ್ಲ ಅಂತ ಮಾತು ಕೊಟ್ರೇನೆ ನಾನು ರಾಜನ್ ಮದ್ವೆ ಆಗೋದು. ಮಾಡ್ಕೋ ಗೀತಾ, ರಾಜನ ಖಂಡಿತ ಮದ್ವೆ ಮಾಡ್ಕೋ. ನಾನು ಯಾವಾಗ್ಲೂ ತಪ್ಪು ತಿಳ್ಕೊಳ್ಳಲ್ಲ. ನಮ್ಮಿಬ್ಬರ ಕುಟುಂಬಗಳ ಮಧ್ಯೆ ಬಂದಿರೋ ವಿರೋಧ ತುಂಬಾ ದೂರ ಬೆಳೆದ್ಬಿಟ್ಟಿದೆ. ಆಫೀಸು ಗೋಡೌನು ಸೀಲ್ ಮಾಡಿ ರಿಸೀವರ್ನ ಅಪಾಯಿಂಟ್ ಮಾಡಿದ್ದಾರೆ. ಇಂಥ ಪರಿಸ್ಥಿತಿಲಿ ನನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ತಂದೆ ಮನಸ್ಸನ್ನು ನೋಯಿಸ್ಲಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರಾಜ ಆಲ್ಸೋ, ಅವನೇ ಇದೇ ಸ್ಥಿತಿಲಿದ್ದಾನೆ. ಐ ವಾಂಟ್ ಮಿಸ್ಟೇಕ್ ಹಿಮ್. ಎರಡೂ ಕಡೆ ದೊಡ್ಡವ್ರ ಮಧ್ಯೆ ಈ ಗಲಾಟೆ ಬಂದಿರೋದು ನಮ್ ದುರಾದೃಷ್ಟ. ಗೀತಾ, ನನಗ್ ಪ್ರಾಪ್ತ ಇಲ್ದೇ ಇದ್ದಿತ್ತು, ನಮ್ ಸ್ನೇಹಿತೆಗಾದ್ರೂ ಸಿಕ್ತಲ್ಲ ಅಂತ ನಾನು ಅಷ್ಟನ್ನೇ ಸಂತೋಷ ಪಟ್ಕೊಳ್ತೀನಿ. ನೀವಿಬ್ರು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ದೇವರನ್ನ ಪ್ರಾರ್ಥಿಸ್ತೀನಿ. ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ, ಕಲ್ಚರಲ್ ಅಸೋಸಿಯೇಷನ್ ಕಾರ್ಯದರ್ಶಿನಿಯಾದ ಕುಮಾರಿ ರಾಣಿ ಅವರಿಂದ ಒಂದು ಹಾಡನ್ನು ಕೇಳ್ತೀರಿ. ಕುಮಾರಿ ರಾಣಿ,
ಏನು ಗಾಬರಿ ಪಡುವಂತ ವಿಷಯ ಏನಿಲ್ಲಪ್ಪ, ಸ್ವಲ್ಪ ಮೆಂಟಲ್ ಸ್ಟ್ರೈನ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಕಾಲೇಜ್ನಲ್ಲಿ ಫೇರ್ವೆಲ್ ಫಂಕ್ಷನ್ಗೆ ಅಂತ ಹೋಗಿದ್ಲು, ಅಲ್ಲಿಂದ ಬಂದ್ಲು, ಬರ್ತಿದ್ದಾಗೆ ಅದ್ಯಾಕೋ ಸುಸ್ತು ಅಂತ ಮಲಗ್ಬಿಟ್ಟಿದ್ದಾಳೆ ನೋಡಿ ಡಾಕ್ಟ್ರೆ. ಒಂದ್ ಕೆಲಸ ಮಾಡಿ, ಕೇವಲ ರೆಸ್ಟ್ಗೋಸ್ಕರವಾಗಿ ನಾನು ನರ್ಸಿಂಗ್ ಹೋಗಿ ಸೇರಿಸ್ಬಿಡಿ ಒಂದೆರಡು ದಿವಸಕ್ಕೆ. ನನ್ನ ತೃಪ್ತಿಗೋಸ್ಕರವಾಗಿ ತರ ಚೆಕಪ್ ಮಾಡ್ಬಿಡ್ತೀನಿ. ಏನೇ ಸರಿ ಹಾಗೆ ಮಾಡಿ ಡಾಕ್ಟ್ರೆ. ನಥಿಂಗ್ ಟು ವರಿ. ಹೇಗಿದ್ದಾಳೆ? ಈಗ ತಾನೆ ನಿದ್ರೆ ಹತ್ತಿದೆ ಸರ್. ಡಾಕ್ಟರ್ ಬಂದಿದ್ದಾರೆ. ಡಾಕ್ಟರ್ ಬಂದಿದ್ದಾರಂತೆ, ನಾನು ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಲ್ಯಾಬ್ ರಿಪೋರ್ಟ್ ಬಂತಾ? ನೋ ಪ್ರಾಬ್ಲಮ್ ತಾನೆ. ಏನ್ ಡಾಕ್ಟರ್, ಏನ್ ವಿಷಯ? ಐ ಆಮ್ ಸಾರಿ ಮೂರ್ತಿ, ರಾಣಿಗೆ ಬ್ಲಡ್ ಕ್ಯಾನ್ಸರ್. ಒಂದು ಲ್ಯಾಬೊರೇಟರಿ ರಿಪೋರ್ಟ್ ಮೇಲೆ ತೀರ್ಮಾನಕ್ಕೆ ಬರೋದು ಒಳ್ಳೇದಲ್ಲ ಅಂತ ಹೇಳಿ ಇನ್ನೊಂದು ಲ್ಯಾಬ್ನಲ್ಲಿ ಬೋನ್ ಮೇರೋ ಟೆಸ್ಟ್ ಮಾಡಿಸಿ ರಿಪೋರ್ಟ್ ತರಿಸ್ದೆ. ಎರಡು ರಿಪೋರ್ಟ್ಗಳು ಒಂದೇ ತರ ಇವೆ. ಅಂದ್ರೆ ಬ್ಲಡ್ ಕ್ಯಾನ್ಸರ್ ಅರ್ಲಿ ಸ್ಟೇಜು ಅಥವಾ ಅಡ್ವಾನ್ಸ್ಡ್ ಸ್ಟೇಜು? ಅರ್ಲಿ ಸ್ಟೇಜಸ್ ನಲ್ಲಿ ಬ್ಲಡ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಗೊತ್ತಾಗೋದಲ್ಲ ಮೂರ್ತಿ. ಅಂದ್ರೆ ಅಡ್ವಾನ್ಸ್ ಸ್ಟೇಜ್ ಡಾಕ್ಟರ್? ಮೂರ್ತಿ ಮೂರ್ತಿ ಬಿ ಬೋಲ್ಡ್, ಇಟ್ ಈಸ್ ಲೈಫ್, ವಿ ಹ್ಯಾವ್ ಟು ಫೇಸ್ ಇಟ್. ಫ್ಯಾಮಿಲಿ ಡಾಕ್ಟರ್ ಆಗಿ ನನಗೆ ಇಷ್ಟೊಂದು ಬೇಜಾರಾಗಿರ್ಬೇಕಾದ್ರೆ ನಿನಗೆ ಎಷ್ಟು ದುಃಖ ಆಗಿದೆ ಅನ್ನೋದು ನನಗೆ ಅರ್ಥವಾಗುತ್ತೆ. ಮೂರ್ತಿ ಇನ್ಮೇಲೆ ನೀನು ತುಂಬಾ ಹುಷಾರಾಗಿರ್ಬೇಕು. ನೀ ಚಿಂತೆ ಮಾಡಿದವಳು ಕಿಂಚಿತ್ತು ಗೊತ್ತಾಗ್ಕೂಡ್ದು. ತನಗಿಂತಹ ಕಾಯಿಲೆ ಬಂದಿದೆ ಅಂತ ಅವಳಿಗೆ ತಿಳಿಲೇ ಕೂಡುದು. ನಿನ್ನ ಹೆಂಡತಿಗೂ ಈ ವಿಷಯನ ಖಡಾಖಂಡಿತವಾಗಿ ತಿಳಿಸ್ಬಿಡು. ಆಲ್ ಆಫ್ ಅಸ್ ಮಸ್ಟ್ ಬಿ ವೆರಿ ಕೇರ್ಫುಲ್. ರಾಣಿನ ಆದಷ್ಟು ಕೇರ್ಫುಲ್ ಆಗಿಡ್ಬೇಕು. ಗೊತ್ತಾಯ್ತೇನು? ಹೇಳಿದ್ರು ಎಚ್ಚರ ಆಯ್ತೇನಮ್ಮ. ಲ್ಯಾಬ್ನಿಂದ ರಿಪೋರ್ಟ್ ಬಂತು, ಡಾಕ್ಟರ್ ಹೇಳಿದ್ದಾರೆ. ಏನು ಇಲ್ವಂತೆ, ನಥಿಂಗ್ ಸೀರಿಯಸ್, ಸಿಂಪಲ್, ಆರ್ಡಿನರಿ, ಜ್ವರವಂತೆ, ಬೇಗ ಹಿಡಿದೋಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರ್. ನಂಗೆ ಗೊತ್ತು. ಏನ್ ಗೊತ್ತು? ಸಿಂಪಲ್ ಫೀವರ್, ಬೇಗ ಹಿಡಿದೋಗುತ್ತೆ ಅಂತ. ಹೌದು, ಅದೇ ಹಿಡಿದೋಗುತ್ತೆ. ಗಾಬರಿ ಏನು ಬೇಕಾಗಿಲ್ಲ. ನಾನೇನು ಗಾಬರಿ ಆಗಿಲ್ಲ. ಆದ್ರೆ ಮುಖ ಯಾಕ ಪಕ್ಕಂಗೆ? ಇಲ್ವಲ್ಲ. ಏನ್ ನಾವ್ ಮನೆಗೆ ಹೋಗಿ ಬರ್ತೀವಿ. ಮತ್ತೆ ಬರೋದ್ ಯಾಕೆ? ಸಿಂಪಲ್ ಫೀವರ್ ತಾನೆ. ನೀವ್ಯಾರು ಬರ್ಬೇಕಾಗಿಲ್ಲ. ರಾತ್ರಿ ನೋಡ್ಕೊಳ್ಳೋದಕ್ಕೆ ಸ್ಪೆಷಲ್ ನರ್ಸ್ ಏರ್ಪಾಡ್ ಮಾಡಿದ್ದೀನಿ. ನಾನು ಇರ್ತೀನಲ್ಲ ನೋಡ್ಕೊಳಕ್ಕೆ. ಎಂಥ ಅನ್ಯಾಯ ಮಾಡಿ
ಮಾಡಿಬಿಟ್ಟಿಯಪ್ಪ. ಬೇಕಾದಷ್ಟು ಐಶ್ವರ್ಯ ಕೊಟ್ಟೆ, ಬಂಗಾರದಂಥ ಮಗಳನ್ನ ಕೊಟ್ಟೆ, ಎಲ್ಲ ಕೊಟ್ಟು ಕೊನೆಯಲ್ಲಿ ನನ್ನ ಹೊಟ್ಟೆಗೆ ಬೆಂಕಿ ಹಾಕ್ಬಿಟ್ಟಿಯಲ್ಲಪ್ಪ. ಶಾಂತ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ ಶಾಂತ. ಏನ್ ಮಾಡೋದು, ಯಾವತ್ತು ಯಾರ ಜೀವನಕ್ಕೆ ನಾವು ಬೆಂಕಿ ಹಾಕಿದ್ವು? ಯಾವತ್ತು ಮಾಡಿದ್ದಲ್ಲ, ಈಗ ಮಾಡಿದ ಪಾಪನೇ ಕಣ್ರಿ. ಯಾರ ಜೀವನಕ್ಕೂ ಅಲ್ಲ, ನಮ್ಮ ಮಗಳ ಜೀವನಕ್ಕೆ ಬೆಂಕಿ ಹಾಕಿದ್ರಿ. ಅವಳ ರಾಜನ ಎಷ್ಟೊಂದು ಪ್ರೀತಿಸಿದ್ಲು, ಅವನ್ನೇ ಮದುವೆ ಆಗ್ಬೇಕು ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ಲು. ನಿಮ್ಮ ಅಹಂಕಾರ, ಹಠ, ದ್ವೇಷ, ವಿರೋಧಗಳಿಗೆ ಅವಳ ಜೀವನನೇ ಬಲಿ ಮಾಡಿಬಿಟ್ರಿ. ಅವಳು ತಿರುಗಿ ಬಿದ್ದು ಅವನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದ್ರೆ ನೀವೇನ್ ಮಾಡ್ತಿದ್ರಿ ಹೇಳಿ? ಆದ್ರೆ ನನ್ನ ಮಗಳಂಥವಳಲ್ಲ ಅಮ್ಮ. ನನ್ನ ಸ್ವಾರ್ಥಕ್ಕೋಸ್ಕರ ಅಪ್ಪನ ಮನಸ್ಸು ನೋಯಿಸೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ನಿಮ್ಮ ದೊಡ್ಡಸಿಗೆಗೋಸ್ಕರ ತನ್ನ ಪ್ರೇಮನ ತ್ಯಾಗ ಮಾಡಿದ ಮಹಾಸಾಧ್ವಿ ಕಣ್ರಿ ನನ್ನ ಮಗಳು. ಆ ವ್ಯಥೆಯನ್ನು ಎದೆಯಲ್ಲಿಟ್ಕೊಂಡು ಒಳಗೊಳಗೆ ಕುದ್ದು ಅತ್ತು ಅತ್ತು ಅದರಿಂದಲೇ ಹಾಸಿಗೆ ಹಿಡಿದ್ಲು. ಪ್ರಾಣಕ್ಕೆ ಅಪಾಯ ತರೋ ಈ ದರಿದ್ರ ರೋಗಕ್ಕೆ ಕೂಡ ಅದೇ ಕಣ್ರಿ ಕಾರಣ. ಶಾಂತ, ಮಕ್ಕಳಿಗೋಸ್ಕರ ತಂದೆ ತಾಯಿ ತ್ಯಾಗ ಮಾಡೋದು ನ್ಯಾಯ, ಆದ್ರೆ ನಮಗೋಸ್ಕರ ನಮ್ಮ ಮಕ್ಕಳು ಆಹುತಿ ಆಗೋದು? ಶಾಂತ, ಅಂತ ಮಾತು ಹೇಳಬೇಡ, ಅಂತ ಮಾತು ಹೇಳಬೇಡ ಶಾಂತ, ಹೇಳಬೇಡ. ಏನಂದ್ರೆ ಏನಂದ್ರೆ ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಕೇಳ್ತೀರಾ? ನಮ್ಮ ರಾಣಿಗೂ ರಾಜನಿಗೂ ಮದುವೆ ಮಾಡಿಬಿಡಿ. ಮದುವೆನ ಈ ಸ್ಥಿತಿ ಇಲ್ಲ. ಹೌದು, ಅವಳು ಹೇಗಿದ್ರು ಬದುಕೊಲ್ಲ, ಕೊನೆ ಘಳಿಗೆಯಲ್ಲಾದ್ರೂ ತಾನು ಪ್ರೀತಿಸಿದವನ ಹೆಂಡತಿಯಾಗಿ ತೃಪ್ತಿಯಿಂದ ಅರಸಿನ ಕುಂಕುಮ ಸಮೇತ ಸುಮಂಗಲಿಯಾಗಿ ಹೋಗ್ಲಿ. ಹೌದು ಶಾಂತ, ಹೌದು. ಕಾಲ ಮಿಂಚೋಕ್ ಮುಂಚೆ ನನ್ನ ಮಗಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಈ ಅರ್ಥವಿಲ್ಲದ ಪ್ರತಿಷ್ಠೆ, ಹಠ, ಮರ್ಯಾದೆ ನನ್ನ ಮಗಳಿಗಿಂತ ಹೆಚ್ಚಿಂದಲ್ಲ. ಹೋಗ್ತೀನಿ, ಹೋಗಿ ಆ ಗೋಪಾಲ ಸ್ವಾಮಿ ಕಾಲಿಗೆ ಬಿತ್ತಾದ್ರೂ ಈ ಮದುವೆಗೆ ಒಪ್ಪಿಸ್ತೀನಿ. ನನ್ನ ಮಗಳನ್ನ ಅರಿಶಿನ ಕುಂಕುಮ ಸಮೇತಳಾಗಿ ಸುಮಂಗಲಿಯಾಗಿ. ಬುದ್ಧಿ, ಮೂರ್ತಿಯವ್ರು ಬಂದಿದ್ದಾರೆ. ಮೂರ್ತಿನ ಯಾಕೆ ನಿಮ್ ಜೊತೆ ಮಾತಾಡ್ಬೇಕಂತೆ? ನನ್ ಜೊತೆ ಮಾತಾಡ್ಬೇಕೆ? ಅವನಿಗೂ ನನಗೂ ಮಧ್ಯೆ ಮಾತಾಡಕ್ಕೇನಿದೆ? ಯಾವ ಮುಖ ಇಟ್ಕೊಂಡು ನನ್ನ ಮನೆ ಬಾಗ್ಲಿಕ್ ಬಂದಿದ್ದೀಯಾ? ನಾಚಿಕೆ ಆಗೋಲ್ಲ ನಿನಗೆ? ಗೆಟ್ ಔಟ್. ಮರ್ಯಾದೆಯಾಗಿ ಆಚೆ ಹೋಗ್ತೀಯೋ, ಕುತ್ತಿಗೆ ಹಿಡಿದಾಚೆ ತಳ್ಳಿಸ್ಬೇಕು. ನಾನು ಬಂದಿರೋದು ಯಾಕೆ ಅಂತ ಒಂದ್ಸಲ ಕೇಳ್ಬಿಟ್ಟು ಆಮೇಲೆ ತಳ್ಳಿಬಿಡು. ಲೋ ಗೋಪಾಲ, ನಿನ್ನ ಹತ್ರ ಒಂದು ಚಿಕ್ಕ ಸಹಾಯ ಕೇಳಕ್ ಬಂದಿದ್ದೀನಿ ಕಣೋ. ನರಿ ವಿನಯಕ್ಕೆ ಮೊಸಳೆ ಕಣ್ಣೀರಿಗೆ ಕರಗಿ ನೀರಾಗೋ ಕುಗ್ಗು ಅಲ್ಲ ಕಣೋ ನಾನು. ಆ ಕಾಲ ಎಲ್ಲ ಮುಗಿದೋಯ್ತು. ನಾನು ಕೇಳೋ ಸಹಾಯ ಬಿಸ್ನೆಸ್ ವಿಷಯ ಅಲ್ವೋ? ಮತ್ತೆ ಗೋಪಾಲ, ನನ್ನ ಮಹಾ ಪಾಪಿ ಕಣು, ಹೆತ್ತ ಮಗಳಿಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟೆ. ನಿನ್ನ ಜೊತೆ ಹಠ ಸಾಧಿಸಕ್ ಹೋಗಿ ಅವಳು ಬಾಳಿಗೆ ಬೆಂಕಿ ಹಾಕ್ಬಿಟ್ಟೆ. ಅಂದ್ರೆ ನೀನು ಕೇಳೋದು ನನ್ ಜೊತೆ ಬೀಗತ ನಾನ? ಇಂಪಾಸಿಬಲ್, ಅದೇ ಜನ್ಮದಲ್ಲಿ ನಡೆಯೋ ಕೆಲಸ ಅಲ್ಲ. ಲೋ, ನಾನು ಹೇಳೋ ಮಾತನ್ನ ಶಾಂತವಾಗಿ ಪೂರ್ತಿಯಾಗಿ ಕೇಳೋ. ರಾಣಿ ನಿನ್ನ ಮಗನ ಪ್ರೀತಿಸ್ತಿದ್ದದ್ ನಿನಗೂ ಗೊತ್ತು. ಮದುವೆ ಮಂಟಪದಲ್ಲಿ ಕೂತ್ಕೊಂಡು ತಾನು ಪ್ರೀತಿಸಿದವನ ಕೈಲೇ ತಾಳಿ ಕಟ್ಟಿಸ್ಕೊಂಡೇನು ತೃಪ್ತಿಯಿಂದಲಾದ್ರು ಅವಳಿಗೆ ಸಾಯೋದಕ್ಕೆ ಅವಕಾಶ ಮಾಡಿಕೊಡು. ಅವಳ ಆತ್ಮಕ್ಕೆ ಶಾಂತಿ ಸಿಗುವಾಗ ಮಾಡು. ರಾಣಿ ನೆಚ್ಚು ದಿನ ಬದುಕೋದಿಲ್ಲ ಕಣು, ಅವಳ ಆಸ್ಪತ್ರೆಯಲ್ಲಿದ್ದಾಳೆ, ಅವಳಿಗೆ ಬ್ಲಡ್ ಕ್ಯಾನ್ಸರ್. ಎಂತ ಹಾಳು ಬಾಯವನಂದು ಹುಡುಗಾಟಕ್ಕಂದದ್ದು ನಿಜಾನೇ ಆಗ್ಬಿಡ್ತೇನೋ. ಮೂರ್ತಿ, ನಾವು ಬುದ್ಧಿ ಇಲ್ದೇನೆ ಪಂದ್ಯ ಕಟ್ಟಿದ್ವಿ. ಆ ಪಂದ್ಯದಲ್ಲಿ ನಾನು ಎಲ್ಲಿ ಸೋತ ಹೋಗ್ಬಿಡ್ತೀನೋ ಅಂತ, ನನ್ನ ಮಗ ರಾಣಿ ಹಿಂದೆ ಎಲ್ಲಿ ಹೋಗ್ಬಿಡ್ತಾನೋ ಅಂತ
ಅವಳಿಗೆ ಬ್ಲಡ್ ಕ್ಯಾನ್ಸರ್ ಅಂದ್ಬಿಟ್ಟೆ ಸುಳ್ಳು ಹೇಳಿದೆ ನನಗೆ ಗೊತ್ತಾಗ್ಲಿಲ್ಲ ಕಣಪ್ಪ ಗೊತ್ತಾಗ್ಲಿಲ್ಲ ಮೂರ್ತಿ ಮೂರ್ತಿ ನನ್ನ ಕ್ಷಮಿಸ್ಬಿಡಪ್ಪ ಕ್ಷಮಿಸ್ಬಿಡ ಮೂರ್ತಿ ನೀನ್ ಹೋಗಿ ಪುರೋಹಿತರನ್ ಕರೆಸಿ ಮದುವೆ ಮುಹೂರ್ತ ಇಡಿಸ್ಬಿಡು ಇಡಿಸ್ಬಿಡು ಬಂದೆ ಬಂದೆ ಕಣಪ್ಪ ಏನ್ರಿ ನೀವು ಮಾಡ್ತಾ ಇರೋ ಕೆಲ್ಸ ಮುಹೂರ್ತನ ಇಟ್ಕೊಂಡ್ಬಿಡು ಅಂತ ಹೇಳ್ತಾ ಇದ್ದೀರಲ್ಲ ಎಲ್ಲ ನಿಮ್ಮಿಷ್ಟದ ಪ್ರಕಾರನೇನಾ ಅಲ್ಲ ಕಣೆ ರಾಣಿಗೆ ಪಾಪ ನಾನೆಲ್ಲ ಕೇಳಿಸ್ಕೊಂಡೆ ಇವತ್ತು ನಾಳೆ ನಾ ಸಾಯ ಆ ಹುಡುಗಿ ಕತ್ತಿಗೆ ನನ್ನ ಮಗನ ಕೈ ತಾಲಿ ಕಟ್ಟಿಸ್ಬೇಕು ಅನ್ಕೊಂಡಿದ್ದೀರಾ ಅವನ್ ಹೆತ್ತಿರೋ ತಾಯಿ ನಾನು ಈ ಮನೇಲಿ ಇದ್ದೀನಿ ಅನ್ನೋದನ್ನ ಮರ್ತು ಬಿಟ್ರೇನು ನನ್ ಮಾತು ಸ್ವಲ್ಪ ಕೇಳಿ ನೀವೇನು ಹೇಳ್ಬೇಕಾಗಿಲ್ಲ ಅಲ್ರಿ ಆ ದೊಡ್ಡ ಮನುಷ್ಯನಿಗೆ ಮಾತು ಕೊಟ್ಟು ಬಂದಿದ್ದೀರಲ್ಲ ಯಾಕೆ ಹೇಳ್ವೇ ನಿಮ್ಗೆ ಅವ್ನ್ ಏನಾರು ನೆಪ ಹೇಳ್ಬಿಡ್ತೀನಿ ಬಿಡು ಸಾಧ್ಯವಿಲ್ಲ ನನ್ ಪ್ರಾಣ ಇರೋವರೆಗೂ ಈ ಮದುವೆ ನಡೀಕ್ ನಾನು ಬಿಡೋಲ್ಲ ಇಲ್ಲ ಶಾಂತ ಈ ಮದುವೆ ನಡೆಯೋಲ್ಲ ನಮ್ಮ ಮಗಳಿಗೆ ಅವಳ ಕೊನೆಗಳಿಗೆಲ್ಲಾದರೂ ಅಲ್ಪ ಮನಃಶಾಂತಿ ಕೊಡಿಸೋ ಭಾಗ್ಯ ಕೂಡ ನಮಗಿಲ್ಲದೆ ಹೋಯ್ತು ಮೂರ್ತಿ ಅಣ್ಣ ಸ್ವಾಮಿ ಸಿಂಡಿಕೇಟ್ ವ್ಯವಹಾರ ಕೋರ್ಟ್ಗೆ ಹತ್ತಿಬಿಡ್ತು ಸ್ವಾಮಿ ಆ ಕೋರ್ಟ್ನವರು ಕಂಪನಿ ಆಫೀಸ್ ಗೋಡೌನ್ ಸೀಲ್ ಮಾಡಿಬಿಟ್ಟಿದ್ರಲ್ಲ ಸೀಲ್ ಆಗ್ಲೇ ಮಾಡ್ಲಿ ವಿಷಯ ತಿಳ್ತಾನ ನಿಮಗೆ ಹೇಳ್ಕೊಳ್ಸಿದ್ದು ಹೌದು ಈಗ ಗೋಡೌನ್ ಸ್ಟಾಕ್ ಸುಮಾರು ಎಷ್ಟಿರ್ಬೋದು ಮೇನ್ ಗೋಡೌನ್ ನಲ್ಲಿ ಫುಡ್ ಸ್ಟಫ್ಸ್ 20 ಲಕ್ಷಕ್ಕೂ ಮೇಲೆ ಇರುತ್ತೆ ಸ್ವಾಮಿ ಹೆಗ್ಗಣಗಳು ತಿಂದು ಹಾಗಾದ್ರೆ ಗೋಡೌನ್ ಅಲ್ಲಿರೋ ಸ್ಟಾಕ್ ನೆಲ್ಲ ನೀವು ಲಾರಿಯಲ್ಲಿ ಸಾಗಿಸ್ಬಿಟ್ರೆ ಅದನ್ನ ಅರ್ಧ ಭಾಗ ಕ್ಯಾಶ್ ನಿಮಗೆ ಕೊಡ್ತೀನಿ ಒಂದ್ ಕಂಡೀಷನ್ ನಾನು ಹೇಳಿದ ಕಡೆ ಅದನ್ನ ಲಾರಿಯಲ್ಲಿ ನಿಮ್ಮಿಂದ ಸಾಗಿಸಕ್ಕೆ ಸಾಧ್ಯವಾ ಓಹ್ ಸಾಧ್ಯ ನಾನು ಈಗಲೇ ಹೋಗಿ ಲಾರಿಗಳನ್ನ ಮಾತಾಡಿ ಈ ರಾತ್ರಿನೇ ಗೋಡೌನಿಂದ ಫುಡ್ ಸ್ಟಫ್ಸ್ ನ ಗೋಡೌನ್ ಸೀಲ್ ಮಾಡಿಬಿಟ್ಟಿದ್ರಲ್ಲ ಸೀಲ್ ನ ಯಾಗ ಒಡೆಯೋದು ಯಾಗ ಹಾಕೋದು ಅಂತ ನನಗೆ ಮೊದಲಿಂದಲೂ ಅಭ್ಯಾಸ ನಾನು ಹೋಗಿ ಲಾರಿಗಳನ್ನ ಫಿಕ್ಸ್ ಮಾಡಿ ನಿಮಗೆ ಫೋನ್ ಮಾಡ್ತೀನಿ ಆಗಲಿ ಓಹೋ ಇವರು ಗುರು ಇವರು ಗುಗ್ಗುರು ನನ್ನ ಜನ್ಮ ಸಾರ್ಥಕ ಹಲೋ ರಜಾ ಬಂದು ಇದ್ದಾರಾ ಇಲ್ಲ ಇನ್ನು ಮನೆಗೆ ಬಂದಿಲ್ಲ ಯಾರು ಮಾತಾಡೋದು ನೀವು ಯಾರು ಮಾತಾಡೋದು ನಾನು ಅವ್ರ ಮಗಳ ಗೀತಾ ಅಮ್ಮ ಅವರಾ ನಮಸ್ಕಾರಮ್ಮ ನಾನು ಗೋಪಿ ಲಾರಿಗಳೆಲ್ಲ ಗೋಡೌನ್ ಹತ್ರ ಬಂದ್ಬಿಟ್ಟಿವೆ ಇನ್ನು ಅರ್ಧ ಗಂಟೆಯಲ್ಲಿ ಲೋಡ್ ಮಾಡ್ಕೊಂಡು ಇಲ್ಲಿಂದ ಹೊರಡುತ್ತೆ ಅಲ್ಲಿ ಅನ್ಲೋಡಿಂಗ್ ಎಲ್ಲ ಏರ್ಪಾಟ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಫೋನ್ ಮಾಡಿದೆ ಅಂತ ದಯವಿಟ್ಟು ಹೇಳ್ಬಿಡ್ತೀರಾ ಲಾರಿಗಳು ಈಗ ಯಾವ ಗೋಡೌನ್ ಹತ್ರ ಇವೆ ಅದೇ ಮೂರ್ತಿ ಅಣ್ಣ ಸ್ವಾಮಿ ಸಿಂಡಿಕೇಟ್ ಮೇನ್ ಗೋಡೌನ್ ಹತ್ರ ಗೋಪಿ ಫೋನ್ ಮಾಡಿದ್ದ ಅಂತ ಹೇಳ್ಬಿಡಿ ಅವ್ರಿಗೆಲ್ಲ ಅರ್ಥವಾಗ್ಬಿಡುತ್ತೆ ನಾನು ಫೋನ್ ಮಾಡಿದೆ ಅಂತ ಹೇಳ್ಬಿಡ್ತೀರಾ ಮರಿಬೇಡಿ ಹೇಳ್ತೀನಿ ಹಲೋ ಹಲೋ ನಾನು ಗೀತಾ ಮಾತಾಡ್ತಿದ್ದೀನಿ ಹಲೋ ಗೀತಾ ನಾನೇ ರಾಜಾ ಮಾತಾಡ್ತಿರೋದು ರಾಜಾ ನಿಮ್ ಮೇನ್ ಗೌಡನ್ನ ಯಾರೋ ಲೂಟಿ ಮಾಡ್ತಾ ಇದ್ದಾರೆ ವಾಟ್ ಆ ವಿವರ ಎಲ್ಲ ಆಮೇಲೆ ಹೇಳ್ತೀನಿ ಬೇಗ ಆಕ್ಷನ್ ತಗೋ ತಗೋ ಮಾಸ್ಟರ್ ಕೀ ಈ ಕೀಲಿ ಇದನ್ನು ತೆಗಿಬಹುದಾ ಸರ್ಕಾರಿ ಗೋಡನಿಂದ ಸಾರ್ವಜನಿಕರ ಗೋಡನವರೆಗೂ ತೆಗಿಬಹುದು ಹುಷಾರ ಕೆಲಸ ಮುಗಿಸ್ಕೊಂಡು ಬನ್ನಿ ನಾನಲ್ಲಿ ಯಾರ ಕಣ್ಗೂ ಬೀಳದ ಕಾಯ್ತಾ ಇರ್ತೀನಿ ಬೇಗ ನಡೆಯಯ್ಯ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋ ಲಾರಿಗಳು ಹೋಗಬೇಕು ಇಲ್ಲಿಂದ Thank you.
ಬಿಟ್ಟಿದ್ಯಾ ಊರಲ್ಲ ಹಾಳಾದ್ಮೇಲೆ ಕೋಟೆ ಬಾಲ ಉಟ್ಬೇಕು ಅಂತ ನೀನು ಹೋಗಯ್ಯ ನಾನ ಮಾರ್ಸು ಮಿಸ್ಟರ್ ಮೂರ್ತಿ, ಟ್ರೀಟ್ಮೆಂಟ್ಗೆ ರಾಣಿನ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಸೇರಿಸಿದ್ರೆ ತನ್ನ ಕ್ಯಾನ್ಸರ್ ಅನ್ನೋ ವಿಷಯ ಅವಳಿಗೆ ಗೊತ್ತಾಗಿ ಹೋಗುತ್ತೆ. ಅದಕ್ಕೆ ನಾನು ಈ ರೀತಿ ಯೋಚನೆ ಮಾಡಿದ್ದೀನಿ. ಅಮೆರಿಕಾದಲ್ಲಿ ನನ್ನ ಸ್ನೇಹಿತ ಕ್ಯಾನ್ಸರ್ ಎಕ್ಸ್ಪರ್ಟ್ ಒಬ್ಬಿದ್ದಾನೆ, ಆತನಿಗೆ ಈ ಕೇಸ್ ಹಿಸ್ಟ್ರಿ ಎಲ್ಲ ಟೆಲೆಕ್ಸ್ ಮೂಲಕ ಕೊಟ್ಟು ಕಳಿಸಿದ್ದೀನಿ. ಅವ್ರ ಸಲಹೆನ ತಿಳ್ಕೊಂಡು ರಾಣಿನ ಇಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡೋಣ ಅಂತ ತೀರ್ಮಾನಿಸಿದ್ದೀನಿ. ಏನಂತೀರಾ? ಅದೇ ಒಳ್ಳೇದು ಡಾಕ್ಟರ್. ಅವಳು ಹುಷಾರಾದ್ರೆ ಸಾಕು, ನನ್ನ ಪೂರಾ ಆಸ್ತಿ ಕೈ ಬಿಟ್ಟರು ಪರವಾಗಿಲ್ಲ. ಛೀ 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 ಮೂರ್ತಿ, ರಾಣಿ ಮೇಲೆ ನಿನಗೆ ಎಷ್ಟೊಂದು ವಿಶ್ವಾಸ ಇದೆಯೋ ಅಷ್ಟೇ ವಿಶ್ವಾಸ ನನಗೂ ಇದೆಯಪ್ಪ. ಏನೇನು ಪ್ರಯತ್ನ ಮಾಡ್ಬೋದೋ ಎಲ್ಲ ನಾನು ಮಾಡ್ತಾ ಇದ್ದೀನಿ, ಆಲೋಚನೆ ಮಾಡ್ತಾ ಇದ್ದೀನಿ. ಆದ್ರೂ ಒಂದು, ನೀವಿಬ್ರು ಈ ರೀತಿ ಅಳುಮುಖ ಮಾಡ್ಕೊಂಡು ಪೇಷಂಟ್ ಹತ್ರ ಹೋದ್ರೆ ನನ್ನ ಟ್ರೀಟ್ಮೆಂಟ್ ಎಲ್ಲ ವೇಸ್ಟ್ ಆಗ್ಬಿಡುತ್ತಪ್ಪ. ನಾನು ಏನು ಮಾಡಲಿ ಡಾಕ್ಟರ್? ನಾನು ಈ ಸ್ಥಿತಿಯಲ್ಲಿ ಅವಳು ನೋಡಿದ್ರೆ ಯಾಕೆ ಅಂತ ಕೇಳ್ತಾಳೆ. ಅಲ್ಲಿ ಕೂತ್ಕೊಂಡಿದ್ರೆ ನನ್ನ ದುಃಖ ಉಕ್ಕಿ ಉಕ್ಕಿ ಬರುತ್ತೆ ಡಾಕ್ಟ್ರೇ. ಹೌದಪ್ಪ, ನಂಗೆ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ಎದುರಿಸ್ಲೇಬೇಕು. ಇಲ್ಲದೆ ಇರೋ ಸುಖ ಸಂತೋಷ ತಂದ್ಕೊಂಡು ಮ್ಯಾನೇಜ್ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ಏನ್ ಇಷ್ಟ ಹೇಳಿದ್ರು ಇದೇ ಮುಖ ಹೊತ್ಕೊಂಡು ಹೋಗ್ತೀರಾ ನಿಮ್ಮ ಮಗಳ ಹತ್ರಕ್ಕೆ? ಇಲ್ಲ ಡಾಕ್ಟರ್, ನಗು ಮುಖದಲ್ಲಿ ಹೋಗ್ತೀನಿ. ಏನಮ್ಮ ರಾಣಿ, ಹೇಗಿದ್ದೀಯಾ? ರಾತ್ರಿ ಚೆನ್ನಾಗಿ ನಿದ್ದೆ ಬಂತೆ ಅಮ್ಮ. ಹಾ, ಈಗ ನಿನಗೋಸ್ಕರ ಹಣ್ಣು ತಂದಿದ್ದೀವಿ, ತಗೋ. ಹಣ್ಣೆ? ನಂಗ್ಯಾಕಪ್ಪ ಹಣ್ಣು ತಂದ್ರಿ? ಮತ್ತೇನಮ್ಮ ಬೇಕು ನಿನಗೆ? ಬೊಂಬೆ ಬೇಕು. ಆಡ್ಕೊಳಕ್ಕೆ? ಚಿಕ್ಕ ಮಗು ತಾನೆ ನಾನು. ಯಾಕೆ ನೀವಿಬ್ರು ಒಂಥರ ಇದ್ದೀರಲ್ಲ. ಮಾಮೂಲಾಗಿಲ್ಲ, ಏನೋ ಕಷ್ಟಪಟ್ಟು ಮುಖದ ಮುಂದೆ ಸಂತೋಷ ತಂದ್ಕೊಳ್ತಾ ಇರೋ ಹಾಗಿದೆ. ನನ್ ವಿಚಾರ ಚಿಂತೆ ಮಾಡ್ತಾ ಇದ್ದೀರಾ? ನಂಗೇನಾಗಿಲ್ಲ, ಸಿಂಪಲ್ ಫೀವರ್, ಕಡಿಮೆ ಆಗತ್ತೆ, ಯೋಚಿಸ್ಬೇಡಿ. ಹೌದೆ, ಅದ್ಯಾಕೆ ನೀನ್ ಮುಖ ಒಳ್ಳೆ ಸಣ್ಣ ಮಾಡ್ಕೊಳ್ತಿದ್ಯಾ? ಅವಳೇ ಧೈರ್ಯವಾಗಿದ್ದಾಳೆ. ಏನಿಲ್ಲಮ್ಮ, ನಿಮ್ಮ ಅಮ್ಮನ ವಿಚಾರ ನಿನಗೆ ಗೊತ್ತೇ ಇದೆ, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಬೆಟ್ಟದಾಗ ಆಲೋಚನೆ ಮಾಡೋದು. ಅಮ್ಮಂಗೆ ನೀನೇ ಧೈರ್ಯ ಹೇಳಪ್ಪ, ನಂಗೇನಿಲ್ಲ ಅಂತ. ಅಂದ್ರೆ ಗೋಪಿನು ಜಗನ್ನು ಸೇರಿ ನಮ್ ಗೋಡವನ್ನ ಲೂಟಿ ಮಾಡ್ಬೇಕು ಅಂತ ಮಾಡಿದ್ರ? ಹೌದಯ್ಯ, ಸರಿಯಾದ ವೇಳೆ ರಾಜ ಬಂದು ಅವ್ರ ಪ್ಲಾನ್ ಎಲ್ಲ ತಲೆಕೆಳಗ ಮಾಡ್ಬಿಟ್ಟ. ನಿನಗೂ ಮೂರ್ತಿಗೂ ಜಗಳ ತಂದಾಕದವರು ಅವರೇ. ಈ ಕೇಸ್ ಪೊಲೀಸ್ನವ್ರು ಎಳ್ಕೊಂಡೋಗಿ ನಾಲ್ಕು ಹೊಡೆತ ಹೊಡೆದ ಮೇಲೆ ಒಬ್ಬರೊಬ್ರು ಬೈಕೊಂಡು ಆಫೀಸ್ ಕಳವಾಯ್ತಲ್ಲ 2 ಲಕ್ಷ ರೂಪಾಯಿ, ಆ ಗುಟ್ಟು ಹೊರಬಿತ್ತು. ನಿಜವಾಗ್ಲೂ ನಿನ್ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. ಯಾರ್ಯಾರಿಗೋ ಉಪಕಾರ ಮಾಡ್ತೀನಿ, ನಮ್ಮವರು ನಾನು ಅಷ್ಟು ಮಾಡ್ಲಾರ್ನೆ. ನಾನು ಬರ್ತೀನಪ್ಪ. ಏನು ಹಸ್ರ ಭಾವ, ಸ್ವಲ್ಪ ಇದ್ದು ಹೋಗು. ಎಲ್ಲಾರು ಉಂಟೆ, ಗವರ್ನರ್ ನನ್ನ ನೋಡ್ಬೇಕು ಅಂದ್ರು, ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ರಪ್ಪ. ಬರ್ತೀನಿ. ಬರ್ತೀನಿ ಯಾ ರಾಜ.
ಅನ್ಯಾಯವಾಗಿ ಮೂರ್ತಿ ಮೇಲೆ ಸಂದೇಹ ಪಟ್ಟು ನಿನ್ನ ರಾಣಿನ ದೂರ ಮಾಡಿಬಿಟ್ಟೆ ಬಾ ಆಸ್ಪತ್ರೆಗೆ ಹೋಗೋಣ ಹಾಸ್ಪಿಟಲ್ ಗೆ ಯಾಕೆ ರಾಣಿಗೆ ಬ್ಲಡ್ ಕ್ಯಾನ್ಸರ್ ಅಪ್ಪ ಮತ್ತೆ ಅದೇ ಕಥೆನ ಇಲ್ಲಪ್ಪ ಈ ಸರ್ತಿ ನಿಜವಾಗ್ಲೂ ಅವಳು ಬದುಕಿರೋದು ಇನ್ನು ಸ್ವಲ್ಪನೇ ದಿವಸ ಅವಳು ಸಾಯೋಕ ಮುಂಚೆ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿ ಅವಳ ಕೊನೆ ಆಸೆಯನ್ನು ಪೂರೈಸಬೇಕು ಅಂತ ಅವಳಪ್ಪ ಬಂದು ಕೇಳಿಕೊಂಡ ಆದರೆ ನಿಮ್ಮಮ್ಮ ಈ ಮಾತಿಗೆ ಒಪ್ಪಿಕೊಳ್ಳಲಿಲ್ಲ ಒಪ್ಪಿಕೊಳ್ಳಲಿಲ್ಲ ಛೇ ಬನ್ನಿ ಹೋಗೋಣ ಒಂದು ವಿಷಯ ಕ್ಯಾನ್ಸರ್ ಅಂತ ಅವಳು ಗೊತ್ತಿಲ್ಲ ನಮ್ಮ ಮುಖದ ಮೇಲೆ ಯಾವ ಭಾವನೆಯನ್ನು ತೋರಿಸ್ಕೊಳ್ಳದೆ ನಾವು ಸುಮ್ಮನೆ ಲೋಕಾರೂಢಿಗೆ ನೋಡೋಕೆ ಹೋಗಿದ್ದೀವಿ ಅನ್ನೋ ಹಾಗೆ ಬರೀ ನಟನೆ ಮಾಡಬೇಕಷ್ಟೇ ಓಕೆ ಹಲೋ ರಾಣಿ ಹೌ ಆರ್ ಯು ರಾಣಿ ಹೇಗಿದ್ದೀಯಮ್ಮ ಐ ಆಮ್ ಆಲ್ ರೈಟ್ ಅಂಕಲ್ ಯಾಕಮ್ಮ ಹಾಗೆ ನೋಡ್ತಿದ್ದೆ ನಾವು ಯಾಕೆ ಬಂದ್ವಿ ಅಂತಾನೆ ಅದೊಂದು ಬ್ಯಾಡ್ ಡ್ರೀಮ್ ಪೀಡೆ ಕಳೆದು ಹೋಯ್ತು ನಾನು ನಿಮ್ಮಪ್ಪನೂ ಬಿಗ್ ಫೂಲ್ಸ್ ಫೂಲಿಶ್ ಆಗಿ ಜಗಳ ಆಡಿದ್ವಿ ಫೂಲಿಶ್ ಆಗಿ ರಾಜಿನೂ ಮಾಡ್ಕೊಂಡ್ಬಿಟ್ವಿ ಏನಾ ಹೌದೌದು ನೀವೆಲ್ಲ ನನ್ನನ್ನು ಚೀರ್ ಅಪ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀರಿ ನಾನೆಲ್ಲಿ ಒಳಗೊಳಗೆ ಹೆದರ್ ಬಿಡ್ತೀನೋ ಅಂತ ನನಗೆ ಧೈರ್ಯ ಹೇಳಿ ಕಾಪಾಡೋಕೆ ಪ್ರಯತ್ನಿಸ್ತಿದ್ದೀರಿ ನಾಟ್ ನೆಸೆಸರಿ ನನಗೇನು ಹೆದರಿಕೆ ಇಲ್ಲ ನಾನು ಧೈರ್ಯವಾಗಿದ್ದೀನಿ ಐ ನೋ ಮೈ ಎಲಿಮೆಂಟ್ ನನಗೇನು ರೋಗ ಅಂತ ನಂಗೆ ಗೊತ್ತು ಅವಳು ಗೊತ್ತು ಸಿಂಪಲ್ ಫೀವರ್ ಅಂತ ನೋ ಸಿಂಪಲ್ ಫೀವರ್ ಅಲ್ಲ ಬ್ಲಡ್ ಕ್ಯಾನ್ಸರ್ ನನಗ್ ಬ್ಲಡ್ ಕ್ಯಾನ್ಸರ್ ಅಂತ ನಿಮಗ್ ಮೊನ್ ಮೊನ್ನೆ ಗೊತ್ತಾಯ್ತು ಆದ್ರೆ ಈ ಅಂಕಲ್ಗೆ ಇಷ್ಟೋ ದಿವಸದ ಕೆಳಗೆ ಗೊತ್ತು ಇಲ್ಲಮ್ಮ ನಾನು ಸುಮ್ಮನೆ ಹುಡುಗಾಟಕ್ಕೆ ನನ್ನ ಮಗನ ಹತ್ರ ಹಾಗೆ ಸುಳ್ಳು ಹೇಳಿದೆ ಕಣಮ್ಮ ನೀವು ಹುಡುಗಾಟಕ್ಕೆ ಅಂದ್ರು ದೊಡ್ಡವರು ಆಡಿದ ಮಾತು ಯಾವತ್ತೂ ಸುಳ್ಳಾಗಲ್ಲ ಅಲ್ವೇ ಅಂಕಲ್ ನನ್ನನ್ನ ಕ್ಷಮಿಸ್ಬಿಡಮ್ಮ ಹಳೆಯದನ್ನೆಲ್ಲ ಮರ್ತು ಬಿಡು ಅಮ್ಮ ರಾಣಿ ನಂದೊಂದು ಚಿಕ್ಕ ರಿಕ್ವೆಸ್ಟ್ ಅಮ್ಮ ರಾಣಿ ರಾಜನಿಗೂ ನಿನಗೂ ಮದುವೆ ಮಾಡ್ಬಿಡೋಣ ಅಂತ ಹೌದು ರಾಣಿ ನಾನು ನಿನ್ನ ಮದುವೆ ಆಗ್ತೀನಿ ನಿಮ್ಗೆ ಯಾರಿಗೂ ಮಗು ಬರಲ್ವಾ ರಾಣಿ ನಾನು ನಿಮ್ಮಪ್ಪನು ಅರ್ಥವಿಲ್ಲದ ಆವೇಶ ಹಠಮಾರಿತನದಿಂದ ನಿಮ್ಮಿಬ್ಬರು ಎಳೆ ಮನಸ್ಸುಗಳನ್ನು ಬಹಳ ನೋಯಿಸ್ಬಿಟ್ವಿ ಆ ಪಾಪ ಪರಿಹಾರಕ್ಕೋಸ್ಕರ ಈ ಕೊನೆ ಗಳಿಗೆಯಲ್ಲಾದರೂ ನಿನ್ನ ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ರಾಣಿ ಸರಿ ಅಂತ ಹೇಳ ರಾಣಿ ರಾಜ ಈಗಲೂ ಆಗ್ಲೋ ಸಾಯೋಡನ್ನ ಮದುವೆ ಆಗ್ತೀಯ ಗೊತ್ತಿಲ್ಲ ರಾಜ ಈತ ನಿನ್ನ ಎಷ್ಟೋ ಪ್ರೀತಿಸ್ತಾಳೆ ನಾವಿಬ್ರು ಪ್ರೀತಿಸ್ತಿದ್ದೀವಿ ಅಂತ ಗೊತ್ತಾದ್ಮೇಲೆ ತನ್ನ ಪ್ರೇಮ ನಾನ್ ತನ್ನಲ್ಲೇ ಇಟ್ಕೊಂಡ್ಳು ನಾನು ನಿಜವಾಗಿ ಮನಃಶಾಂತಿ ಸಿಗ್ಬೇಕು ಅಂತ ನೀನ್ ಅನ್ಕೊಂಡ್ರೆ ನಿನ್ಗೆ ಈತನ್ ಮದುವೆ ಆಗು ನಾನು ಹಾಗಿನ್ ಬೇಡ ರಾಣಿ ರಾಜಿಂಗೆ ನಿನ್ಕಂಡ್ರೆ ಎಷ್ಟು ಪ್ರೀತಿ ಅಂತ ನನಗ್ ಗೊತ್ತು ನಿಮ್ಮಿಬ್ರ ಪ್ರೇಮ ಎಷ್ಟು ಗಾಢವಾದದ್ದು ಆಳವಾದದ್ದು ಪವಿತ್ರವಾದದ್ದು ಅಂತಾನು ಗೊತ್ತು ಅವನೇ ನಿನಗೆ ಸರಿಯಾದ ಗಂಡ ಅವನ ನಿನ್ ಮದ್ವೆ ಆಗ್ಬೇಕು ಇದು ನನ್ನ ಪ್ರಾರ್ಥನೆ ಆಗಲ್ಲ ಅನ್ಬೇಡ ರಾಣಿ ಹಾಗೆ ಆಗ್ಲಿ ನಿಮ್ ಮಾತಿನ ಪ್ರಕಾರ ನಾನು ಇವನ್ನೇ ಮದ್ವೆ ಆಗ್ತೀನಿ ಕೊನೆ ಪಕ್ಷ ನಾನು ಹೋದ್ಮೇಲಾದ್ರೂ ಅವಳನ್ನೇ ಮದ್ವೆ ಆಗ್ತೀನಿ ಅಂತ ನಂಗ್ ಮಾಫ್ ಕೊಡು ರಾಜ ಏನದು ಗಲಾಟೆ ವಾಟ್ಸ್ ಹ್ಯಾಪನಿಂಗ್ ಹಿಯರ್ ಪೇಷಂಟ್ ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ ನೋ 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 ಆಕೆನ ಉಳಿಸಕ್ಕೋಸ್ಕರವಾಗಿ ಎಷ್ಟು ಕಷ್ಟ ಪಡ್ತಾ ಇದ್ದೀರಿ ಅಂತ ನನಗೆ ಗೊತ್ತು ಅಮೆರಿಕಾದಿಂದ ಕೇಬಲ್ ಬಂದಿದೆ ಸ್ಟಡಿಡ್ ಕೇಸ್ ಸೆಂಡ್ ಪೇಷಂಟ್ ಟು ಅಮೆರಿಕಾ ಎವ್ರಿಥಿಂಗ್ ಅರೇಂಜ್ ಡಾಕ್ಟರ್ ಎಸ್ ನಾನು ರಾಣಿ ಮದುವೆ ಆಗ್ತೀನಿ ವಾಟ್ ನೋ ನೋ ಏನಿದೆ ಕೊಪ್ಪಿದೀಯಾ ನಿಮಗೆ ಗೊತ್ತಿದೆಯಲ್ಲ ಡಾಕ್ಟ್ರೆ ಇವಳ ಆಸೆ ಅಚ್ಚರಿಯಪ್ಪ ಡಾಕ್ಟ್ರೆ ತಾವು ಹೇಗಾದ್ರೂ ಈ ಮದುವೆಗೆ ಪರ್ಮಿಷನ್ ಕೊಡಬೇಕು ಏನಮ್ಮ ರಾಣಿ ನಾನೇನ್ ಮಾಡ್ಲಿ ಓಕೆ ಮದುವೆ ಮುಗಿದ ತಕ್ಷಣ ನಿನ್ನ ಅಮೆರಿಕಾ ಕಳಿಸ್ತೇನೆ ಇನ್ನೊಂದು ಐಡಿಯಾ
ನಿನ್ನ ಸಹಾಯಕ್ಕೆ ಅಮೆರಿಕಾಕ್ಕೆ ಯಾರನ್ನಾದರೂ ಕಳಿಸಬೇಕು ಅಂತಿದ್ದೆ. ರಾಜನ್ನೇ ಕಳಿಸ್ಬಿಟ್ರೆ ಐ ಆಮ್ ರೆಡಿ. ಅದೇ ಒಳ್ಳೇದು, ಅದೇ ಒಳ್ಳೇದು. ಬೇಗ ಮದುವೆಗೆ ಏರ್ಪಾಡು ಮಾಡಿ. ಪ್ರಯೋಜನ ಬೇಗರ್ ನೀವಿಬ್ರು ಮೈಲ್ ಪೋಗರ ಹೆಚ್ಚಾಗಿದೆ ಅಂತ ಅಂದ್ಬಿಟ್ಟು ಕಾಲ್ ಕೆರೆದು ಜಗಳ ಆಡ್ಬಿಟ್ಟು ಆ ಎರಡು ಎಳೆ ಹೃದಯಗಳ ಹಸಿ ಮನಸ್ಸನ್ನ ಚಿತ್ರ ಚಿತ್ರ ಮಾಡ್ಬಿಟ್ಟು ಮನೋವ್ಯಾಧಿ ಗುರಿಪಡಿಸ್ಬಿಟ್ರಿ. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀರಿ. ಡಾಕ್ಟ್ರೆ, ನಂದೊಂದು ಚಿಕ್ಕ ರಿಕ್ವೆಸ್ಟ್. ವಧುವರನ್ನ ಮನೆಗೆ ಕರ್ಕೊಂಡು ಹೋಗಿ, ಮನೆ ತುಂಬಿಸ್ಕೊಂಡು ಒಂದು ದಿನ ನಮ್ಮ ಮನೇಲಿ ಇಟ್ಕೊಂಡಿದ್ದು. ಆಮೇಲೆ ನನ್ನ ಪ್ರೀತಿ ಸೊಸೇನ ನಿಮ್ಮ ನರ್ಸಿಂಗ್ ಹೋಮ್ ಕಳಿಸ್ಕೊಟ್ಬಿಡ್ತೀನಿ. ನರ್ಸಿಂಗ್ ಹೋಮ್ಗೆ ಏಕೆ? ಟ್ರೀಟ್ಮೆಂಟ್ಗೆ ಬೇಡ, ನೇರ ಅಮೆರಿಕಕ್ಕೆ ಕಳಿಸ್ಬಿಡ್ತೀನಿ. ಟ್ರೀಟ್ಮೆಂಟ್ಗಲ್ಲ, ಹನಿಮೂನ್ಗೆ. ಹನಿಮೂನ್ಗ? ಹೌದು, ಹನಿಮೂನ್ಗೆ. ಇದೆಲ್ಲ ನಾನಾಡಿಸಿದ ನಾಟಕ. ನಾಟಕನಾ? ಎಸ್. ನಿಮ್ಮಿಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸಿ ಪಾಪ ಅವರಿಬ್ಬರನ್ನ ಒಂದು ಮಾಡೋಕ್ಕೋಸ್ಕರವಾಗಿ ಯಾವತ್ತೋ ನೀವು ಹೇಳಿ ಸುಳ್ಳನ್ನೇ ಬಂಡವಾಳವಾಗಿ ಇಟ್ಕೊಂಡು ನಾಟಕ ಆಡಿಸ್ತೆ. ರಾಣಿಗೆ ಬ್ಲಡ್ ಕ್ಯಾನ್ಸರ್ ಇಲ್ಲ, ಏನು ಇಲ್ಲ. ಬೇಸರ ನನ್ನ ಮೇಲೆ? ಅಪ್ಪ ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನು ತುಂಬಾ ಹಿಂಸೆ ಪಡಿಸ್ಬಿಟ್ಟೆ. ನಿನಗೆ ಇನ್ನೇನು ಕಾಯಿಲೆ ಇಲ್ಲ ಅಂದಮೇಲೆ ಇನ್ನೇನಮ್ಮ? ಡಾಕ್ಟರ್, ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ನಾನು ಮರೆಯೋದಿಲ್ಲ. ಮೂರ್ತಿ, ಸ್ವಾಮಿ ನಿಮ್ಗಳ ಮನಸ್ಸನ್ನು ನೋಯಿಸ್ಬಿಟ್ಟೆ, ಕ್ಷಮಿಸಿ. ಈ ನಾಟಕದಲ್ಲಿ ನಾನು ಕೇವಲ ವೇಷಧಾರಿ, ಸೂತ್ರಧಾರರು ಇಲ್ಲಿದ್ದಾರೆ. ರಾಣಿ ಗೀತಾ. ರಾಣಿ? ಹೌದಪ್ಪ, ನಾನು ಕೊರಗಿ ಕೊರಗಿ ಅಳ್ತಿರೋವಾಗ ಗೀತಾನೇ ನನಗೆ ಈ ಪ್ಲಾನ್ ಹೇಳಿದ್ದು. ಗೀತಾ, ಯು ಆರ್ ರಿಯಲಿ ಗ್ರೇಟ್. ಒಂದು ಹೆಣ್ಣಿನ ಮನೋವ್ಯಥೆ ಹೆಣ್ಣಿಗೆ ಗೊತ್ತು ರಾಜ. ವಯಸ್ಸಿನಲ್ಲಿ ಚಿಕ್ಕವಳಾದ್ರೂ ನಮಗೆಲ್ಲ ಬುದ್ಧಿ ಕಲಿಸ್ತೇ ಕಣಮ್ಮ. ನಿಮ್ ತಂದೆ ಮುಖ ಹೇಗ್ ನೋಡೋದು ಅಂತ ನಾಚಿಕೆ ಪಡ್ತಿದ್ದೀವಮ್ಮ. ನಾಚಿಕೆ ಯಾಕಮ್ಮ ಪಡಬೇಕು? ಯಾರು ಯಾರನ್ನ ಮದುವೆ ಆಗ್ಬೇಕು ಅವ್ರವ್ರಿಗೆ ಆಗೋಯ್ತಲ್ಲ, ಇನ್ ಉಳಿದಿರೋದೊಂದು ನಮ್ ಗೀತನ ಮದುವೆ ಆಗ್ಬೇಕಷ್ಟೇ ತಾನೇ. ಭಾವ, ನೀನ್ ಅದನ್ನ ಮಂತ್ರಿ ಆಗೋ ತನಕ ಅಂತ ಮುಂದಕ್ಕೆ ಹಾಕೋ ಆಗಿಲ್ಲ. ಪೋಸ್ಟ್ ಪೋನ್ ಸುದ್ದಿ ಇಲ್ವಲ್ಲಯ್ಯ, ನಾನ್ ಮಂತ್ರಿ ಆಗ್ಬಿಟ್ಟಲ್ಲ. ಹೌದಯ್ಯ. ಭಾವ, ಅಂತೂ ಸಾಧಿಸ್ಬಿಟ್ಟೆ. ಸಾಧಿಸ್ತೇ ಕಣಯ್ಯ, 12 ಗಂಟೆಗೆ ಸರಿಯಾಗಿ ಗವರ್ನರ್ ಫೋನ್ ಮಾಡಿದ್ರು ಬನ್ನಿ ಅಂತ. ಹೋದೆ, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಮಾಡದೆ ನೆಟ್ ಗೌರ್ಮೆಂಟ್ ಕಾರಲ್ಲೇ ಬಂದ ಹೇಳಿದೆ. ಇನ್ನ 1/2 ಗಂಟೆ ಬಿಟ್ಟು ಫೋನ್ ಮಾಡಿದ್ರು. ಅದ್ ಯಾರೋ ವಿ ಪ್ರಜಾ ಬಂದು ಅಂತೆ, ನಾನು ವೈ ಪ್ರಜಾ ಬಂದು. ಅದೇನೋ ಮಿಸ್ಟೇಕ್ ಆಗೋಗ್ಬಿಟ್ಟಿದೆ, ದಯವಿಟ್ಟು ನೀವು ಕಾರ್ ವಾಪಸ್ ಕಳಿಸಿ ಅಂದ್ರು. ನಾ ಕಳಿಸ್ತೀನ, ಇಲ್ಲಿ ಡ್ರಾಪ್ ತಗೊಂಡೇ ಕಳಿಸ್ತೆ. ಯಾಕೆ ನಗುತ್ತೀರಿ? ಒಂದಿನವಾದ ಮಿನಿಸ್ಟರ್ ಆಗ್ತೀನಿ ಅಂತ ಹೇಳ್ದಲ್ಲ, ಆದಲ್ಲ. ಇನ್ಯಾಕ್ ತಡ ತಗೊಂಬನ್ನಿ ಅಕ್ಷತೆ. ಆರ್ತಿಗೊಂದು ಕೀರ್ತಿಗೊಂದು ಹೆಚ್ಚು ಸುಖವಾಗಿ ವಾಳಿ. ಚೆನ್ನಾಗಿದೆ ಕಣಯ್ಯ ನಿಮ್ ಬೀಗರ ಪಂದ್ಯ, ನಿಮಗೆ ಅಕ್ಷತೆ ಆಗ್ಬೇಕು.